ಎಲ್ಲಾ ರಾಜಶೇಖರ್ ಮಾತಾಡಿ ವಿಸಿ ಜಾಯಿನ್ ಆಗೋದು ಒಂದ್ 5 ನಿಮಿಷ ಆಗುತ್ತೆ ಅಂದ್ರು. ಈಗ ಫೋನ್ ಮಾಡಿದ್ರೆ ಒಂದ್ 5 ನಿಮಿಷ ಮಾತಾಡಿದೆ ಈಗ. ಸರಿ ಸರ್ ಸ್ವಲ್ಪ ಬೇಗ ಆಗುತ್ತೆ. ಹೇಳ್ತಲೇ ನನಗೆ ಜಾಯಿನ್ ಆದ್ರೆ ಜೈ ಶ್ರೀ ಗುರುದೇವ್ ದತ್. ಇವತ್ತಿನ ದಿವಸ ನಮ್ಮ ಸಂಸ್ಕೃತ ಪಾಠಶಾಲೆಯ ಎಲ್ಲ ಶಿಕ್ಷಕರ ಬಂಧುಗಳಿಗೆ ಪ್ರತಿ ವಾಸರ ಮಂಗಳವಾಸರ ಮತ್ತು ಬುಧವಾಸರ ತರ್ಕ ಸಂಗ್ರಹ ಮತ್ತು ವ್ಯಾಕರಣ ವಿಷಯ ಕುರಿತು ನಾವು ನುರಿತ ತಜ್ಞರಿಂದ
ಒಂದು ಪೂರ್ತಿ ಪಠ್ಯಪುಸ್ತಕವನ್ನ ಮುಗಿಸುವಂತ ಹೊಸ ಮೈಲಿಗಲ್ಲನ್ನ ಇವತ್ತಿನ ದಿವಸ ನಾವು ಸ್ಥಾಪನೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿರ್ತಕ್ಕಂತ ಕುಲಪತಿಗಳು, ನಮ್ಮ ಎಲ್ಲ ನಿರ್ದೇಶನಾಲಯದ ಪ್ರತಿ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯನ್ನು ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಈ ಪ್ರತಿ ವಾರ ಶಿಕ್ಷಕರಿಗೆ ವಿಶೇಷ ರೀತಿಯಾಗಿ ಎಲ್ಲ ಪಠ್ಯಪುಸ್ತಕಗಳನ್ನು ಮುಗಿಸ್ಲಿಕ್ಕೆ ನಮಗೆ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂತ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನವನ್ನು ಮಾನ್ಯ ಸರ್ ವಿ ಗಿರಿಚಂದ್ರ ಸರ್ ಅವರೇ, ಹಾಗೇನೇ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನುರಿತ ತಜ್ಞರನ್ನ ನಾವು ಈ ಪಠ್ಯಪುಸ್ತಕವನ್ನ ಬೋಧನೆ ಮಾಡಲಿಕ್ಕೆ ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ನಮ್ಮ SMSME ಸಂಸ್ಕೃತ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸಾಕಷ್ಟು ಪುಸ್ತಕಗಳನ್ನ ನಮ್ಮ ಸಂಸ್ಕೃತ ಲೋಕಕ್ಕೆ ಪ್ರಸ್ತುತಪಡಿಸಿರ್ತಕ್ಕಂಥ ಖ್ಯಾತ ವಿದ್ವಾಂಸರಾಗಿರ್ತಕ್ಕಂಥ ವಿದ್ವಾನ್ ಸುರೇಶ ಆಚಾರ್ಯ ಅವರು ಇವತ್ತಿನ ದಿವಸ ತರ್ಕ ಸಂಗ್ರಹ ವಿಷಯದ ಮೇಲೆ ಪ್ರತಿ ಮಂಗಳವಾರ ಮತ್ತು ಬುಧವಾರ ಅವರು ಈ ಪಠ್ಯಪುಸ್ತಕವನ್ನು ಪೂರ್ತಿ ಮುಗಿಸ್ಲಿಕ್ಕೆ ನಮಗೆ ಒಪ್ಪಿಕೊಂಡಿದ್ದಾರೆ. ಅವರನ್ನು ಸಹಿತ ಇವತ್ತಿನ ಈ ಒಂದು ಆರಂಭಿಕ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ತಮ್ಮೆಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ತುಂಬು ಹೃದಯದ ಈ ಒಂದು ಪ್ರೊಫೆಸರ್ ವೆಂಕಟರಮಣ ಸರ್ ಅವರು ವ್ಯಾಕರಣ ಶಾಸ್ತ್ರದಲ್ಲಿಯೂ ಸಹಿತ ಹೆಚ್ಚಿನ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ. ಅವರಿಗೆ ತರ್ಕಾರ ಕೊಡ್ರಿ ಅಥವಾ ವ್ಯಾಕರಣ ಕೊಡ್ರಿ, ಯಾವುದೇ ವಿಷಯದಲ್ಲಿ ಪ್ರಬುದ್ಧವಾಗಿ ವಿಷಯವನ್ನ ಮಂಡನೆ ಮಾಡ್ತಕ್ಕಂತ ಒಬ್ಬ ನುರಿತ ತಜ್ಞರು ಅವರು ಇವತ್ತಿನ ದಿವಸ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೆ ವ್ಯಾಕರಣವನ್ನ ಪಾಠ ಬೋಧನೆ ಮಾಡಲಿದ್ದಾರೆ. ಅವರಿಗೂ ಸಹಿತ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ತುಂಬ ಹೃದಯದ ಸ್ವಾಗತ ಕೋರ್ತೇನೆ. ಹಾಗೆಯೇ ಈ ಒಂದು ವಿಶೇಷ ಉಪನ್ಯಾಸದಲ್ಲಿ ನಮ್ಮೆಲ್ಲ ರಾಜ್ಯದಾದಂತ ಎಲ್ಲ ಶಿಕ್ಷಕ ಬಂಧುಗಳು ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತಿನ ದಿವಸ ಭಾಗವಹಿಸಿದ್ದಾರೆ. ಇನ್ನೂ ಕೆಲವು ಶಿಕ್ಷಕರು ಭಾಗವಹಿಸಲಿಲ್ಲ. ಅಂತ ಶಿಕ್ಷಕರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾನು ಈಗಾಗಲೇ ವಲಯ ಅಧಿಕಾರಿಗಳು ಮತ್ತು ವಿಷಯ ಪರಿವೀಕ್ಷಕರಿಗೆ ಸಂದೇಶವನ್ನು ನೀಡಿದ್ದೇನೆ. ದಯವಿಟ್ಟು ಯಾರು ಈ ತರದ ನಾವು ಎಷ್ಟು ಕಷ್ಟಪಟ್ಟು ಈ ಒಂದು ವಿಷಯವನ್ನ ತಮಗೆ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ, ನಮ್ಮೆಲ್ಲ ವಿಶ್ವವಿದ್ಯಾಲಯದ ಎಲ್ಲ ಸಿಬ್ಬಂದಿಗಳು ಸಹಿತ ಪ್ರೋತ್ಸಾಹದಾಯಕವಾಗಿ ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಾಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ತಾವು ಶಿಕ್ಷಕರು ಇದರಲ್ಲಿ ಭಾಗವಹಿಸದೇನೆ ಇವತ್ತು ಯಾವುದೇ ಪಾಠ ಪ್ರವಚನ ನಡೀತಾ ಇಲ್ಲ, ಆದರೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಿಕ್ಷಕರ ಇದರ ಸದುಪಯೋಗವನ್ನು ಪಡೆದುಕೊಳ್ತಾ ಇಲ್ಲ. ಅಂತ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ತಕ್ಕಂತ ಒಂದು ಸಂದೇಶವನ್ನ ಈ ಮೂಲಕ ಕೊಡ್ತಾ ತಾವೆಲ್ಲ ಶಿಕ್ಷಕರು ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಬೇಕು, ವಿಷಯವನ್ನ ತಿಳಿದುಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ವೈಯಕ್ತಿಕವಾಗಿ ಹಾಗೂ ನಿರ್ದೇಶನಾಲಯದ ವತಿಯಿಂದ ತಮ್ಮೆಲ್ಲ ಶಿಕ್ಷಕ ಬಂಧುಗಳನ್ನ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೇನೇ ಈ ಒಂದು ಕಾರ್ಯಕ್ರಮದ ಜೊತೆಗೆ ನಾವು ಪ್ರತಿ ಶುಕ್ರವಾರ ವಿಶೇಷವಾದಂತ ಒಂದು ಸ್ವಾಮೀಜಿಗಳ ಕಡೆಯಿಂದ ವಿಶೇಷವಾದಂತ ಒಂದು ಉಪನ್ಯಾಸಗಳನ್ನ ಒಂದು ವಿಷಯದಲ್ಲಿ ಕೊಟ್ಟು ನಾವು ಈ ಕೊರೋನಾ ಸಂಕಷ್ಟ ಸಂದರ್ಭದಲ್ಲಿಯೂ ಸಹಿತ ನಮ್ಮ ಶಿಕ್ಷಕರಿಗೆ ಈ ಅಕ್ಷರ ಬೀಜ ತಮ್ಮ ತಲೆಗೆ ಬೀಳಿ ಅಂತ ಉದ್ದೇಶ ಇಟ್ಟುಕೊಂಡು ಇದನ್ನ ಪ್ರಾರಂಭ ಮಾಡಿದ್ದೀವಿ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಸಿದ್ಧ ಮಠಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದರೆ ಈ ಒಂದು ಈ ವಾರ ಬರ್ತಕ್ಕಂಥ ವಾರ ಸ್ವರ್ಣವಲ್ಲಿ ಶ್ರೀಗಳು ನಾನು ಗುರುವಾರ ಮಾತನಾಡ್ತೇನೆ ಅಂತೇಳಿ ಒಪ್ಕೊಂಡಿದ್ದಾರೆ. ಅದಕ್ಕೆ ಅವತ್ತು ಒಂದು ದಿವಸ ಮಾತ್ರ ಗುರುವಾರ ಇರ್ತದೆ. ಅದಕ್ಕೆ ತಾವೆಲ್ಲ 27ನೇ ತಾರೀಕು 8ನೇ ತಿಂಗಳ ತಾವೆಲ್ಲ ಶಿಕ್ಷಕರು ಆ ಒಂದು ಸ್ವಾಮೀಜಿಯವರ ಕೃಪೆಯನ್ನ ಪಡೆಯುವುದರ ಜೊತೆಗೆ ಅವರ ಜ್ಞಾನದ ಅವರಲ್ಲಿರ್ತಕ್ಕಂತ ಜ್ಞಾನ ಭಂಡಾರವನ್ನ ತಾವೆಲ್ಲ ಸ್ವೀಕಾರ ಮಾಡಬೇಕು. ತಪ್ಪದೇ ಎಲ್ಲ ಶಿಕ್ಷಕರು ಯಾರು ಜಾಯ್ನ್ ಆಗಿಲ್ಲ ಅಂತ ಶಿಕ್ಷಕರಿಗೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಎಲ್ಲ ವಿಷಯಗಳಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮೆಲ್ಲರನ್ನು ಕೇಳಿಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನ ವಹಿಸಿರ್ತಕ್ಕಂತ ಮಾನ್ಯ ಕುಲಪತಿಗಳನ್ನ ವೈಯಕ್ತಿಕವಾಗಿ ಹಾಗೂ ನಿರ್ದೇಶನಾಲಯದ ಪರವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತಾ
ಮಾನ್ಯ ಕುಲಪತಿಗಳು ಮಾತನಾಡಬೇಕು ಅಂತ ಹೇಳಿ ಅವರನ್ನ ಕೇಳಿಕೊಳ್ಳುತ್ತೇನೆ ಶ್ರೀ ಗುರುಭ್ಯೋ ನಮಃ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಇರತಕ್ಕಂತ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯದ ವತಿಯಿಂದ ಪ್ರತಿ ಮಂಗಳವಾರ ಮತ್ತೆ ಬುಧವಾರ ಸಾಹಿತ್ಯ ಶಿಕ್ಷಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ತರ್ಕಸೋಪಾನ ಮತ್ತೆ ವ್ಯಾಕರಣವನ್ನ ಕುರಿತಾಗಿ ಇಡೀ ಪೂರ್ತಿ ಪಠ್ಯಪುಸ್ತಕವನ್ನ ಬೋಧಿಸತಕ್ಕಂತಹದ್ದು ಮತ್ತೆ ಆ ಬೋಧನೆಯಲ್ಲಿ ತೊಡಗಿಕೊಳ್ಳತಕ್ಕಂತಹವರು ಡಾಕ್ಟರ್ ಸುರೇಶ ಆಚಾರ್ಯರು ಅವರು ತರ್ಕಸೋಪಾನವನ್ನ ಪಾಠ ಮಾಡುತ್ತಾರೆ ಅವರು ಸಾಕಷ್ಟು ಸಂಸ್ಕೃತದ ಉತ್ತಮ ವಿದ್ವಾಂಸರಲ್ಲಿ ಅವರು ಕೂಡ ಒಬ್ಬರು ಅವರು ಪಾಠವನ್ನ ತುಂಬಾ ಚೆನ್ನಾಗಿ ಮಾಡುತ್ತಾರೆ ಮತ್ತೆ ಪಾಠದ ಪೂರ್ತಿ ಟೆಕ್ಸ್ಟ್ ಬುಕ್ ಅನ್ನ ಪಾಠ ಮಾಡೋದ್ರಿಂದ ನಿಮ್ಮ ಸಾಹಿತ್ಯವನ್ನ ಪಾಠ ಮಾಡತಕ್ಕಂತಹ ಶಿಕ್ಷಕರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತಕ್ಕಂತಹದ್ದು ನನ್ನ ಭಾವನೆ ಪ್ರಮುಖವಾಗಿ ಷೋಡಶ ಪದಾರ್ಥಗಳು ಸಪ್ತ ಪದಾರ್ಥಗಳು ಅಂತ ತರ್ಕಸೋಪಾನದಲ್ಲಿ ಬಂದರೂ ಕೂಡ ಪ್ರಮಾಣ ಪ್ರಮೇಯ ಸಂಶಯ ಪ್ರಯೋಜನ ದೃಷ್ಟಾಂತ ಸಿದ್ಧಾಂತ ನಿರ್ಣಯ ಅವಯವ ತರ್ಕ ವಾದ ವಿತಂಡ ಜಲ್ಪ ಹೇತ್ವಾಭಾಸ ಚಲಜಾತಿ ನಿಗ್ರಹ ಸ್ಥಾನ ಅಂತ ಬರ್ತಕ್ಕಂಥದ್ದು ಅದರ ಬಗ್ಗೆ ಪೂರ್ಣ ಪ್ರಮಾಣದ ಒಂದು ವಿಷಯವನ್ನ ತಿಳ್ಕೊಂಡಿರ್ತಕ್ಕಂತಹ ಅವರಿಂದ ನೀವು ಪಾಠ ಕೇಳ್ತಾ ಇರೋದ್ರಿಂದ ನೀವು ಸೌಭಾಗ್ಯವಂತರು ಅನ್ನೋದಾಗಿ ಭಾವಿಸ್ಬೇಕಾಗತ್ತೆ ಮತ್ತೆ ಅವ್ರು ಹೇಳ್ತಕ್ಕಂತಹ ಪ್ರತಿಯೊಂದು ವಿಷಯದ ಕಡೆಗೆ ಗಮನವನ್ನ ಕೊಟ್ಟಾಗ ನೀವು ಪರಿಪೂರ್ಣವಾಗಿ ಅದನ್ನ ತಿಳ್ಕೊಂಡಾಗ ನೀವು ವಿದ್ಯಾರ್ಥಿಗಳಿಗೆ ಪರಿಪೂರ್ಣವಾಗಿ ಪಾಠ ಮಾಡ್ಲಿಕ್ಕೆ ಆಗುತ್ತೆ ಅಂತಕ್ಕಂಥದ್ದು ಹಾಗಾಗಿ ಅವರ ವಿಷಯವನ್ನ ಸರಿಯಾಗಿ ಕೇಳ್ಕೊಳ್ಳಿ ಕೇಳೋದ್ರ ಜೊತೆಗೆ ಅದನ್ನ ಮನನ ಮಾಡ್ಕೊಳ್ಳಿ ಪುಸ್ತಕವನ್ನ ಇಟ್ಕೊಂಡು ಪದೇ ಪದೇ ನೋಡ್ಕೊಂಡು ಅದನ್ನ ಅರ್ಥೈಸಿಕೊಳ್ಳೋ ಕಡೆಗೆ ಶಿಕ್ಷಕರು ಗಮನವನ್ನ ಹರಿಸ್ರೆ ನಿಮ್ಮಿಂದ ಕಳಲೀತಕ್ಕಂತಹ ವಿದ್ಯಾರ್ಥಿಗಳು ಕೂಡ ತುಂಬಾ ಚೆನ್ನಾಗಿ ತರ್ಕಸೋಪಾನವನ್ನ ತಿಳ್ಕೊಳ್ತಾರೆ ಅಂತಕ್ಕಂಥದ್ದು ಇನ್ನೊಂದು ನಮ್ಮಲ್ಲಿ ಡಾಕ್ಟರ್ ಬಿ ವಿ ವೆಂಕಟರಮಣ ಪ್ರೊಫೆಸರ್ ಆಗಿರ್ತಕ್ಕಂಥವ್ರು ಮತ್ತೆ ಅಧ್ಯಯನಂಗದ ನಿರ್ದೇಶಕರು ಅವರು ತರ್ಕಶಾಸ್ತ್ರದ ಮೇಲೆ ಮತ್ತೆ ವ್ಯಾಕರಣದ ಮೇಲೆ ಸಂಪೂರ್ಣ ಹಿಡಿತವನ್ನ ಹೊಂದಿರತಕ್ಕಂಥವ್ರು ತೆನಾಲಿ ಪ್ರಶಸ್ತಿ ಎಲ್ಲ ಅವರು ಪಡ್ಕೊಂಡಿರ್ತಕ್ಕಂಥವ್ರು ಅವರ ಮುಖದಿಂದ ಬರ್ತಕ್ಕಂತಹ ವ್ಯಾಕರಣ ತುಂಬಾ ಚೆನ್ನಾಗಿರುತ್ತೆ ನೀವು ಅದನ್ನ ಕೇಳಿ ತಿಳ್ಕೊಳ್ಳಿ ಚೆನ್ನಾಗಿ ಮನನ ಮಾಡ್ಕೊಳ್ಳಿ ಮತ್ತೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಅರ್ಥೈಸಿ ಅಂತ ಹೇಳ್ತಾ ಮತ್ತೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಅಧೀನದಲ್ಲಿ ನಿರ್ದೇಶನಾಲಯ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಉತ್ತೇಜಿತರಾಗಿರ್ತಕ್ಕಂತಹವರು ಡಾಕ್ಟರ್ ಪ್ರಕಾಶ್ ಪಾಗೋಜಿ ನಿರ್ದೇಶಕರು ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರು ಅವರ ಜೊತೆಗೆ ಅವ್ರಿಗೆ ಸಾಥನ್ನ ಕೊಡ್ತಾ ಇರ್ತಕ್ಕಂಥವ್ರು ನಾಗೇಂದ್ರ ಮೂರ್ತಿ ಮತ್ತೆ ಉದಯನ ಮತ್ತೆ ರಾಜಶೇಖರ್ ಇವರು ನಮ್ಮಲ್ಲೇ ಇರ್ತಕ್ಕಂತಹ ಎಂಪ್ಲಾಯೀಸ್ಗಳು ಹಾಗಾಗಿ ನೀವು ಇದರ ಪೂರ್ಣ ಪ್ರಯೋಜನವನ್ನ ಪಡ್ಕೊಳ್ಳಿ ಪಡ್ಕೊಳ್ಳೋದ್ರ ಜೊತೆಗೆ ನಿಮ್ಗೇನಾದ್ರೂ ಡೌಟ್ಗಳು ಸಂಶಯಗಳಿದ್ರೆ ಮತ್ತೆ ಈ ಕಾರ್ಯಕ್ರಮದ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳಿದ್ರೆ ಅದನ್ನ ಫೀಡ್ಬ್ಯಾಕ್ ಮೂಲಕ ನಮ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಶಿಕ್ಷಕ ವೃಂದದವರಿಗೂ ಯಾಕಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತಹ ಸಾಹಿತ್ಯ ಪಾಠ ಮಾಡ್ತಕ್ಕಂತಹ ಹೆಚ್ಚಿನ ಶಿಕ್ಷಕರು ನಾನು ನಿರ್ದೇಶಕನಾಗಿದ್ದಾಗ್ಲೂ ಕೂಡ ನಿಮ್ಮ ಮುಖಗಳನ್ನ ನೋಡಿದ್ದೇನೆ ನಿಮ್ಮೆಲ್ಲರ ಪರಿಚಯ ನನಗಿದೆ ಅಂತಕ್ಕಂತಹದ್ದು ಮತ್ತೆ ನೀವೆಲ್ಲ ಈ ದಿನ ಈ ಒಂದು ವಿಷಯವನ್ನ ಕೇಳಿ ತಿಳ್ಕೊಳ್ತಿರ್ತಕ್ಕಂತಹದ್ದು ನನಗೆ ತುಂಬಾ ಸಂತೋಷವನ್ನುಂಟು ಮಾಡಿದ್ದೆ ನಿಮ್ಮೆಲ್ಲ ಶಿಕ್ಷಕ ವೃಂದಕ್ಕೆ ನಾವು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅದೇ ರೀತಿಯಲ್ಲಿ ಈ ದಿನ ವಿಶೇಷ ಉಪನ್ಯಾಸವನ್ನ ಮಾಡ್ತಾ ಇರ್ತಕ್ಕಂತಹ ವಿದ್ವಾಂಸರಿಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತೆ ಇದೇ ರೀತಿಯ ಮುಂದಿನ ಕಾರ್ಯಗಳು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತವೆ ನಿರ್ದೇಶನಾಲಯದಲ್ಲಿ ಅಂತ ಅನ್ಕೊಳ್ತಾ ಮತ್ತೆ ಗುರುವಾರ ಸೌಂದ ಸ್ವರ್ಣವಲ್ಲಿ ಸ್ವಾಮೀಜಿಗಳಿಂದ ವಿಶೇಷೋಪನ್ಯಾಸ ಇದೆ ಅದನ್ನು ಕೂಡ ನೀವೆಲ್ಲ ಕೇಳಿ ತಿಳ್ಕೊಂಡು ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚು ಉತ್ತೇಜಿಸೋದ್ರ ಮೂಲಕ ಈ ಕಾರ್ಯಕ್ರಮಗಳನ್ನ ಸಾರ್ಥಕಗೊಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಈಗ ಸುರೇಶ್ ಆಚಾರ್ಯರು ಓಕೆ ಸರ್ ನಮಸ್ತೆ ನಮಸ್ಕಾರ ತಮಗ ಮತ್ತೊಮ್ಮೆ ಸರ್ ನಮಸ್ತೆ ಶಿಕ್ಷಕರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ ಎಲ್ಲ ಅಧ್ಯಾಪಕ ಬಂಧುಗಳಿಗೆ ಮೊದಲು ನಮಸ್ಕಾರವನ್ನ ಸಲ್ಲಿಸ್ತಾ ಇದ್ದೇನೆ ಮತ್ತು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ
ನಿರ್ದೇಶಕರಿದ್ದಾರೆ ಅನಂತ ಅವರಿಗೆ ಪಾಗೋಜಿಯವರಿಗೆ ವಿಶೇಷವಾದ ವಂದನೆಗಳು ಜೊತೆಗೆ ಈ ಸಂಸ್ಕೃತ ವಿಶ್ವವಿದ್ಯಾಲಯದ ಸೂತ್ರಧಾರರಾಗಿರ್ತಕ್ಕಂತ ಕುಲಪತಿಗಳಾದಂಥ ಪ್ರೊಫೆಸರ್ ಗಿರೀಶ್ಚಂದ್ರ ಅವರಿದ್ದಾರೆ ಅವರಿಗೆ ವಂದನೆಗಳು ಎಲ್ಲ ನನ್ನ ಅತ್ಯಂತ ಪ್ರಿಯರಾದಂಥ ಅಧ್ಯಾಪಕ ಬಂಧುಗಳೇ ಸಾಮಾನ್ಯವಾಗಿ 35 ವರ್ಷಗಳ ನಾನು ಈ ಅಧ್ಯಾಪಕ ವೃತ್ತಿಯಲ್ಲೇ ಮುಂದುವರೆದಂಥ ವ್ಯಕ್ತಿ ನಾನು ಅದರಿಂದ ತರ್ಕ ಸಂಗ್ರಹ ಈ ತರ್ಕ ವಿಚಾರವಾಗಿ ಅನೇಕ ಬಾರಿ ಪಾಠಗಳನ್ನು ಈಗಾಗಲೇ ಮಾಡಿದ್ದೇನೆ ಅದರಿಂದ ನನಗೆ ಇದರಲ್ಲಿ ಎಷ್ಟು ಅರಿವಿದೆಯೋ ಅಷ್ಟನ್ನು ತಮ್ಮ ಮುಂದೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈ ತರ್ಕ ಸೌರಭವನ್ನು ಮಾಡಬೇಕು ಅಂತ ಇಟ್ಟಿರೋದು ಅಂದ ತರ್ಕ ಸೋಪಾನ ಅದು ಮೊದಲನೇ ವರ್ಷದ ಸಾಹಿತ್ಯ ಭಾಗಕ್ಕೆ ಇದೆ ಆ ತರ್ಕ ಸೋಪಾನ ಪ್ರಾಯ ತಮಗೆಲ್ಲ ಬರುತ್ತೆ ಅನ್ನೋ ಒಂದು ನೆನಪಿಟ್ಟುಕೊಂಡು ಈಗ ಆ ದೃಷ್ಟಿಯಿಂದ ಎರಡನೇದಾದಂಥ ಈ ತರ್ಕ ಸೌರಭದ ಬಗ್ಗೆ ಈಗ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಈಗ ಆದ್ದರಿಂದ ಈ ತರ್ಕ ಸೌರಭದಲ್ಲೂ ವಿಷಯ ತುಂಬ ಜಾಸ್ತಿ ಇದೆ ಈಗಾಗಲೇ ಅದರಿಂದ ನಮಗೆ ದೊರಕುವಂಥ ಅವಧಿ ಮಾತ್ರ ಎರಡೇ ಅವಧಿ ದಿನ ವಾರದಲ್ಲಿ ಈಗ ಅದು 11 ಗಂಟೆ ಅವಧಿ ದೊರಕುತ್ತೆ ವಿಷಯಗಳು ತುಂಬ ಇದೆ ಮತ್ತು ತರ್ಕದಲ್ಲಿ ನಿಮಗೆ ಗೊತ್ತಿರೋ ಹಂಗೆ ವಾಕ್ಯಗಳು ಕಡಿಮೆ ಹೋಗುತ್ತೆ ವಿಷಯ ತುಂಬ ಇರುತ್ತೆ ಆದ್ದರಿಂದ ನಾವು ಸ್ವಲ್ಪ ವೇಗವಾಗಿ ಮೊದಲಿಂದನೇ ಸಾಗಬೇಕಾಗತ್ತೆ ಅಂತ ಅನ್ಕೊಳ್ತೀನಿ ಅದರಲ್ಲಿ ಮೊದಲನೇ ಭಾಗದಿಂದಲೇ ನಾನು ನೇರವಾಗಿ ಪ್ರಾರಂಭ ಮಾಡ್ತಾ ಇದ್ದೀನಿ ಯಾರಿಗೆ ತಿಳಿದಿಲ್ಲ ಅಂಥವರು ಯಾವ ಸಂಕೋಚವನ್ನು ಮಾಡಿಕೊಳ್ಳದೆ ನೀವು ಈಗ ನೀವು ಮ್ಯೂಟ್ನಲ್ಲಿ ಇರ್ತೀರ ನಿಜ ಆದರೆ ನನ್ನ ಫೋನ್ ನಂಬರ್ನ ನೀವು ತೆಗೆದುಕೊಂಡು ಬೇರೆ ಇನ್ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಅದರ ಬಗ್ಗೆ ಫೋನ್ ನನಗೆ ಮಾಡ್ತು ಅಂತಂದರೆ ನಾನು ಅದರಲ್ಲಿ ವಿಶೇಷವಾದ ವಿವರಣೆಯನ್ನು ನೀಡ್ತೇನೆ ನಾನು ಅದರಿಂದ ಆ ರೀತಿಯಾಗಿ ಸ್ವಲ್ಪ ಅರ್ಥ ಆಗದೇ ಇದ್ದ ವ್ಯಕ್ತಿಗಳು ಹಂಗೂ ನನ್ನನ್ನು ಉಪಯೋಗಿಸ್ಕೋಬೋದು ತಾರಿಕಾವಲಿ ಸಂಗ್ರಹ ಅಂತ ಎರಡನೇ ಭಾಗ ಇದು ತರ್ಕ ಸ್ವರೂಪದಲ್ಲಿರುವಂಥ ಭಾಗ ಇದು ಈ ಕಾರಿಕಾವಲಿ ಸಂಗ್ರಹದಲ್ಲಿ ವಿಶೇಷವಾಗಿ ಮೊದಲನೇ ಅಭ್ಯಾಸ ಮೊದಲನೇ ಪಾಠ ಇದೆಯಲ್ಲ ಈ ಪಾಠದಲ್ಲಿ ನಾವು ತರ್ಕಸೋಪಾನದ ಒಂದು ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಕೊಡ್ಬೇಕು ಅಂಥೇಳಿ ಆ ಮೊದಲನೇ ಪಾಠದಲ್ಲಿ ಅವರು ಅದೇ ವಿಚಾರಗಳನ್ನು ಪುನರಾವೃತ್ತಿ ಮಾಡಿದ್ದಾರೆ ನಿಜವಾಗ್ಲೂ ಈ ತರ್ಕ ಸೌರಭದ ವಿಚಾರಗಳು ನಮಗೆ ಪ್ರಾರಂಭ ಆಗೋದು ಎರಡನೇ ಪಾಠದಿಂದ ಅದು ಮಂಗಳವಾದ ಶುರು ಆಗುತ್ತೆ ಈಶ್ವರವಾದ ಆದ್ದರಿಂದ ಅಲ್ಲಿಂದ ನೇರವಾಗಿ ಶುರು ಆಗೋದು ಆದರೆ ಒಮ್ಮೆಲೆ ಅದು ಬೇಡ ಅನ್ನೋ ದೃಷ್ಟಿಯಿಂದ ಪಠ್ಯಪುಸ್ತಕವನ್ನು ಮಾಡಿದಂಥವ್ರು ಏನು ಮಾಡಿದ್ದಾರೆ ಹಿಂದೆಂದೆಲ್ಲ ಒಂದ್ಸಲಿ ರೀಕಾಲ್ ಆಗಲಿ ಅನ್ನೋ ದೃಷ್ಟಿಯಿಂದ ಅದನ್ನೆಲ್ಲ ಒಂದ್ಸಲಿ ಪದಾರ್ಥಗಳ ವಿಭಾಗ ಪರಿಚಯ ಅಂತ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ನಾನು ಅದರಿಂದ ವಾಕ್ಯಗಳನ್ನು ಓದಿಯೇ ನಾನು ಅದನ್ನು ಒಂದ್ಸಲಿ ಹೇಳ್ಕೊಂಡು ಹೊರಟೋಗ್ತೀನಿ ದಯಮಾಡಿ ಅದನ್ನು ಗಮನಿಸಬೇಕು ತುಂಬ ಮೊದಲನೇ ಭಾಗ ಮೊದಲನೇ ಪಾಠ ತುಂಬ ಸರಳ ಇದೆ ಕಾರಿಕಾವಲಿ ಸಂಗ್ರಹ ನ್ಯಾಯಮತೆ ಪದಾರ್ಥ ಪರಿಚಯ ಪೀಠಿಕಾ ವಿಶ್ವನಾಥ ಪಂಚಾನನಃ ಕಾರಿಕಾವಲಿ ಗ್ರಂಥಸ್ಯ ರಚಯಿತ ನಾನು ಸಂಸ್ಕೃತದಲ್ಲೂ ಸ್ವಲ್ಪ ಬೇಕಾದರೆ ಹೇಳ್ತಾ ಇರ್ತೀನಿ ಕನ್ನಡದಲ್ಲೂ ಹೇಳ್ತಾ ಇರ್ತೀನಿ ಆದ್ದರಿಂದ ಎರಡನ್ನು ಕೂಡ ಬಳಸ್ಕೊಳ್ಬೋದು ವಿಶ್ವನಾಥ ಪಂಚಾನನ ಈ ಕಾರಿಕಾವಲಿ ಗ್ರಂಥವನ್ನು ರಚನೆ ಮಾಡಿದಂಥವ್ರು ನಾವು ಮೊದಲನೇ ಭಾಗದಲ್ಲಿ ಸಾಮಾನ್ಯವಾಗಿ ಪ್ರಧಾನವಾಗಿ ಇಟ್ಕೊಂಡಿದ್ದು ಅನ್ನಂಭಟ್ಟ ವಿರಚಿತವಾದಂಥ ತರ್ಕ ಸಂಗ್ರಹವನ್ನು ಆ ತರ್ಕ ಸಂಗ್ರಹದಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಕೂಡ ಅದರಲ್ಲಿ ವಿಶದವಾಗಿ ನೋಡಿರ್ತೇವೆ ಆದರೆ ಅದಕ್ಕಿಂತ ಸ್ವಲ್ಪ ಪ್ರೌಢವಾದ ಗ್ರಂಥ ಕಾರಿಕಾವಳಿ ಯಾಕೆಂದರೆ ಆ ಕಾರಿಕಾವಳಿ ಗ್ರಂಥವನ್ನು ರಚನೆ ಮಾಡಿದವನು ವಿಶ್ವನಾಥ ಪಂಚಾನನ ಅಂತ ಒಳ್ಳೆ ದೊಡ್ಡ ವಿದ್ವಾಂಸ ಅವನು ಆ ವಿಶ್ವನಾಥ ಪಂಚಾನನ ಕಾರಿಕಾವಳಿ ಮಾಡಿದ ಮೇಲೆ ಅದಕ್ಕೆ ಸ್ವತಃ ಅವನೇನೆ ಮುಕ್ತಾವಳಿ ಅಂತ ಆ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾನೆ ಆ ಮುಕ್ತಾವಳಿ ಗ್ರಂಥಕ್ಕೆ ದಿನಕರಿ ಅಂತ ಹೇಳಿ ದಿನಕರಿ ವ್ಯಾಖ್ಯಾನ ಇದೆ ಆ ದಿನಕರಿಗೆ ಮತ್ತೆ ರಾಮರುದ್ರಿಯ ವ್ಯಾಖ್ಯಾನ ಅಂತ ಇದೆ ಇದೆಲ್ಲ ತುಂಬಾ ಪ್ರೌಢವಾಗಿದೆ ಹಾಗಾದರೆ ಈ ಕಾರಿಕಾವಳಿಯಲ್ಲಿ ಮುಂದೆ ಅದನ್ನು ವಿಸ್ತಾರ ಮಾಡೋಕ್ಕೆ ಬೇಕಾದಷ್ಟು ತುಂಬ ವಿಚಾರಗಳು ಅದರಲ್ಲಿ ಅಡಕವಾಗಿದೆ ಅಂತ ನಾವು ಭಾವಿಸ್ಕೊಳ್ಬೇಕು ಯಾಕೆಂದರೆ ರಾಮರುದ್ರಿಯ ಗ್ರಂಥ ತುಂಬ ಕಠಿಣವಾಗಿ ಬರೆದಿದ್ದಾರೆ ಅಂತ ಆದರೆ ಒಂದಕ್ಕೆ ಒಂದಕ್ಕೆ ವ್ಯಾಖ್ಯಾನ ಅಂತ ಹೆಸರಿಗೆ ಮಾತ್ರ ಅಷ್ಟೇ ಇದು ಅದರಲ್ಲಿ ಪ್ರೌಢವಾದ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಅದರಲ್ಲಿ ಆದ್ದರಿಂದ ಈಗ ನಮಗೆ ಇಲ್ಲಿ ದೊರಕೋದು ಯಾವುದಪ್ಪ ಈಗ ಅಂದರೆ ಸಾಮಾನ್ಯವಾಗಿ ಮುಕ್ತಾವಳಿ ಹಂತದ ವಿಚಾರಗಳನ್ನು ಆಯ್ಕೆ ಮಾಡಿಕೊಂಡು ಆ ವಿಚಾರಗಳನ್ನು ಈ ಪುಸ್ತಕದಲ್ಲಿ ಪ್ರಸ್ತುತಪಡಿಸ್ತಾರೆ ದಿನಕರಿ ವಿಚಾರಗಳನ್ನು ಹೆಚ್ಚು ಮುಟ್ಟೋಲ್ಲ ಇಲ್ಲಿ
ಇನ್ ರಾಮರುದ್ರಿಯವನ್ನ ಸ್ಪರ್ಶ ಮಾಡಿಲ್ಲ ಯಾಕೆಂದ್ರೆ ಸಾಹಿತ್ಯದ ಮಟ್ಟಕ್ಕೆ ಅಷ್ಟು ಸಾಕು ಅಂತ ಆ ಅಭಿಪ್ರಾಯದಿಂದ ಈ ಪಠ್ಯಪುಸ್ತಕವನ್ನು ರಚನೆ ಮಾಡಿದವರು ಆ ರೀತಿಯಾಗಿ ಒಂದು ಆಲೋಚನೆಯನ್ನು ಮಾಡಿದ್ದಾರೆ ಆದ್ದರಿಂದ ವಿಶ್ವನಾಥ ಪಂಚಾನನ ಕಾರಿಕಾವಲಿ ಗ್ರಂಥದ ಈ ರಚಯಿತ ಈ ಇದು ಕಾರಿಕಾವಲಿ ಗ್ರಂಥ ಇರೋದು ಹೇಗೆ ಅಂದ್ರೆ ನಮಗೆ ಮುಂದೆ ಕಾಣೋ ಹಾಗೆ ಎಲ್ಲ ಶ್ಲೋಕ ರೂಪದಲ್ಲಿ ರಚನೆ ಮಾಡಿದ್ದಾರೆ ಅದಕ್ಕೆ ಕಾರಿಕಾ ಅಂತಲೂ ಶ್ಲೋಕಕ್ಕೇನೆ ಕರೆಯೋದು ನಾವು ಆ ಕಾರಿಕೆಗಳ ಆವಲಿ ಅಂದ್ರೆ ಸಮೂಹ ಆದ್ದರಿಂದ ಕಾರಿಕಾವಲಿ ಅಂತಂದ್ರೆ ಶ್ಲೋಕಗಳ ಸಮೂಹ ಯಾವ ಶ್ಲೋಕಗಳ ಸಮೂಹ ಇದು ವೈಶೇಷಿಕ ಪದಾರ್ಥಗಳನ್ನ ತಿಳಿಸ್ಕೊಡೋ ಅಂತ ಶ್ಲೋಕಗಳ ಸಮೂಹವೇ ಇದು ಕಾರಿಕಾವಲಿ ಅಂತ ಹೆಸರಿದಕ್ಕೆ ಆದ್ದರಿಂದ ಅದನ್ನೇ ಇಲ್ಲಿ ವಿಸ್ತಾರ ಮಾಡಿದ್ದಾರೆ ಗ್ರಂಥಕಾರ ಶ್ಲೋಕ ರೂಪೇಣ ವೈಶೇಷಿಕ ದರ್ಶನಂ ಅತ್ರ ನಿರೂಪಯಾಮಾಸ ನಿಜವಾಗ್ಲೂ ನ್ಯಾಯದರ್ಶನ ವೈಶೇಷಿಕ ದರ್ಶನದಲ್ಲಿ ಪ್ರಮುಖವಾಗಿ ಅದೆರಡನ್ನೂ ಮೇಲನ ಮಾಡಿಕೊಂಡಿದ್ದಾರೆ ಮೇಲನ ಮಾಡಿಕೊಂಡಿರೋದ್ರಿಂದ ವೈಶೇಷಿಕ ದರ್ಶನವನ್ನೇ ಈ ಗ್ರಂಥಕಾರ ಶ್ಲೋಕ ರೂಪದಲ್ಲಿ ಇಲ್ಲಿ ಅದನ್ನು ನಿರೂಪಣೆ ಮಾಡಿದ್ದಾನೆ ಕಾರಿಕಾವಲಿ ಅಂತ ಹೆಸರು ಕೊಟ್ಟಿದ್ದಾರಲ್ಲ ಅದಕ್ಕೆ ಅರ್ಥ ಏನು ಹಾಗಾದರೆ ಅವನು ಶ್ಲೋಕ ರೂಪದಲ್ಲಿ ಮಾಡಿದಾನಲ್ಲ ಅಂತಂದ್ರೆ ಅದಕ್ಕೆ ಕಾರಿಕಾ ನಾಮ ಶ್ಲೋಕ ಕಾರಿಕಾ ಅಂದ್ರೆ ಬೇರೆ ಅಲ್ಲ ಶ್ಲೋಕ ಅಂದ್ರೆ ಬೇರೆ ಅಲ್ಲ ಕಾರಿಕ ಆವಲಿ ಅಂದ್ರೆ ಏನು ಅಂದ್ರೆ ಆವಲಿ ಅಂದ್ರೆ ಪಂಕ್ತಿ ಅಂತ ಅರ್ಥ ಶ್ಲೋಕಗಳ ಪಂಕ್ತಿಯನ್ನು ನಾವು ಕಾಣ್ತೇವೆ ಅಂತ ಅರ್ಥ ಅಂದ್ರೇನು ಶ್ಲೋಕ ಸಮೂಹ ಅನ್ನೋದೇ ಕಾರಿಕಾವಲಿ ಶಬ್ದದ ಅರ್ಥ ಇನ್ನು ಶ್ಲೋಕಾಹ ಕಂಠಸ್ಥೀಕರಣೆ ಸುಖರಾಹ ಅಲ್ಲ ವಾಕ್ಯ ರೂಪದಲ್ಲಿ ಇದನ್ನೆಲ್ಲ ತಿಳಿಸ್ಬೋದಿತ್ತಲ್ಲ ಶ್ಲೋಕ ರೂಪದಲ್ಲಿ ತಿಳಿಸಿದ್ ಯಾಕೆ ಅಂತಂದ್ರೆ ಬಾಲಕರಿಗೆ ಶ್ಲೋಕ ರೂಪದಲ್ಲಿ ಹೇಳ್ಕೊಟ್ಬಿಟ್ರೆ ಮೊದಲು ಇದೆಲ್ಲ ಕಂಠಪಾಠ ಆಗ್ಬಿಟ್ರೆ ಇಡೀ ವೈಶೇಷಿಕ ದರ್ಶನದ ಯಾವ್ಯಾವ ವಿಚಾರಗಳಿದೆ ಆ ಎಲ್ಲ ವಿಚಾರಗಳು ಕೂಡಲೇ ಕಂಠಸ್ಥೀಕರಣ ಮಾಡಿರೋದ್ರಿಂದ ಯಾರಾದ್ರೂ ಕೇಳಿದ್ರೆ ಪಟಪಟ ಅಂತ ಹೇಳಲಿಕ್ಕಾಗತ್ತೆ ಆದ್ರಿಂದ ಸ್ವಲ್ಪ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಶ್ಲೋಕದಲ್ಲಿ ಇದನ್ನು ರಚನೆ ಮಾಡಿದ್ದಾರೆ ಸಾಮಾನ್ಯವಾಗಿ ನಮ್ಮ ಸಂಸ್ಕೃತದ ಸಂಪ್ರದಾಯವೇ ಹಾಗೆ ಎಲ್ಲ ಗ್ರಂಥಗಳನ್ನ ಶ್ಲೋಕ ರೂಪದಲ್ಲಿ ಬರೆಯುವಂಥದ್ದು ದೊಡ್ಡ ದೊಡ್ಡ ವೇದಾಂತದ ಪ್ರಕ್ರಿಯೆಗಳನ್ನೇ ಶ್ಲೋಕ ರೂಪದಲ್ಲಿ ರಚನೆ ಮಾಡಿಬಿಟ್ಟಿರ್ತಾರೆ ಆದ್ದರಿಂದ ಇದನ್ನು ಶ್ಲೋಕ ರೂಪದಲ್ಲಿ ರಚನೆ ಮಾಡಿದ್ದಾರೆ ವಿಶ್ವ ಅತಃ ಶ್ಲೋಕ ರೂಪೇಣ ವೈಶೇಷಿಕ ತತ್ವ ಸಂಗ್ರಹ ವಿಶ್ವನಾಥೇನ ಕೃತ ಆದ್ದರಿಂದಲೇ ಇಲ್ಲಿ ಶ್ಲೋಕ ರೂಪದಲ್ಲಿ ಮಾಡಿದ್ದು ಆ ನಂತರ ಅದಕ್ಕೆ ಅವನೇ ಮಾಡಿರತಕ್ಕಂಥ ವ್ಯಾಖ್ಯಾನ ಸ್ವಯಂಕೃತ ವ್ಯಾಖ್ಯಾಪಿ ಮುಕ್ತಾವಲಿ ನಾಮನ ಪ್ರಥಿತ ಅವನದೇ ಆದಂಥ ವ್ಯಾಖ್ಯಾನ ಮುಕ್ತಾವಳಿ ಅಂತ ಹೆಸರು ಆ ಮುಕ್ತಾವಳಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಆತ ನಿರೂಪಣೆ ಮಾಡಿದ್ದಾನೆ ಮುಕ್ತಾವಲ್ಯ ದಿನಕರಿ ನಾಮಿಕ ವಿಸ್ತೃತ ವ್ಯಾಖ್ಯ ಮಹಾದೇವಿನ ವಿರಚಿತ ವ್ಯರಚಿ ಮಹಾದೇವ ಅಂತ ಮತ್ತೊಬ್ಬರು ವಿದ್ವಾಂಸರು ಆ ಮಹಾದೇವ ಪಂಡಿತ ಮಾಡಿರತಕ್ಕಂಥದ್ದು ದಿನಕರಿ ಅಂತ ಮುಕ್ತಾವಳಿ ಗ್ರಂಥಕ್ಕೆ ಇರೋ ಅಂತ ವ್ಯಾಖ್ಯಾನ ಆ ಮುಕ್ತಾವಳಿ ಗ್ರಂಥವನ್ನ ಮತ್ತೆ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ ದಿನಕರಿ ದಿನಕರಿಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ ಇನ್ನು ವಿಶೇಷವಾದ್ದು ರಾಮರುದ್ರಿಯ ಅಂತ ರಾಮರುದ್ರಿ ವ್ಯಾಖ್ಯಾನ ಅಂತ ಇನ್ನೊಂದು ವ್ಯಾಖ್ಯಾನ ಪ್ರಸಿದ್ಧವಾಗಿದೆ ಆದ್ರೆ ಇದು ವಿಮರ್ಶಾತ್ಮಕವಾದ ವ್ಯಾಖ್ಯಾನ ನಾವು ಅಂದುಕೊಂಡಂತೆ ಏನೋ ವ್ಯಾಖ್ಯಾನ ನೋಡ್ಕೊಂಡು ಬಿಟ್ರೆ ಎಲ್ಲ ಅರ್ಥ ಆಗೋಗುತ್ತೆ ಅಂತ ಇಲ್ಲ ಒಂದೊಂದಕ್ಕಿಂತ ಒಂದೊಂದು ಸ್ವಲ್ಪ ಕಠಿಣತರವಾಗಿ ಇರುತ್ತೆ ಆದ್ದರಿಂದ ರಾಮರುದ್ರಿಯ ವ್ಯಾಖ್ಯಾನ ಅದು ತುಂಬಾ ವಿಮರ್ಶಾತ್ಮಕವಾದ ವ್ಯಾಖ್ಯಾನ ಪ್ರಕೃತಿಯೇ ತತ್ಕೃತ ಕಾರಿಕಾ ಸಂಗ್ರಹೀತಾ ಆದ್ದರಿಂದ ಈ ಪುಸ್ತಕದಲ್ಲಿ ನಾವೇನ್ ಮಾಡಿದ್ದೀವಿ ಅನ್ನೋದನ್ನ ಸ್ಪಷ್ಟ ಮಾಡ್ತಾ ಇದ್ದಾರೆ ಪ್ರಕೃತದಲ್ಲಿ ಈ ಪುಸ್ತಕದಲ್ಲಿಗ ನೇರವಾಗಿ ಕಾರಿಕೆಗಳ ಅರ್ಥವನ್ನು ಹೇಳಬೇಕು ಅಂತ ಆಲೋಚನೆ ಆದ್ದರಿಂದ ಮೊದಲು ಈ ಪ್ರಥಮ ಅಭ್ಯಾಸದಲ್ಲಿ ಮೊದಲನೇ ಪಾಠದಲ್ಲಿಗ ಕಾರಿಕೆಗಳನ್ನೆಲ್ಲ ಸಂಗ್ರಹ ಮಾಡಿದೆ ಪದಾರ್ಥ ಪರಿಚಯ ಪ್ರಮಾಣ ಪರಿಚಯ ಇತಿ ಪ್ರಕರಣದ್ವಯ ವಿಭಜ್ಯ ತಾಹ ನಿರೂಪಿತಾ ಈ ಕಾರಿಕೆಗಳ ನಿರೂಪಣೆ ಮಾಡಬೇಕಾದರೂ ಎರಡು ಭಾಗ ಮಾಡಿಕೊಂಡಿದ್ದಾರೆ ಒಂದು ಪ್ರಮೇಯ ಅಂದರೆ ಪದಾರ್ಥ ಪ್ರಮೇಯ ಪರಿಚಯ ಇನ್ನೊಂದು ಪ್ರಮಾಣ ಪರಿಚಯ ಆದ್ದರಿಂದ ತರ್ಕ ಶಾಸ್ತ್ರದಲ್ಲಿ ಅರ್ಥಾತ್ ವೈಶೇಷಿಕ ಶಾಸ್ತ್ರದಲ್ಲಿ ಎಷ್ಟು ಪ್ರಮೇಯಗಳನ್ನು ಎಷ್ಟು ಪದಾರ್ಥಗಳನ್ನು ಒಪ್ಕೊಂಡಿದ್ದಾರೋ ಅದರ ಪರಿಚಯವನ್ನು ಮೊದಲನೇ ಭಾಗದಲ್ಲಿ ಮಾಡ್ತಾರೆ ಅರ್ಥಾತ್ ನಾವೀ ನಮಗೆಲ್ಲ ಈಗ ಗೊತ್ತಿದೆ ಸೋಪಾನದಲ್ಲಿ ನಾವು ಇದನ್ನು ಓದಿದ್ವಿ ದ್ರವ್ಯ ಗುಣ ಕರ್ಮ ಕಾಮಾನ್ಯ ವಿಶೇಷ ಸಮೂಹ ಅಭಾವ ಸಪ್ತ ಪದಾರ್ಥ ಅಂತ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮೂಹ ಅಭಾವ ಅಂತ ಮುಂದೆ ಅದನ್ನು ಹೇಳ್ತಾರದ್ದು
ಈ ಎಲ್ಲ ಪದಾರ್ಥಗಳನ್ನ ಪರಿಚಯ ಮಾಡೋದು ಮೊದಲನೇ ಭಾಗದಲ್ಲಿ ಪ್ರಮೇಯ ಭಾಗದಲ್ಲಿ ಬಂದುಬಿಡುತ್ತೆ ಇದರ ವಿಸ್ತೃತವಾದ ವಿಚಾರವನ್ನ ಚರ್ಚೆಯನ್ನ ಮೊದಲನೇ ಭಾಗದಲ್ಲಿ ಮಾಡಿದ್ದಾರೆ ಎರಡನೇ ಭಾಗದಲ್ಲಿ ಪ್ರಮಾಣ ಪರಿಚಯವನ್ನ ಮಾಡುತ್ತಾರೆ ಯಾವುದೇ ಜಗತ್ತಿನಲ್ಲಿರೋ ವಸ್ತುಗಳನ್ನ ತಿಳ್ಕೊಳ್ಳೋದಕ್ಕೆ ನಮಗೆ ಪ್ರಮಾಣಗಳು ಬೇಕಾಗುತ್ತೆ ಅಂದ್ರೆ ವಸ್ತುವಿನ ಜ್ಞಾನವನ್ನ ಪಡೆಯೋದಕ್ಕೆ ಯಾವುದು ಸಾಧನಗಳಾಗಿದೆ ಅದನ್ನ ನಾವು ಪ್ರಮಾಣ ಅಂತ ಕರೀತೀವಿ ನಾವು ಸಾಮಾನ್ಯವಾಗಿ ಎದುರುಗಡೆ ಒಂದು ಪುಸ್ತಕ ಇದೆ ಅಂತ ಆದ್ರೆ ಆ ಪುಸ್ತಕವನ್ನ ಈ ಪುಸ್ತಕ ಇದೆ ಅಂತ ನಮಗೆ ಜ್ಞಾನ ಬರೋದು ಹೇಗೆ ಅಂದ್ರೆ ನಮ್ಮ ಚಕ್ಷುರಿಂದ್ರಿಯದ ಮುಖಾಂತರ ಆದ್ರಿಂದ ಈ ಚಕ್ಷುರಿಂದ್ರಿಯಕ್ಕೆ ಪ್ರತ್ಯಕ್ಷ ಅಂತ ಕರೀತೀವಿ ಆದ್ರಿಂದ ಇದು ಪ್ರತ್ಯಕ್ಷ ಪ್ರಮಾಣ ಹಾಗಾದ್ರೆ ಎದುರುಗಡೆ ಪುಸ್ತಕ ಇದ್ದಾಗ ಈ ಚಕ್ಷುರಿಂದ್ರಿಯಕ್ಕೂ ಪುಸ್ತಕಕ್ಕೂ ಸನ್ನಿಕರ್ಷವಾಗಿ ಇದಂ ಪುಸ್ತಕಂ ಅಂತ ನಮ್ಮ ಜ್ಞಾನ ಬಂದಿದ್ದು ಹೇಗೆ ಅಂದ್ರೆ ಅದು ಕಣ್ಣಿನ ಮುಖಾಂತರ ಆದ್ರಿಂದ ಇದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತ ಕರೆದ್ವಿ ಮತ್ತೆ ಎಲ್ಲವನ್ನ ಜಗತ್ತಿನಲ್ಲಿರೋ ಎಲ್ಲಾ ಪದಾರ್ಥಗಳನ್ನು ಕೂಡ ನಾವು ನೋಡಿಕೊಂಡೇ ಅದನ್ನ ತಿಳ್ಕೊಳ್ಳಕ ಆಗೋಲ್ಲ ನೋಡದೇನೂ ಕೂಡ ಕಣ್ಣಿಗೆ ಕಾಣದೇನೂ ಕೂಡ ಆ ವಸ್ತುಗಳ ಜ್ಞಾನ ಬಂದ್ಬಿಡುತ್ತೆ ಎಲ್ಲ ಕೆಲವು ವಸ್ತುಗಳ ಜ್ಞಾನ ನೋಡಿ ಬಂತು ಅಂದ್ರೆ ಅರ್ಥಾತ್ ಚಕ್ಷುರಿಂದ್ರಿಯಕ್ಕೂ ಅಥವಾ ಶ್ರವಣೇಂದ್ರಿಯ ತುಗೇಂದ್ರಿಯ ಅಂತ ಪಂಚ ಜ್ಞಾನೇಂದ್ರಿಯಗಳೇನಿದೆ ಆ ಜ್ಞಾನೇಂದ್ರಿಯಗಳಿಗೆ ಸಂಯೋಗವಾಗಿ ಆಯಾ ಪದಾರ್ಥಗಳ ಜ್ಞಾನ ಬರೋದು ಒಂದು ರೀತಿ ಇದು ಇದಕ್ಕೆ ಇದಕ್ಕೆಲ್ಲ ಸೇರಿಸಿ ನಾವು ಪ್ರತ್ಯಕ್ಷ ಪ್ರಮಾಣ ಅಂತ ಕರೆದ್ವಿ ಕೆಲವು ಸರಿ ಹೀಗೆ ಕೂತ್ಕೊಂಡು ಕೇಳ್ತಾ ಇರ್ತೀವಿ ಕೇಳ್ತಾ ಇದ್ದಂಗೆ ಸ್ವಲ್ಪ ಪಕ್ಕದಲ್ಲಿ ನೋಡಿದ್ರೆ ಜೋರಾಗಿ ಹೊಗೆ ಬರ್ತಾ ಇರುತ್ತೆ ಹೊಗೆ ಬರ್ತಾ ಇದ್ದಾಗ ಇದೇನು ನಮ್ಮ ಮನೆಗೆ ಬೆಂಕಿ ಬಿದ್ದಿದೆಯೋ ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆಯೋ ಗೊತ್ತಾಗಲ್ಲ ಆ ನಂತರ ಅಲ್ಲಿ ಹೊಗೆ ತುಂಬಾ ದಟ್ಟವಾಗಿದ್ರೆ ಓಹೋ ಎಲ್ಲೋ ಬೆಂಕಿ ಬಿದ್ದಿದೆ ಅಂತ ಕೂಡಲೇ ತೀರ್ಮಾನವನ್ನು ಮಾಡಿದ್ವಿ ಹಾಗಾದರೆ ಆ ಬೆಂಕಿಯ ಜ್ಞಾನ ನಮ್ಗಾಗಿದ್ದು ಹೇಗೆ ವನ್ಯ ಜ್ಞಾನ ಆಗಿದ್ದು ನಮ್ಗೆ ಹೇಗೆ ನಾವೇನು ನಮ್ಮ ಚಕ್ಷುರಿಂದ್ರಿಯಕ್ಕೋ ಆ ಬೆಂಕಿಗೋ ಸಂಯೋಗ ಸನ್ನಿಕರ್ಷ ಆಗಲಿಲ್ಲ ಆಗದೇನು ಕೂಡ ಇಲ್ಲಿ ಕೂತ್ಕೊಂಡು ನಾವೇನೋ ಓದ್ತಾ ಇದ್ರೆ ಬರೀತಾ ಇದ್ರೆ ಪುಸ್ತಕ ನೋಡ್ತಾ ಇದ್ರೆ ಅಲ್ಲಿ ಹೊಗೆ ನೋಡಿದ ಕೂಡಲೇ ನಾವು ಕೂಡಲೇ ಓಹೋ ಅಲ್ಲೆಲ್ಲೋ ಬೆಂಕಿ ಬಿದ್ದಿದೆ ಅಂತ ಆ ಜ್ಞಾನ ಬಂತು ಹಾಗಾದ್ರೆ ಇದು ಪ್ರತ್ಯಕ್ಷದಿಂದ ಬಂದ ಜ್ಞಾನ ಅಲ್ಲ ಹಾಗಾದ್ರೆ ಈ ರೀತಿ ಜ್ಞಾನ ತಂದುಕೊಡೋದಕ್ಕೆ ಇನ್ನೊಂದು ಏನೋ ಕಾರಣ ಇದೆ ಅಂತ ಯೋಚನೆ ಮಾಡಿದ್ವಿ ಅದನ್ನೇನೆ ತರ್ಕಶಾಸ್ತ್ರದಲ್ಲಿ ಅನುಮಾನ ಅಂತ ಕರೆದ್ವಿ ಅನುಸೃತ್ಯಮಾನಂ ಅನುಮಾನಂ ಹಾಗಾದ್ರೆ ಅನುಮಾನ ಪ್ರಮಾಣದ ಮುಖಾಂತರವಾಗಿ ನಮಗೆ ಆ ವಸ್ತುವಿನ ಜ್ಞಾನ ಬಂತು ಇದು ಒಂದು ರೀತಿಯಾಗಿ ಹಾಗಾದರೆ ಕಣ್ಣು ಕಾಣದೇ ಇರೋದು ಕೂಡ ಯಾವುದೋ ಒಂದು ವಸ್ತು ಕಂಡಾಗ ಇನ್ನೊಂದು ವಸ್ತುವಿನ ನಮಗೆ ಜ್ಞಾನ ಬರ್ತಾ ಇದೆ ಅಂದ್ರೆ ಹಾಗಾದ್ರೆ ಇದು ಅನುಮಾನ ಪ್ರಮಾಣದಿಂದ ಬಂತು ಅಂತ ಒಂದು ಸಾಮಾನ್ಯ ಆಕಾರದಲ್ಲಿ ಅರ್ಥ ಮಾಡ್ಕೊಳ್ಬೋದು ಆನಂತರ ಇಷ್ಟೇ ಅಲ್ಲ ನಮಗೇನಾಗುತ್ತೆ ಅಂದ್ರೆ ಅಮೇರಿಕದಲ್ಲಿ ಎಷ್ಟೋ ಲಕ್ಷ ಸಂಖ್ಯೆಯಲ್ಲಿ ಇವತ್ತು ಕೋವಿಡ್ಗೆ ತುತ್ತಾಗಿದ್ದಾರೆ ಅಂತ ಹೇಳಿದ್ರು ಅಲ್ರಿ ಅಷ್ಟು ಲಕ್ಷ ಸಂಖ್ಯೆಯಲ್ಲಿ ನಾವೇನು ಹೋಗಿ ನೋಡಿದ್ವಾ ಅಥವಾ ಅದರದ್ದು ಯಾವುದಾದ್ರೂ ಸಣ್ಣ ಇನ್ನೊಂದು ತುಣುಕು ಏನಾದರೂ ನಮ್ಗೆ ಕಾಣಿಸ್ತಾ ಅದರಿಂದ ಇನ್ನೊಂದನ್ನು ಅನುಮಾನ ಮಾಡೋಕೆ ಅಂದ್ರೆ ಹಂಗೂ ಕಾಣಲಿಲ್ಲ ನಮ್ಗೆ ಆದರೂ ಕೂಡ ನಮ್ಗೆ ಆ ವಿಷಯ ಗೊತ್ತಾಯ್ತು ಹೇಗೆ ಗೊತ್ತಾಯ್ತು ಅಂದ್ರೆ ಬೆಳಗಾಗಿದ್ದು ಪೇಪರ್ ಓದಿದ್ವಿ ಪೇಪರ್ ಓದಿದಾಗ ಓ ಅಮೇರಿಕದಲ್ಲಿ 45 ಲಕ್ಷ ಜನಕ್ಕೆ ಕೋವಿಡ್ ಬಂದಿದೆ ಕೂಡಲೇ ನಾವು ಇನ್ನೊಬ್ರಿಗೆ ಹೇಳಿದ್ವಿ ನೋಡಿ ಅಮೇರಿಕದಲ್ಲಿ 45 ಲಕ್ಷ ಜನಕ್ಕೆ ಕೋವಿಡ್ ಬಂದಿದೆ ಅಂತ ನಾವು ಹೇಳಿದ್ವಿ ನೀವೇನು ನೋಡ್ಕೊಂಡು ಬಂದ್ರಿ ಅಂದ್ರಿ ಅಂತ ಕೇಳಿದ್ರೆ ನಾವು ನೋಡ್ಕೊಂಡು ಬಂದಿಲ್ಲ ಮತ್ತೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಾನು ಪೇಪರ್ ಓದ್ದೆ ಗೊತ್ತಾಯ್ತು ಓ ಹಾಗಾದ್ರೆ ಶಬ್ದಗಳ ಮುಖಾಂತರ ನಮಗೆ ಹಾಗಾದ್ರೆ ಕೆಲವು ಜ್ಞಾನ ಬರುತ್ತೆ ಅಂತ ಆಯ್ತು ಅದರಿಂದ ದೇವರಿದ್ದಾನೆ ಅನ್ನೋದೇ ನಮಗೆ ಕಣ್ಣಿಗೂ ಕಾಣೋಲ್ಲ ನಾವಿನ್ಯಾವುದಾದ್ರೂ ಈ ಬೆಂಕಿ ಇದೆ ಅಂತ ತಿಳ್ಕೊಂಡಂತೆ ಅನುಮಾನ ಮಾಡಿಯೂ ತಿಳ್ಕೊಳ್ಳೋದು ಕಷ್ಟ ಆಗ್ಬೋದು ಆದ್ರೆ ವೇದಗಳಲ್ಲಿ ಹೇಳಿದೆ ಆದ್ರಿಂದ ದೇವರಿದ್ದಾನೆ ಅಂತ ಸಾಧನೆ ಮಾಡ್ತಾರೆ ಆದ್ರಿಂದ ಈ ಶಬ್ದಗಳ ಮುಖಾಂತರವಾಗಿ ನಮಗೆ ಅಥವಾ ಇನ್ನೊಬ್ರು ಹೇಳ್ತಕ್ಕಂಥ ಮಾತಿನ ಮುಖಾಂತರವಾಗಿ ನಮಗೆ ಅನೇಕ ವಿಚಾರಗಳು ತಿಳಿದು ಬರುತ್ತವೆ ಆದ್ರಿಂದ ಇದಕ್ಕೆ ಶಬ್ದ ಪ್ರಮಾಣ ಅಂತ ಕರೆದ್ರು ಆನಂತರ ಇದಕ್ಕೆ ಮಧ್ಯದಲ್ಲಿ ಮತ್ತೊಂದು ಪ್ರಮಾಣವನ್ನ ತಾರ್ಕಿಕರು ಸೇರಿಸೋದು ಉಪಮಾನ ಅಂತ ಒಂದು ವಸ್ತುವನ್ನು ನೋಡಿ ಅದಕ್ಕೆ ಸದೃಶವಾದ ಇನ್ನೊಂದು ವಸ್ತುವಿನ ಜ್ಞಾನ ಅನ್ನೋದು ನಮಗೆ ಬಂದಿರುತ್ತೆ ಆ ಸಾದೃಶ್ಯ ಜ್ಞಾನದಿಂದಲೇ ನಾವು ಇನ್ನೊಂದು ವಸ್ತುವನ್ನ ಓಹೋ ಇದು ಇಂಥದ್ದು ಅಂತ ನಾವು ಗುರುತಿಸ್ಬಿಡ್ತೇವೆ ಆದ್ರಿಂದ ಅದನ್ನ ಉಪಮಾನ ಪ್ರಮಾಣ ಅಂತ ಕರೆದ್ರು ಹಾಗಾದ್ರೆ ನಮಗೆ ಜ್ಞಾನ ಬರೋದು ಹೇಗೆ ಅಂತಂದ್ರೆ
ಕೇವಲ ಕಣ್ಣಿನಿಂದ ನೋಡಿದ ವಸ್ತುಗಳ ಜ್ಞಾನ ಮಾತ್ರ ನಾವು ಬರೋದಲ್ಲ ಕಣ್ಣಿಂದ ನೋಡಿರ್ತೇವೆ ಆದರೆ ಈ ಪ್ರತ್ಯಕ್ಷದ ಸಹಕಾರವನ್ನು ತೆಗೆದುಕೊಂಡು ಆ ನಂತರದಲ್ಲಿ ಮತ್ತೆ ಕೆಲವು ವಸ್ತುಗಳ ಈ ವನ್ಹಿ ಇತ್ಯಾದಿಗಳ ಜ್ಞಾನ ಬಂತು ಅಂತ ಹೇಳಿದ್ವಿ ಅದು ಹಾಗಾದರೆ ಅನಿಮಿತ್ಯಾತ್ಮಕವಾದ ಜ್ಞಾನ ಪ್ರತ್ಯಕ್ಷ ಅನ್ನೋ ಶಬ್ದವನ್ನು ಎರಡಕ್ಕೂ ಬಳಸ್ತೀವಿ ನಾವು ಜ್ಞಾನಕ್ಕೂ ಬಳಸ್ತೀವಿ ಆ ಜ್ಞಾನವನ್ನು ಉಂಟು ಮಾಡತಕ್ಕಂಥ ಸಾಧನ ಚಕ್ಷುರಿಂದ್ರಿಯ ಇದೆ ಅದಕ್ಕೂ ಪ್ರತ್ಯಕ್ಷ ಅಂತ ಕರಿತೀವಿ ಆದ್ದರಿಂದ ಪ್ರತ್ಯಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಪ್ರತ್ಯಕ್ಷ ಪ್ರಮಾಣ ಅಂದರೆ ಚಕ್ಷುರಿಂದ್ರಿಯಾದಿಗಳು ಅದೇ ರೀತಿ ಅನುಮಿತಿ ಅನ್ನೋ ಜ್ಞಾನಕ್ಕೆ ಸಾಧನವಾದದ್ದು ಅನುಮಾನ ಪ್ರಮಾಣ ಹಾಗೆ ಉಪಮಿತಿ ಅನ್ನೋ ಜ್ಞಾನಕ್ಕೆ ಕರಣವಾದದ್ದು ಯಾವುದು ಅಂದರೆ ಉಪಮಾನ ಅದು ಒಂದು ಪ್ರಮಾಣ ಹಾಗೇನೆ ಕಡೆಯದ್ದು ಶಬ್ದದಿಂದ ಬರುವ ಜ್ಞಾನ ಅದಕ್ಕೆ ಶಾಬ್ದಬೋಧ ಶಾಬ್ದ ಜ್ಞಾನ ಅಂತ ಕರಿತೀವಿ ಆ ಶಾಬ್ದ ಜ್ಞಾನಕ್ಕೆ ಕರಣವಾದದ್ದು ಅದು ಕೂಡ ಶಬ್ದ ಆಗತ್ತೆ ಆದ್ದರಿಂದ ಆ ಶಬ್ದದಿಂದ ನಮಗೆ ಈ ಜ್ಞಾನ ಬರುತ್ತೆ ಹಾಗಾದರೆ ನಮಗೆ ಜ್ಞಾನ ಬರೋದು ಈ ನಾಲ್ಕು ರೀತಿ ಅಂಥೇಳಿ ಈ ಪ್ರಮಾಣಗಳ ಪರಿಚಯವನ್ನು ಎರಡನೇ ಭಾಗದಲ್ಲಿ ಮಾಡ್ತೇವೆ ಅಲ್ಲಿ ನೇರವಾಗಿ ಪ್ರಮಾಣಗಳು ಯಾವ್ಯಾವುದು ಅಂತ ಹೇಳಿಕೊಂಡು ಇದರಲ್ಲಿ ಈ ಪ್ರತ್ಯಕ್ಷ ಪ್ರಮಾಣವನ್ನು ಮುಗಿಸಿ ಅನುಮಾನ ಪ್ರಮಾಣಕ್ಕೆ ವಿಶೇಷವಾದ ಒಂದು ಸ್ಥಾನವನ್ನು ಮಹತ್ವವನ್ನು ಕೊಟ್ಟಿದ್ದಾರೆ ತರ್ಕಶಾಸ್ತ್ರದಲ್ಲಿ ಅದನ್ನೆಲ್ಲ ವಿಚಾರ ಮಾಡ್ಕೊಂಡು ಬರ್ತೀವಿ ನಾವು ಆದ್ದರಿಂದ ಇವಾಗ ಮೊದಲನೇ ದಿನ ನಾವೀಗ ಪ್ರಮೇಯ ಪರೀಕ್ಷಾ ಅಂತ ಮೊದಲನೇದೇನಿದೆ ಆ ಭಾಗವನ್ನು ನೋಡ್ತಾ ಇದ್ದೀವಿ ಆ ಭಾಗದಲ್ಲಿ ಪ್ರಮೇಯಗಳು ಅಂದರೆ ಏನು ಪ್ರಮಾತುಂ ಯೋಗ್ಯಾಹ ಪ್ರಮೇಯಾಹ ತಿಳ್ಕೊಳ್ಳಿಕ್ಕೆ ಜಗತ್ತಿನಲ್ಲಿ ಯೋಗ್ಯವಾದದ್ದು ಎಲ್ಲವೂ ಪ್ರಮೇಯಗಳೇ ಅದರಿಂದ ಯಾವುದನ್ನು ತಿಳ್ಕೊಳ್ಬೋದಪ್ಪ ಅಂದರೆ ಈ ಜಗತ್ತಿನಲ್ಲಿ ಯಾವ್ಯಾವ ಪದಾರ್ಥ ಇದೆಯೋ ಅದನ್ನೆಲ್ಲ ನಾವು ತಿಳ್ಕೊಳ್ಬೋದು ಯಾಕೆ ತಿಳ್ಕೊಳ್ಬಾರ್ದು ಆದ್ದರಿಂದ ಎಲ್ಲ ಪದಾರ್ಥಗಳು ಪ್ರಮೇಯವೇ ಆದರೆ ಅದು ಎಷ್ಟು ವಿಧವಾಗಿದೆ ಒಂದೊಂದಕ್ಕೂ ಒಂದೊಂದಕ್ಕೂ ಸ್ವಲ್ಪ ವೈಚಿತ್ರ್ಯ ಇದೆ ಹಾಗೆ ವೈಚಿತ್ರ್ಯ ಇರೋದ್ರಿಂದಲೇ ಇವರೇನ್ ಮಾಡಿದ್ರು ಅಂದರೆ ಪ್ರಮೇಯಗಳು ಅಂದ್ರೆ ಒಂದೇ ಪದಾರ್ಥಗಳು ಅಂದ್ರೆ ಒಂದೇನೆ ಆದ್ದರಿಂದ ಆ ಪ್ರಮೇಯಗಳು ಎಷ್ಟು ವಿಧ ಇದೆ ಅಂತ ಯೋಚನೆ ಮಾಡಿಕೊಂಡ್ರು ಅದಕ್ಕೋಸ್ಕರ ನಿಮ್ಮ ದ್ರವ್ಯಂ ಗುಣಸ್ಥತಾಕರ್ಮ ಸಾಮಾನ್ಯಂ ಸವಿಶೇಷಕಂ ಅಂತ ಹೇಳಿ ಏಳು ಪದಾರ್ಥಗಳು ಅಂತ ಈ ವಿಭಾಗವನ್ನ ಮಾಡಿ ಮುಂದೆ ಅದನ್ನು ನಮಗೆ ತೋರಿಸ್ತಾರೆ ತರ್ಕ ಸೋಪಾನದಲ್ಲೂ ಇದನ್ನು ನಾವು ಕಂಡಿದ್ದೇವೆ ಅದರಿಂದ ಈ ವಾಕ್ಯ ಓದೆ ನಾನು ಮುಂದೆ ಅದಕ್ಕೆ ಹೋಗ್ತಾ ಇದ್ದೇನೆ ಪ್ರಕೃತಿ ತತ್ಕೃತಾಕಾರಿಕಾ ಸಂಗೃಹೀತಾ ಪದಾರ್ಥ ಪರಿಚಯ ಪ್ರಮಾಣ ಪರಿಚಯ ಇತಿ ಪ್ರಕರಣದ್ವಯೇ ವಿಭಜ್ಯ ತಾಹ ನಿರೂಪಿತಾಹ ಆದ್ದರಿಂದ ಎರಡು ಪ್ರಕರಣ ಅಂತ ಮಾಡಿಕೊಂಡು ನಾವು ಎಲ್ಲ ಕಾರಿಕೆಗಳನ್ನು ಸ್ಪಷ್ಟವಾಗಿ ಅವುಗಳ ಅರ್ಥ ವಿಶೇಷವನ್ನು ಬರೆದಿದ್ದೀವಿ ಅಂತ ತಿಳಿಸ್ತಾರೆ ಮಂಗಲ ಪದ್ಯ ಕಾರಿಕಾವಳಿ ಗ್ರಂಥಕಾರ ತನ್ನ ಗ್ರಂಥವನ್ನು ಪ್ರಾರಂಭ ಮಾಡಬೇಕಾದ್ರೆ ಒಂದು ಮಂಗಳ ಶ್ಲೋಕವನ್ನು ರಚನೆ ಮಾಡಿದ ಆ ಶ್ಲೋಕ ಯಾವುದು ಅಂದರೆ ನೂತನ ಜಲಧರ ರುಚಿಗೆ ಗೋಪವಧೂಟಿ ದುಕೂಲ ಚೋರಾಯ ತಸ್ಮೈ ಕೃಷ್ಣಾಯ ನಮಃ ಸಂಸಾರ ಮಹೀರಹಸ್ಯ ಬೀಜಾಯ ಅಂತಿದೆ ಆದ್ದರಿಂದ ಈ ಶ್ಲೋಕ ಇನ್ನೋಡಿ ಇಲ್ಲಿಂದನೇ ಪ್ರಾರಂಭ ಅಂತ ಅರ್ಥ ಒಂದು ಮಂಗಳ ಪದ್ಯ ಅಂತ ಒಂದು ಮಾಡಿದ್ರೆ ನಾವು ಈ ಎರಡನೇ ಅಭ್ಯಾಸದಲ್ಲಿ ಪ್ರಾರಂಭ ಮಾಡಿಕೊಂಡು ವಿಶೇಷ ವಿಚಾರವನ್ನು ಮಾಡೋದು ಮುದೂರು ಮಂಗಳ ಪದ್ಯ ಮಾಡಿದ್ನಲ್ಲ ಮಂಗಳ ಯಾಕೆ ಮಾಡಬೇಕು ಪ್ರತಿಯೊಬ್ಬರು ಕೂಡ ಮಂಗಳ ಶ್ಲೋಕವನ್ನು ಮಾಡ್ತಾರೆ ಆ ಗ್ರಂಥಗಳನ್ನು ರಚನೆ ಮಾಡೋದಕ್ಕೆ ಯಾಕೆ ಮಂಗಳ ಶ್ಲೋಕವನ್ನು ರಚನೆ ಮಾಡಬೇಕು ಅಂತಲೇ ವಿಚಾರಧಾರೆ ನಮ್ಮದು ಪ್ರಾರಂಭವಾಗುತ್ತೆ ಅಂದರೆ ಮೂಲದಿಂದ ಹಿಡಿದುಕೊಂಡು ಚೆನ್ನಾಗಿ ವಿಚಾರ ಮಾಡ್ಕೊಂಡು ಹೋಗ್ತಾರೆ ಈ ತರ್ಕಶಾಸ್ತ್ರ ವ್ಯಾಕರಣ ಶಾಸ್ತ್ರಗಳು ಸರ್ವಶಾಸ್ತ್ರೋಪಕಾರಕಂ ಅಂತಂತಾರೆ ವ್ಯಾಕರಣ ಶಾಸ್ತ್ರ ಮತ್ತು ತರ್ಕಶಾಸ್ತ್ರ ಇದು ಎಲ್ಲ ಶಾಸ್ತ್ರಗಳಿಗೂ ಉಪಕಾರಕ ನಿಜ ಅದರಲ್ಲೂ ಕೂಡ ತರ್ಕಶಾಸ್ತ್ರ ಇದೆಯಲ್ಲ ಇದು ವಿಶೇಷವಾಗಿ ಬುದ್ಧಿಯನ್ನು ಹರಿತ ಮಾಡುತ್ತೆ ಯಾವುದೇ ಶಾಸ್ತ್ರವನ್ನು ತರ್ಕಶಾಸ್ತ್ರ ಚೆನ್ನಾಗಿ ಓದ್ಬಿಟ್ರೆ ಮತ್ತಿನ್ಯಾವುದೇ ಶಾಸ್ತ್ರವನ್ನಾಗಲಿ ಸ್ವತಃ ಕೂತು ಸ್ವಲ್ಪ ಪರಿಶ್ರಮ ಪಟ್ಟು ತಾನೇ ಸ್ವತಃ ಓದಿ ಅರ್ಥ ಮಾಡ್ಕೊಳ್ಬೋದು ಅಂಥ ಒಂದು ಸಿದ್ಧಿಯನ್ನು ತರ್ಕಶಾಸ್ತ್ರ ನಮಗೆ ತಂದುಕೊಟ್ಟು ಬಿಡುತ್ತೆ ನೋಡಿ ಅದಕ್ಕೋಸ್ಕರ ಮೊದಲು ಮಂಗಳ ಶ್ಲೋಕ ಮಾಡಿದ್ರು ಈ ಮಂಗಳ ಯಾಕೆ ಮಾಡಬೇಕು ಮಂಗಳದ ಪ್ರಯೋಜನ ಏನು ಅಂತಲೇ ಒಂದು ದೊಡ್ಡ ವಾಕ್ಯಾರ್ಥ ವಿಚಾರವನ್ನು ನಾವು ಎರಡನೇ ಭಾಗದಲ್ಲಿ ನೋಡ್ತೀವಿ ನಾವು ಅದಕ್ಕೆ ಮೊದಲನೇ ಮಂಗಳ ಪದ್ಯ ನೂತನ ಜಲಧರ ರುಚಿಗೆ ಗೋಪವಧೂಟಿ ದುಕೂಲ ಚೌರಾಯ ಶ್ರೀಕೃಷ್ಣನನ್ನ ಕುರಿತು ಸ್ತೋತ್ರ ಮಾಡ್ತಾ ಇರೋದು ತಸ್ಮೈ ಕೃಷ್ಣಾಯ ನಮಃ ಅಂತಿದೆ ಆ ಕೃಷ್ಣನಿಗೆ ನಮಸ್ಕಾರ ತಸ್ಮೈ ನಮಃ ಕೃಷ್ಣಾಯ ನಮಃ
ತಸ್ಮೈ ಕೃಷ್ಣಾಯ ನಮಃ ಅಂತ ನಮಸ್ಕಾರ. ಅವನಿಗೆ ವಿಶೇಷಣಗಳು ಎಂಥವನಪ್ಪ ಕೃಷ್ಣ, ಚತುರ್ಥಿ ವಿಭಕ್ತಿಯಂತವಾದ ಕೃಷ್ಣಾಯ ಅಂತಿದೆ. ಅದಕ್ಕೆ ಈ ಶ್ಲೋಕದಲ್ಲಿರೋ ಎಲ್ಲ ಪದಗಳು ಕೂಡ ಚತುರ್ಥಿ ವಿಭಕ್ತಿಯಂತವಾಗಿದೆ. ಯಾಕೆಂದರೆ ಎಲ್ಲಿಂಗಂ ಯದ್ವಚನಂ ಯಾಚ ವಿಭಕ್ತಿ ವಿಶೇಷಸ್ಯ ತಲ್ಲಿಂಗಂ ತದ್ವಚನಂ ಸೈವ ವಿಭಕ್ತಿ ವಿಶೇಷಣಸ್ಯ ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ತಸ್ಮೈ ಕೃಷ್ಣಾಯ ನಮಃ, ಆ ಕೃಷ್ಣನಿಗೆ ನಮಸ್ಕಾರ ಅಂತಂದಾಗ ಕೃಷ್ಣಾಯ ಅಂತ ಚತುರ್ಥಿ ವಿಭಕ್ತಿ ಕೊಟ್ರಲ್ಲ, ಅದಕ್ಕೆ ಅವನಿಗೆ ವಿಶೇಷವಾಗಿ ಕೊಟ್ಟ ವಿಶೇಷಣಗಳೆಲ್ಲ ಚತುರ್ಥಿ ವಿಭಕ್ತಿ ಅಂತವಾಗಿ ಇದೆ ನೋಡಿ. ಮೊದಲನೇದು ಯಾವುದು? ನೂತನ ಜಲಧರ ರುಚಿಗೆ. ಅವನು ಹೇಗಿದ್ದಾನಪ್ಪ ಅಂದರೆ ನೂತನವಾದಂಥ ಜಲಧರ ಅಂದರೆ ಮೋಡಗಳು, ಅದರ ರುಚಿಹಿ ಅಂದರೆ ಕಾಂತಿ, ಆ ಕಾಂತಿಯಂತೆ ಕಾಂತಿಯನ್ನು ಪಡೆದವನು ಕೃಷ್ಣ. ಆದ್ದರಿಂದ ನೂತನಶ್ಚಾಸೋ ಜಲಧರಶ್ಚ, ನೂತನವಾದ ಜಲಧರ ತಸ್ಯ ರುಚಿಹಿ ಕಾಂತಿ ಇವ ಕಾಂತಿ ಯಸ್ಯ ಸಹ ನೂತನ ಜಲಧರ ರುಚಿಹಿ ತಸ್ಮೈ ನೂತನ ಜಲಧರ ರುಚಯೇ ಅಂತ ವಿಗ್ರಹ ವಾಕ್ಯವನ್ನು ಮಾಡ್ಕೊಳ್ಬೋದು. ಈ ವಿಗ್ರಹ ವಾಕ್ಯ ಮಾಡ್ಕೊಳ್ಳೋದು, ಇದರ ವಿಶೇಷ ವಿಚಾರ ಮಾಡೋದು ತರ್ಕಶಾಸ್ತ್ರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದ್ದರಿಂದ ಇದನ್ನ ನಾವಿದರಲ್ಲಿ ಹೆಚ್ಚು ಇದರಲ್ಲಿ ತೊಡಗಿಸ್ಕೊಳ್ಳುವಂತೆ ಇಲ್ಲ. ತರ್ಕಶಾಸ್ತ್ರದಲ್ಲಿ ವಿಚಾರಕ್ಕೆ ಸ್ವಲ್ಪ ಪ್ರಾಧಾನ್ಯವೇ ಹೊರತು ಈ ಶಬ್ದಗಳನ್ನು ಹಿಡ್ಕೊಂಡು ಅದರ ವಿಗ್ರಹ ವಾಕ್ಯನೋ ಅಲ್ಲಿ ಅಲಂಕಾರ ಯಾವುದಿದೆ ಅದನ್ನು ನೋಡೋ ಅಂತ ಒಂದು ಪ್ರಸಂಗ ಇರೋಲ್ಲ. ಇದನ್ನು ಆರಂಭದಲ್ಲಿ ನಾವು ಅನ್ಕೊಳ್ಬೇಕು. ಆದ್ದರಿಂದ ನೂತನ ಜಲಧರ ರುಚಿಯೇ, ನೂತನವಾದ ಜಲಧರ. ನೂತನ ಜಲಧರ ಅಂದರೆ ಏನಪ್ಪ ಅಂದರೆ ಚೆನ್ನಾಗಿ ನೀರನ್ನು ತುಂಬಿಕೊಂಡಿರತಕ್ಕಂಥ ಜಲಧರಕ್ಕೆ ಇಲ್ಲಿ ನೂತನ ಜಲಧರ ಅಂತ ಕರೆಯೋದು. ಆದ್ದರಿಂದ ಕೃಷ್ಣನಿಗೆ ಸಾಮಾನ್ಯವಾಗಿ ಇರುವಂಥ ಶಬ್ದವೇ ನೀಲಮೇಘಶ್ಯಾಮ, ನೀಲಮೇಘದಂತೆ ಶ್ಯಾಮವರ್ಣವನ್ನು ಹೊಂದಿದವನು ಕೃಷ್ಣ. ಅದನ್ನೇ ನೂತನ ಜಲಧರ ರುಚಿಗೆ. ಗೋಪವಧೂಟಿ ದುಕೂಲ ಚೌರಾಯ, ಇನ್ನು ಗೋಪಿಕಾ ವಧೂಟಿಯರು ಅಂದರೆ ಸ್ತ್ರೀಯರುಗಳು, ಗೋಪಿಕಾ ಸ್ತ್ರೀಯರುಗಳ ವಸ್ತ್ರಗಳಿದೆಯಲ್ಲ, ದುಕೂಲ ಅಂದರೆ ವಸ್ತ್ರ, ಆ ವಸ್ತ್ರಗಳನ್ನು ಚೌರಾಯ ಅಂದರೆ ಕಳ್ಳತನವನ್ನು ಮಾಡಿದಂಥವನು ಅಂತಿದೆ. ಅದರಿಂದ ಅದು ಯಾಕೆ ಮಾಡ್ದ, ಏನು ಮಾಡ್ದ, ನಮಗದಕ್ಕೂ ಸಂಬಂಧ ಇಲ್ಲ. ನಾವು ಅದನ್ನೆಲ್ಲ ಹೆಚ್ಚು ವಿಚಾರ ಮಾಡೋಲ್ಲ ತರ್ಕಶಾಸ್ತ್ರದಲ್ಲಿ. ಆದ್ದರಿಂದ ಗೋಪ ಸ್ತ್ರೀಯರ ದುಕೂಲವನ್ನು ಹರಣ ಮಾಡಿದಂಥ ಕೃಷ್ಣಾಯ, ಕೃಷ್ಣನಿಗೋಸ್ಕರ ನಮಃ. ಇನ್ನೆಂಥವನವನು ಅಂದರೆ ಸಂಸಾರ ಮಹೀ ರಹಸ್ಯ ಬೀಜಾಯ, ಈ ಸಂಸಾರ ಅನ್ನೋ ದೊಡ್ಡ ವೃಕ್ಷ ಇದೆಯಲ್ಲ, ಈ ವೃಕ್ಷಕ್ಕೆ ಬೀಜಭೂತನಾದವನು, ಮೂಲ ಕಾರಣನಾದವನು, ಅದಕ್ಕೆ ನಿಮಿತ್ತ ಕಾರಣನಾದವನು ಅಂತ ಬರೀತಾರೆ ಇಲ್ಲಿ. ಅದಕ್ಕೋಸ್ಕರ ಅಲ್ಲಿಂದನೇ ತರ್ಕದ ಎಳೆ ಒಂದು ನಮಗೆ ಸಿಗುತ್ತೀಗ. ಅಲ್ಲಿಂದ ಪ್ರಾರಂಭವಾಯಿತು ನೋಡಿ, ಆ ಸಂಸಾರ ಅನ್ನೋ ವೃಕ್ಷಕ್ಕೆ ಅವನು ಬೀಜಭೂತನಾದವನು ಯಾರು, ಕೃಷ್ಣ. ಅರ್ಥಾತ್ ಇಡೀ ಜಗತ್ತಿನ ಎಲ್ಲ ವಿಧವಾದ ಸಂಸಾರಕ್ಕೆ ಮೂಲ ಕಾರಣನಾದಂಥವನು ಶ್ರೀಕೃಷ್ಣ ಅಂತ ಹೇಳೋದು. ಅದಕ್ಕೆ ಬೀಜಾಯ ಅಂದರೆ ಅದಕ್ಕೆ ಇಲ್ಲಿ ಅರ್ಥ ಬರಿಬೇಕಾದವರು ಅಂತಾರೆ, ಅತ್ರ ಗ್ರಂಥಕಾರ ಶ್ರೀಕೃಷ್ಣಂ ಸ್ತೌತಿ. ನಮಗೆ ಅರ್ಥವಾಯಿತು, ಗ್ರಂಥಕಾರ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣ ವರ್ಷಕಾಲೀನ ಮೇಘವತು ಶ್ಯಾಮವರ್ಣ, ಶ್ರೀಕೃಷ್ಣ ವರ್ಷಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಇರೋ ಮೇಘಗಳೇನಿದೆ ನೀಲಮೇಘಗಳು ಅದರಂತೆ ನೀಲವರ್ಣವನ್ನು ಹೊಂದಿದವನು. ಸಹ ಗೋಪಸ್ತ್ರೀನಾಂ ವಸ್ತ್ರಾಣಿ ಚೋರೆಯಾಮಾಸ, ಗೋಪಸ್ತ್ರೀಯರ ವಸ್ತ್ರಗಳನ್ನು ಕೂಡ ಆತ ಕದ್ದುಕೊಂಡ. ಅದಕ್ಕೋಸ್ಕರ ಗೋಪವಧೂಟಿ ಜುಕೂಲ ಚೌರಾಯ ಅಂತ ಹೇಳಿತು. ಸಯೇವ ಅಸ್ಯ ಜಗತಃ ನಿಮಿತ್ತ ಕಾರಣಂ, ಅದೇ ಕೃಷ್ಣನೇ ಈ ಜಗತ್ತಿಗೆ ನಿಮಿತ್ತ ಕಾರಣ ಅಂತ ತಿಳಿಸ್ತು. ಅವನೇ ಇಡೀ ಜಗತ್ತಿಗೆ ನಿಮಿತ್ತ ಕಾರಣ. ಅದರಿಂದ ಹಂಗೆ ಹೇಳಿದ ಕೂಡಲೇ ಓಹೋ ಸಮಯ ಕಾರಣ, ಅಸಮಯ ಕಾರಣ, ನಿಮಿತ್ತ ಕಾರಣ, ತರ್ಕದ ಪರಿಭಾಷೆ ಇಲ್ಲಿಂದ ಪ್ರಾರಂಭವಾಗುತ್ತೆ. ಆದ್ದರಿಂದ ನಿಮಿತ್ತ ಕಾರಣ ಅಂದರೆ ಈ ಕರ್ತೃಗಳು ಇದ್ದಾರಲ್ಲ ಕೃಷ್ಣ, ಇವನು ನಿಮಿತ್ತ ಕಾರಣ. ಆದ್ದರಿಂದ ಸಮಯ ಕಾರಣ ಅಸಮಯ ಕಾರಣಾಭ್ಯಂ ಭಿನ್ನಂ ಯತ್ ಕಾರಣಂ ಬರ್ತದೆ ತನ್ ನಿಮಿತ್ತ ಕಾರಣಂ. ಆದ್ದರಿಂದ ಸಮಯ ಕಾರಣ ಅಸಮಯ ಕಾರಣಕ್ಕಿಂತ ಭಿನ್ನವಾದ ಕಾರಣ ಅದು ನಿಮಿತ್ತ ಕಾರಣ. ಆದ್ದರಿಂದ ಕುಲಾಲ ಘಟವನ್ನು ಕುರಿತು ಕುಲಾಲ ಅನ್ನೋನು ನಿಮಿತ್ತ ಕಾರಣ. ಘಟಕ್ಕೆ ಸಮಯ ಕಾರಣ ಬೇರೆ, ಘಟಕ್ಕೆ ಅಸಮಯ ಕಾರಣ ಬೇರೆ. ಆದ್ದರಿಂದ ಅದರಲ್ಲೂ ಕೂಡ ಘಟದಲ್ಲಿರತಕ್ಕಂಥ ರೂಪಕ್ಕೆ ಸಮಯ ಕಾರಣ ಬೇರೆ, ಘಟಕ್ಕೆ ಕಪಾಲಗಳು ಸಮಯ ಕಾರಣ, ಕಪಾಲ ಸಂಯೋಗ ಅನ್ನೋದು ಅಸಮಯ ಕಾರಣ, ಘಟಕ್ಕೆ ಕುಲಾಲ ಅನ್ನೋನು ನಿಮಿತ್ತ ಕಾರಣ. ಹಾಗೆ ಇಡೀ ಜಗತ್ತು ಇದಕ್ಕೆ ನಿಮಿತ್ತ ಕಾರಣ ಯಾರು ಅಂದರೆ ಶ್ರೀಕೃಷ್ಣ ಅಂತ
ಈ ರೀತಿಯಾಗಿ ಕೃಷ್ಣನಿಗೆ ನಿಮಿತ್ತ ಕಾರಣತ್ವವನ್ನು ಹೇಳಿದ್ದಾರೆ. ತಾದೃಶಾಯ ಕೃಷ್ಣಾಯ ನಮಃ ಅಂತ ಕೃಷ್ಣನಿಗೆ ಇಲ್ಲಿ ನಮಸ್ಕಾರ ಅಂತ ಮೊದಲು ನಮಸ್ಕಾರವನ್ನು ಮಾಡಿದ್ರು. ಆನಂತರ ಈ ಮುಂದೆ ಪದಾರ್ಥ ವಿಭಾಗ ಅಂತ ಮಾಡಿದ್ದಾರೆ ಇಲ್ಲಿ. ಈ ಪದಾರ್ಥ ವಿಭಾಗ ನಾನು ಆಗಲೇ ತಿಳಿಸಿದಂತೆ ತರ್ಕ ಸೋಪಾನದಲ್ಲಿ ಅಂದರೆ ಮೊದಲನೇ ವರ್ಷದ ಪಠ್ಯದಲ್ಲಿ ಇದನ್ನೆಲ್ಲ ವಿಶೇಷವಾಗಿ ವಿಚಾರ ಮಾಡಿದ್ದಾರೆ. ನಾವು ಅದನ್ನು ನೋಡೇ ತಿಳ್ಕೊಳ್ಳೋದು ಉತ್ತಮ. ಅದು ತುಂಬ ಚೆನ್ನಾಗಿದೆ ಅಲ್ಲಿ. ಅದರಿಂದ ಇಲ್ಲಿರೋದನ್ನ ಒಂದ್ಸರಿ ಓದಿ, ಇದು ಕಾರಿಕಾ ರೂಪದಲ್ಲಿ ಸಂಗ್ರಹ ಮಾಡಿದ್ದಾರೆ, ಅಲ್ಲಿ ವಾಕ್ಯ ರೂಪದಲ್ಲಿ ಕೊಟ್ಟಿದ್ದಾರೆ ತರ್ಕ ಸಂಗ್ರಹದಲ್ಲಿ. ಆದ್ದರಿಂದ ಕಾರಿಕಾಗಳನ್ನು ಓದ್ಕೊಂಡು ಅದಕ್ಕೆ ಅರ್ಥವನ್ನ ಹೇಳ್ಕೊಳ್ಳೋಣ. ವಿಶೇಷ ವಿಚಾರಗಳನ್ನ ಅದರಲ್ಲಿ ಇದ್ರೆ ಹೇಳ್ತೀನಿ ನಾನು. ದ್ರವ್ಯಂ ಗುಣಸ್ತಥಾ ಕರ್ಮ ಸಾಮಾನ್ಯಂ ಸವಿಶೇಷಕಂ ಸಮವಾಯ ತಥಾ ಭಾವ ಪದಾರ್ಥಾ ಸಪ್ತಕೀರ್ತಿತಾಹ ಅಂತ ತಿಳಿಸ್ಯಾರ. ಹಾಗಾದ್ರೆ ಇಲ್ಲಿ ಮೊದಲು ಪದಾರ್ಥಗಳ ವಿಭಾಗವನ್ನ ಮಾಡ್ತಾ ಇದ್ದಾರೆ. ಪದಾರ್ಥ ವಿಭಾಗ ಅಂತಂದ್ರೆ ಎಷ್ಟು ಪದಾರ್ಥಗಳಿದೆ ತರ್ಕಶಾಸ್ತ್ರದಲ್ಲಿ ವೈಶೇಷಿಕ ದರ್ಶನದಲ್ಲಿ ಅಂದ್ರೆ ಸಪ್ತ ಪದಾರ್ಥ ಪ್ರಕೀರ್ತಿತ. ಏಳು ಪದಾರ್ಥಗಳು ತರ್ಕಶಾಸ್ತ್ರದಲ್ಲಿ ವೈಶೇಷಿಕ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾದರೆ ಯಾವತ್ತೂ ಕೂಡ ಹೀಗೊಂದಿದೆ. ಒಂದು ಸಾಮಾನ್ಯ ಲಕ್ಷಣ ಅಂತ. ಸಾಮಾನ್ಯ ಲಕ್ಷಣ ಅಂತ ಹೇಳಿ ಆ ವ್ಯಕ್ತಿಯ ಪರಿಚಯ ಆದರೆ ಆ ನಂತರದಲ್ಲಿ ಅದರ ಬಗ್ಗೆ ವಿಶೇಷ ಜಿಜ್ಞಾಸ ಉಂಟಾಗುತ್ತೆ. ಆ ವಿಶೇಷ ಜಿಜ್ಞಾಸೆಯನ್ನು ತಣಿಸೋಕ್ಕೋಸ್ಕರ ಉತ್ತರವನ್ನು ಹೇಳಬೇಕು ಅಂತ. ಆದ್ದರಿಂದ ನೋಡಿ, ಪದಾರ್ಥ ಅಂದರೆ ಏನು ಮೊದಲು ಅದರ ಸಾಮಾನ್ಯ ಲಕ್ಷಣವನ್ನು ಹೇಳ್ರಿ. ಆ ನಂತರ ಓಹೋ ಪದಾರ್ಥಗಳು ಹಾಗಾದರೆ ಎಷ್ಟು ವಿಧ ಇದೆ ಅಂತ ನಾವು ಅನಂತರದ ಹೇಳ್ತೀವಿ. ನಾವೀಗ ಅದೇ ಹೇಳ್ತಾರೆ ನೋಡಿ. ಈಗ ಯಾವುದೇ ಒಂದು ಮುಂದೆ ಹೇಳಬೇಕಾದ್ರೂ ಕೂಡ ಪೃಥ್ವಿ ಅಂತಂದರು. ಪೃಥ್ವಿಯ ಸಾಮಾನ್ಯ ಲಕ್ಷಣ ಏನು ಹೇಳಿ? ಪೃಥ್ವಿ ಅಂದರೆ ಯಾವುದು? ಪೃಥ್ವಿತ್ವಂ ಪೃಥಿವ್ಯಾಹ ಸಮಾನ ಲಕ್ಷಣಂ ಸಾಮಾನ್ಯ ಲಕ್ಷಣಂ, ಅಥವಾ ಗಂಧವತ್ವಂ ಪೃಥಿವ್ಯಾಹ ಸಾಮಾನ್ಯ ಲಕ್ಷಣಂ, ಗಂಧ ಇರೋದು ಯಾವುದಿದೆಯೋ ಅದು ಪೃಥ್ವಿ ಅಂತ ನಮ್ಮದು ಮೊದಲನೇದ್ದು ಪೃಥ್ವಿಯ ಒಂದು ಸಾಮಾನ್ಯ ಲಕ್ಷಣ ಅಂತ ಹೇಳಬೇಕು. ಆಗ ನಮ್ಗೆ ಅರ್ಥ ಆಯ್ತು, ಓಹೋ ಗಂಧ ಇರುವಂತಹದ್ದು ಪೃಥ್ವಿನ ಸರಿ. ಹಾಗಾದ್ರೆ ಈ ಪೃಥ್ವಿ ಎಷ್ಟು ವಿಧ ಅಂತ ಮುಂದೆ ವಿಶೇಷವಾದ ಜಿಜ್ಞಾಸ ಹುಟ್ಟಕ್ಕೆ ಮೊದಲು ಅದಕ್ಕಿಂತ ನಮಗೆ ಆ ಮೂಲ ವಸ್ತುವಿನ ಲಕ್ಷಣ ಗೊತ್ತಾಗಿ ಅದರ ಪರಿಚಯವಾದರೆ ಮಾತ್ರ ವಿಶೇಷ ಜಿಜ್ಞಾಸ ಉಂಟಾಗುತ್ತೆ ಹೊರತು ಇಲ್ಲದಿದ್ರೆ ವಿಶೇಷ ಜಿಜ್ಞಾಸ ಉಂಟಾಗಲ್ಲ. ಆದ್ದರಿಂದ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅಂದರೆ ಏನು, ಅದು ಎಲ್ಲಿದೆ ಫಸ್ಟ್, ಇದು ಅದು ಏನು ಅಂತ ಗೊತ್ತಾಗಬೇಕು. ಗೊತ್ತಾದ್ಮೇಲೆ ಅದರ ಬ್ರಾಂಚಸ್ಸು ಎಲ್ಲೆಲ್ಲಿದೆ, ಅದ್ರ ಒಳಗಡೆ ಎಷ್ಟು ಡಿವಿಷನ್ ಇದೆ ಅಂತ ಆ ನಂತರದಲ್ಲಿ ಅದು ಯಾತಕ್ಕೋಸ್ಕರ ಹುಟ್ಟುಕೊಳ್ತು, ವಿಶೇಷ ಜಿಜ್ಞಾಸೆಗಳೆಲ್ಲ ಬರೋದು ಆ ನಂತರದಲ್ಲಿ. ಆದ್ದರಿಂದ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ದ್ರವ್ಯಂ ಗುಣಸ್ತಥಾ ಕರ್ಮ ಸಾಮಾನ್ಯಂ ಸವಿಚೇತಕಂ ಸಮವಾಯಸ್ತಥಾ ಭಾವ ಪದಾರ್ಥ ಸಪ್ತಕೀರ್ತಿತಾ ಅಂತೇಳಿ ಇಲ್ಲಿ ಏಳು ಪದಾರ್ಥಗಳಿದೆ. ಪದಾರ್ಥ ಸಪ್ತಕೀರ್ತಿತಾ, ಪದಾರ್ಥಗಳು ಒಟ್ಟು ಏಳಿವೆ. ಯಾವ್ಯಾವುದು? ದ್ರವ್ಯಂ ಗುಣ ತಥಾ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಮತ್ತು ಅಭಾವ ಅಂತ ಏಳು ಪದಾರ್ಥಗಳಿದೆ ಅಂತ ಇಲ್ಲಿ ಹೇಳಿದ್ರು. ನೀವು ಪದಾರ್ಥಗಳು ಎಷ್ಟಿದೆ ಅಂತ ಕೇಳಿದವ್ರು ಯಾರು? ಮೊದಲು ಪದಾರ್ಥ ಅಂದ್ರೆ ಏನು ಅಂತಲೇ ನಮಗೆ ಗೊತ್ತಿಲ್ವೇ ಅಂತಂದ್ರೆ, ಅದಕ್ಕೋಸ್ಕರ ಅವರಂದ್ರು ಇಲ್ಲಿ ಪದಾರ್ಥ ವಿಭಾಗ ಅಂತ ಹೇಳಿದ ಕೂಡ್ಲೇ, ಅಥವಾ ಏಳು ಪದಾರ್ಥಗಳು ಅಂತ ಹೇಳಿದ ಕೂಡ್ಲೇ ನಿಮಗೆ ತರ್ಕ ಸೋಪಾನದಲ್ಲಿ ತಿಳಿಸಿದಂತೆ ಪದಾರ್ಥತ್ವಂ ಪದಾರ್ಥಸ್ಯ ಸಾಮಾನ್ಯ ಲಕ್ಷಣಂ, ಅಥವಾ ಅಭಿಧೇಯತ್ವಂ ಪ್ರಮೇಯತ್ವಂ, ಇದು ಪದಾರ್ಥದ ಸಾಮಾನ್ಯ ಲಕ್ಷಣ ಅಂತ ನಮಗೆ ತಿಳಿದಿರುತ್ತೆ. ಆದ್ದರಿಂದ ಸಾಮಾನ್ಯ ಲಕ್ಷಣ ನಾವೇ ಸುಲಭವಾಗಿ ಅದನ್ನು ತಿಳ್ಕೊಳ್ಬೋದು ಅಂತ ಇಲ್ಲಿ ಪದಾರ್ಥ ಸಾಮಾನ್ಯ ಲಕ್ಷಣವನ್ನು ಉಲ್ಲೇಖ ಮಾಡಲಿಲ್ಲ ಅಷ್ಟೇನೆ. ಅದೇ ಪದಾರ್ಥತ್ವಂ, ಪದಾರ್ಥದಲ್ಲಿರೋ ಜಾತಿ ಅದು ಪದಾರ್ಥತ್ವ ಅನ್ನೋದು, ಅಥವಾ ಅಭಿಧೇಯತ್ವಂ, ಯಾವುದು ಅಭಿಧೇಯವೋ ಅದೇ ಪದಾರ್ಥ. ಅಭಿಧೇಯ ಅಂದ್ರೇನು? ಅಭಿಧಾತುಂ ಯೋಗ್ಯ ಅಭಿಧೇಯ, ಪ್ರಮಾತುಂ ಯೋಗ್ಯ ಪ್ರಮೇಯ. ಅಭಿಧಾನ ಮಾಡಲಿಕ್ಕೆ, ಕರೆಯೋಲಿಕ್ಕೆ, ಇಡೀ ಜಗತ್ತಿನಲ್ಲಿ ಯಾವುದೇ ವಸ್ತು ತಗೊಳ್ಳಿ ನಾವು ಅದನ್ನು ಹೆಸರಿಡಿದು ಕರಿತೀವನ್ನ. ಅಲ್ಲೊಂದು ಮಡಕೆ ಇದ್ರೆ ಘಟ, ಬಟ್ಟೆ ಇದ್ರೆ ಪಟ, ಪುಸ್ತಕ ಇದ್ರೆ ಪುಸ್ತಕಂ ಅಂತ ಹಿಂಗೆ ಶಬ್ದಗಳಿಂದ ಎಲ್ಲವೂ ವ್ಯವಹಾರಕ್ಕೆ ಯೋಗ್ಯ, ಎಲ್ಲವೂ ಕೂಡ ಅಭಿಧಾತುಂ ಯೋಗ್ಯ ಆಗಿದೆ. ಎಲ್ಲ ವಸ್ತುಗಳು ಅಭಿಧೇಯ,
ಕೆಲವು ವಸ್ತುದ ಹೆಸರು ಗೊತ್ತಿಲ್ಲದೆ ಇರಬಹುದು ಹೊಸ ಹೊಸದಾಗಿ ಏನೇನೋ ಕಂಡುಹಿಡಿದಿರ್ತಾರೆ ಅಥವಾ ಅವರವರ ಭಾಷೆಯಲ್ಲಿ ಅದಕ್ಕೆ ಏನೇನೋ ಹೆಸರು ಇಟ್ಕೊಂಡಿರ್ತಾರೆ ಅದು ನಮಗೆ ಗೊತ್ತಿಲ್ಲದೆ ಇರಬಹುದು ಗೊತ್ತಿಲ್ಲದೆ ಇದ್ರೂ ಕೂಡ ನಾವೇನು ಮಾಡ್ತೀವಿ ಅಂದ್ರೆ ಅದು ಇದು ಅಂದ್ಲಾದರೂ ಕರಿತೀವಿ ನಾವು ಅದನ್ನು ತತ್ ಏತತ್ ಏಷಃ ಅಯಂ ಅಂತ ಈ ಶಬ್ದಗಳಿಂದಲಾದರೂ ಕೂಡ ಅದನ್ನು ಬೋಧಿಸ್ತೇವೆ ಆದ್ದರಿಂದ ಎಲ್ಲಾ ಪದಾರ್ಥಗಳು ಕೂಡ ವಿಶೇಷ ಶಬ್ದಗಳಿಂದ ಬೋಧಿಸದೇ ಇದ್ರೂ ಕೂಡ ಸಾಮಾನ್ಯ ಶಬ್ದಗಳಿಂದಲಾದರೂ ಕೂಡ ಅದನ್ನು ನಾವು ತಿಳಿಸ್ಕೊಡೋದ್ರಿಂದ ಎಲ್ಲಾ ವಸ್ತುಗಳು ಜಗತ್ತಿನಲ್ಲಿರೋದೆಲ್ಲ ಹಾಗಾದರೆ ಅಭಿಧೇಯವೇ ಪ್ರಮೇಯವೇ ಅಂದರೆ ಅಭಿಧಾತುಂ ಯೋಗ್ಯ ಎಲ್ಲವನ್ನು ಹೇಳಲಿಕ್ಕೆ ಬರುತ್ತೆ ಆದ್ದರಿಂದ ಪದಾರ್ಥಗಳು ಅಂತ ಜಗತ್ತಿನಲ್ಲಿ ಯಾವ್ಯಾವುದಿದೆ ಅದೆಲ್ಲ ಅಭಿಧೇಯಗಳೇ ಹಾಗಾದರೆ ಸಾಮಾನ್ಯ ಲಕ್ಷಣ ಏನು ಅಂದರೆ ಅಭಿಧೇಯತ್ವಂ ಪ್ರಮೇಯತ್ವಂ ಇದು ಸಾಮಾನ್ಯ ಲಕ್ಷಣ ಆ ನಂತರ ಓ ಹಾಗಾದರೆ ಪದಾರ್ಥ ಅಂದರೆ ಗೊತ್ತಾಯಿತು ಹಾಗಾದರೆ ಇದು ಎಷ್ಟು ಪದಾರ್ಥಗಳಿದೆ ಅಂತ ವಿಶೇಷವಾದ ಜಿಜ್ಞಾಸೆ ಮನಸ್ಸಿನಲ್ಲಿ ಬಂತು ಬಂದು ಕೂಡಲೇ ಆ ಜಿಜ್ಞಾಸೆಯನ್ನು ತಣಿಸೋ ದೃಷ್ಟಿಯಿಂದ ಏನು ಮಾಡ್ತಾರೆ ಅಂದರೆ ನೋಡಿ ಈ ಪದಾರ್ಥಗಳು ಏಳು ವಿಧವಾಗಿದೆ ಜಗತ್ತಿನಲ್ಲಿ ಇವೇನೋ ತುಂಬ ಪದಾರ್ಥಗಳನ್ನ ನೋಡ್ತೀರಾ ಆ ಎಲ್ಲ ಪದಾರ್ಥಗಳನ್ನು ನಾವು ಏಳು ವಿಭಾಗ ಮಾಡಿ ಆ ಏಳು ಪದಾರ್ಥಗಳ ಒಳಗಡೆ ಸೇರಿಸ್ಬಿಡ್ತೇವೆ ಅದು ಯಾವ್ಯಾವುದು ಅಂದರೆ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ ಅಂತ ಏಳು ಪದಾರ್ಥಗಳು ಅಂತ ಇಷ್ಟು ವಿಭಾಗವನ್ನು ಮಾಡಿದ್ವಿ ಆ ನಂತರ ದ್ರವ್ಯಗಳು ಎಷ್ಟು ಹಾಗಾದರೆ ಪ್ರಶ್ನೆ ಬಂತು ಗುಣಗಳು ಎಷ್ಟು ಕರ್ಮ ಎಷ್ಟಿದೆ ಸಾಮಾನ್ಯ ಅಂದರೆ ಏನು ಅದು ಎಷ್ಟು ವಿಧ ವಿಶೇಷ ಅಂದರೆ ಏನು ಅಂತ ಮತ್ತೆ ಪುನಃ ವಿಶೇಷ ಜಿಜ್ಞಾಸ ಉಂಟಾಗತ್ತೆ ಅದಕ್ಕೋಸ್ಕರ ಅದರ ವಿಭಾಗವನ್ನು ಮಾಡ್ತೀವಿ ಅದಕ್ಕೋಸ್ಕರ ಮುಂದೆ ನೋಡಿ ದ್ರವ್ಯ ವಿಭಾಗ ದ್ರವ್ಯಗಳು ಎಷ್ಟು ಹಾಗಾದರೆ ಹಾಂ ಮತ್ತಾದರೂ ಸಾಮಾನ್ಯ ಲಕ್ಷಣ ಏನಪ್ಪ ಅಂದರೆ ದ್ರವ್ಯತ್ವಂ ದ್ರವ್ಯಸ್ಯ ಸಾಮಾನ್ಯ ಲಕ್ಷಣ ದ್ರವ್ಯತ್ವ ಜಾತಿಮತ್ವಂ ಅಥವಾ ಗುಣವತ್ವಂ ದ್ರವ್ಯಸ್ಯ ಲಕ್ಷಣಂ ಅಂತ ತರ್ಕಸೋಪಾನದಲ್ಲಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಉಲ್ಲೇಖ ಮಾಡಲಿಲ್ಲ ಆದ್ದರಿಂದ ಗುಣವುಳ್ಳದ್ದೇ ದ್ರವ್ಯ ಗುಣ ಅಂದ್ರೇನೋ ಮುಂದೆ ಅದನ್ನು ಹೇಳ್ತಾರೆ ಆದ್ದರಿಂದ ಇಲ್ಲಿ ದ್ರವ್ಯ ವಿಭಾಗವನ್ನು ಮಾತ್ರ ತೋರಿಸ್ತಾ ಇದ್ದಾರೆ ಎಷ್ಟು ವಿಧವಾದ ದ್ರವ್ಯಗಳಿದೆ ಅಂದರೆ ಕ್ಷಿತಿ ಅಪು ತೇಜ ಮರುತ್ ವ್ಯೋಮ ಕಾಲ ದಿಕ್ ದೇಹಿ ಮನಃ ದ್ರವ್ಯಾಣಿ ಅಲ್ಲಿ ಕ್ಷಿತಿ ಕ್ಷಿತ್ಯಪ್ತೇಜೋ ವಾಯುರಾ ಅಲ್ಲಿ ಹೇಳಬೇಕಾದ್ರೆ ಬೇರೆ ಶಬ್ದಗಳನ್ನು ಹೇಳಿದ್ರು ಇದು ಶ್ಲೋಕ ಆದ್ದರಿಂದ ಈ ಶ್ಲೋಕದಲ್ಲಿ ಛಂದಸ್ಸಿಗೆ ಅನುಗುಣವಾಗಿ ಶಬ್ದಗಳನ್ನು ಹಾಕಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಶಬ್ದಗಳನ್ನು ಬದಲಾವಣೆ ಮಾಡಿದ್ದಾರೆ ಅಷ್ಟೇನೆ ಕ್ಷಿತಿ ಅಂದರೆ ಪೃಥ್ವಿ ಅಪ್ಪಂದರೆ ಜಲ ತೇಜ ಅಂದರೆ ತೇಜಸ್ಸು ಮರುತ್ ಅಂದರೆ ವಾಯು ವ್ಯೋಮ ಅಂದರೆ ಆಕಾಶ ಕಾಲ ಕಾಲ ದಿಕ್ ದಿಕ್ ದೇಹಿ ಅಂದರೆ ದೇಹವನ್ನು ಹೊಂದಿದವನು ಆತ್ಮ ಆದ್ದರಿಂದ ಆತ್ಮ ಅಂತ ಅರ್ಥ ಮನಃ ಅಂದರೆ ಮನಸ್ಸು ಹೀಗೆ ಒಂಬತ್ತು ದ್ರವ್ಯಗಳು ಇವೆ ಮೊದಲನೇ ದಿನ ಆದ್ದರಿಂದ ಸ್ವಲ್ಪ ವಿಶೇಷವಾಗಿ ನಿರೂಪಣೆಯನ್ನು ಕೆಲವು ಇದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಕೂಡ ಹೇಳಿದ್ದೇನೆ ನಾಳೆಯಿಂದ ನೇರವಾಗಿ ಈ ಪುಸ್ತಕದಲ್ಲಿ ಯಾವ್ಯಾವ ವಿಚಾರಗಳಿದೆ ಅದನ್ನೇ ಸ್ವಲ್ಪ ವೇಗವಾಗಿ ಮುಂದುವರಿಸ್ಬೋದು ಅಂತ ಅನ್ಕೊಳ್ತೇನೆ ಆದರೂ ಅದಕ್ಕೆ ಸಾಕಷ್ಟು ವಿವರಣೆಯನ್ನು ಕೊಡೋದನ್ನು ಮಾತ್ರ ನಾನು ಮರೆಯೋಲ್ಲ ವಿವರಣೆಗಳ ಜೊತೆಗೇನೆ ಸ್ವಲ್ಪ ವೇಗವಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ ಯಾಕಂದರೆ ಇಡೀ ಪಠ್ಯವನ್ನು ಮುಗಿಸ್ಬೇಕು ಅನ್ನೋ ಜವಾಬ್ದಾರಿಯನ್ನು ವಿಶ್ವವಿದ್ಯಾಲಯದ ಅಧಿಕಾರಿಗಳು ನಮ್ಮ ಮೇಲೆ ಹಾಕಿದ್ದಾರೆ ಆದ್ದರಿಂದ ದ್ರವ್ಯ ವಿಭಾಗ ಆಯಿತು ಗುಣ ವಿಭಾಗ ದ್ರವ್ಯ ಆದಮೇಲೆ ಮೂರನೇ ಅಲ್ಲಿ ಎರಡನೇ ಪದಾರ್ಥವೇ ಗುಣ ಗುಣಗಳೆಷ್ಟು ಅಂದರೆ ಗುಣಾಹ ರೂಪಂ ರಸಃ ಗಂಧಃ ತತಃ ಪರಂ ಸ್ಪರ್ಶ ಸಂಖ್ಯಾ ಪರಿಮಿತಿ ಪೃಥಕ್ತ್ವಂಚ ತತಃ ಪರಂ ಸಂಯೋಗಶ್ಚ ವಿಭಾಗಶ್ಚ ಪರತ್ವಂಚ ಅಪರತ್ವಕಂ ಬುದ್ಧಿ ಸುಖಂ ದುಃಖಂ ಇಚ್ಛಾ ದ್ವೇಷ ಯತ್ನ ಗುರುತ್ವಕಂ ದ್ರವತ್ವಂ ಸ್ನೇಹ ಸಂಸ್ಕಾರೌ ಅನಂತರ ಅದೃಷ್ಟಂ ಶಬ್ದ ಏವ ಚ ಅಂತ ಇಷ್ಟು ಗುಣಗಳಿದೆ ಅಂತ ಹೇಳಿದ್ದಾರೆ ನಮಗಲ್ಲಿ ಇಪ್ಪತ್ನಾಲ್ಕು ಗುಣಗಳಿದೆ ಅಂತ ಹೇಳಿದ್ದಾರೆ ಹಿಂದಿನ ಸಾಮಾನ್ಯ ಮೊದಲನೇ ಪುಸ್ತಕದಲ್ಲಿ ನಮಗೆ ಅದನ್ನೇ ಇಲ್ಲಿ ಶ್ಲೋಕ ರೂಪದಲ್ಲಿ ಇಷ್ಟನ್ನು ಹೇಳಿದ್ದಾರೆ ಶ್ಲೋಕ ಕಂಠಪಾಠ ಮಾಡೋದಕ್ಕೆ ಸುಲಭ ಆದ್ದರಿಂದ ಏತನ್ ಮುಖಾಂತರವಾಗಿ ಮಾಡಿಕೊಳ್ಬೋದು ನಾವು ಹತ್ತಿರ ಪರಿಮಿತಿ ಶಬ್ದ ಏನ ಪರಿಮಾಣ ಉಚ್ಚತೆ ಪರಿಮಾಣ ಅಂತ ಅಲ್ಲಿ ಹೇಳಿದ್ದಾರೆ ನೀವಿಲ್ಲಿ ಹೇಳಲಿಲ್ಲ ಅಂತ ಅನ್ಕೊಳ್ಬೇಡ್ರಿ ಇಲ್ಲಿ ಪರಿಮಿತಿ ಅನ್ನೋ ಶಬ್ದದಿಂದಲೇ ಪರಿಮಾಣವನ್ನು ಹೇಳಿರೋದು ಆದ್ದರಿಂದ ಆ ಗುಣವನ್ನು ಇಲ್ಲಿ ಹೇಳಿದ್ದಾರೆ ಇನ್ನು ಅದೃಷ್ಟ ಅಂತ ಇಲ್ಲಿ ಹೇಳಿದರೆ ಅಲ್ಲಿ ಹೇಳಲೇ ಇಲ್ಲ ಚ
चतुर्विंशति गुणाः रूप रसगंध स्पर्श संख्या परिमाण पृथक्त संयोग विभाग परत्व अपरत्व गुरुत्व द्रवत्व बुद्धि स्नेह सुख दुख इच्छा द्वेष प्रयत्न धर्म अधर्म संस्काराः चतुर्विंशति गुणाः अंत ಅಲ್ಲಿ ಹೇಳ್ಬಿಟ್ರಿ. ಇಲ್ಲಿ ಮತ್ತೆ ಧರ್ಮಾಧರ್ಮಗಳನ್ನ ಹೇಳಲೇ ಇಲ್ಲ ಅಂತಂದ್ರೆ ಅದೃಷ್ಟ ಅನ್ನೋ ಶಬ್ದದಿಂದ ಇಲ್ಲಿ ಧರ್ಮಾಧರ್ಮಗಳನ್ನ ಹೇಳಿದ್ದಾರೆ. ಅಂದ್ರೆ ಧರ್ಮನೋ ಕಣ್ಣು ಕಾಣಲ್ಲ, ಅಧರ್ಮನೋ ಕಣ್ಣು ಕಾಣಲ್ಲ, ಆದ್ರಿಂದ ಅದೃಷ್ಟ ಶಬ್ದದಿಂದ ಅದನ್ನು ಕೂಡ ಹೇಳಿದ್ದಾರೆ. ಹೀಗೆ ಒಟ್ಟು 24 ಗುಣಗಳಿದೆ ಅಂತ ತಿಳಿಸ್ತಾ ಇವತ್ತಿನ ಈ ಪಾಠ ಅದಕ್ಕೆ ಇವತ್ತು ಇಲ್ಲಿಗೆ ವಿರಾಮವನ್ನ ಹಾಡ್ತಾ ಇದ್ದೇನೆ. ಮುಂದಿನ ಪಾಠಕ್ಕೆ ನೀವು ಸಿದ್ಧತೆಯನ್ನ ನಡೆಸ್ಕೊಳ್ಳಿ. ಹರೇ ನಮಃ. ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಪಂಚನಿಮೇಷಂ ವಿರಾಮಃ ಭವತಿ, ಅನಂತರಂ ಕಕ್ಷಾ ಪ್ರಾರಭ್ಯತೆ.
ಶ್ರೀ ಗುರುಭ್ಯೋ ನಮಃ ಯೋಂತಃ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುತ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾನ್ನ ಅನ್ಯಾಶ್ಯ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಶ್ರೀ ಗುರುಭ್ಯೋ ನಮಃ ಶ್ರೀಕೃಷ್ಣಾಯ ನಮಃ ನಮಸ್ಸಭಾಯೈ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ಸ್ವಾಗತ ನಮನಗಳು ಹಾಗೂ ವ್ಯಾಕರಣ ಸೌರಭ ಈ ಗ್ರಂಥವನ್ನು ಕುರಿತು ಅಧ್ಯಾಪನ ಮಾಡಲು ನಾನು ಆದೇಶಿಸಲ್ಪಟ್ಟಿದ್ದೇನೆ ಯಾವತ್ ಶಕ್ತಿ ತುಂಬ ಸರಳವಾದಂಥ ಭಾಷೆಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತೇನೆ ಈಗ ನನ್ನ ಒಂದು ಸಣ್ಣ ನ್ಯೂನತೆ ಇದೆ ಸಂಸ್ಕೃತದಲ್ಲಿ ಹೇಳದೆ ಹೋದರೆ ನನಗೆ ಹೇಳಿದಂತೆ ಅನಿಸೋದೇ ಇಲ್ಲ ತಸ್ಮಾತ್ ಮೊದಲು ಸಂಸ್ಕೃತದಲ್ಲಿ ಹೇಳಿ ಪ್ರತಿಯೊಂದು ಸೂತ್ರವನ್ನು ಸಂಸ್ಕೃತದಲ್ಲಿ ಹೇಳಿ ಅನಂತರ ಮತ್ತೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ತೇನೆ ಯಾಕೆಂದ್ರೆ ನನ್ನ ಕನ್ನಡ ಅಷ್ಟು ಚೆನ್ನಾಗಿ ಇರೋದಿಲ್ಲ ಆಮೇಲೆ ನನಗೆ ಆರಂಭ ಕಾಲದಿಂದ ಕೂಡ ಅಧ್ಯಾಪನೆ ಮಾಡುವುದು ಸಂಸ್ಕೃತದಲ್ಲಿ ಅಧ್ಯಾಪನೆ ಮಾಡಿಯೇ ಅಭ್ಯಾಸ ಆಗಿಬಿಟ್ಟಿದೆ ತಸ್ಮಾತ್ ಪ್ರಥಮಂ ಅತ್ಯಂತಂ ಸರಳೆಯ ಭಾಷೆಯ ಸಂಸ್ಕೃತೆ ಕಿಂಚಿತ್ ಪಾಠಯಿತ್ವ ಅನಂತರಂ ಅಹಂ ಕನ್ನಡೆ ತಸ್ಯ ಅನುವಾದಂ ಕರಿಷ್ಯಾಮಿ ಕಿಂಚ ಪ್ರಥಮಂ ಸಾಹಿತ್ಯ ಕಕ್ಷಾಯಾಃ ದ್ವಿತೀಯ ವರ್ಷಸ್ಯ ದ್ವಿತೀಯ ಸಂವತ್ಸರಸ್ಯ ವ್ಯಾಕರಣ ಸೌರಭಂ ಇತಿ ಗ್ರಂಥಃ ಯಃ ವರ್ತತೆ ತತ್ ಬೋಧನೀಯಂ ಇತಿ ಅಹಮತ್ರ ಆದಿಷ್ಟೋಸ್ಮಿ ಅಥವಾ ನಿರ್ದಿಷ್ಟೋಸ್ಮಿ ತದ್ವಿಷಯೇ ಪ್ರಥಮಂ ಪ್ರಕರಣಮಸ್ತಿ ಅವ್ಯಯ ಪ್ರಕರಣಮಿತಿ ಇದಂ ಪ್ರಕರಣಂ ಅದ್ಯ ಸಮಾಪಯಿತುಂ ಪ್ರಯತಿಷ್ಯೆ ಇದಿ ಸಮಯ ಅಪರ್ಯಾಪ್ತಶ್ಚೇತ್ ಇದಮೇವ ಪ್ರಕರಣಂ ಶ್ವಃ ಅನುವರ್ತಿಷ್ಯೆ ಅಸ್ಯ ಪ್ರಕರಣಸ್ಯ ಪ್ರಥಮಂ ಸೂತ್ರಮಸ್ತಿ ಸ್ವರಾದಿ ನಿಪಾತಮವ್ಯಯಂ ಇತಿ ಸ್ವರಾದಿ ನಿಪಾತಂ ಇತಿ ಏಕಂ ಪದಂ ಅವ್ಯಯಮಿತಿ ಅಪರಂ ಪದಂ ವಿಪದಾತ್ಮಕಮಿದಂ ಸೂತ್ರಂ ಅಯಂ ಕ್ರಮಃ ವರ್ತತೆ ಏಕಸ್ಯ ಸೂತ್ರಸ್ಯ ವ್ಯಾಖ್ಯಾ ಕರ್ತವ್ಯಾ ಚೇತ್ ತರ್ಹಿ ಪ್ರಥಮಂ ಸೂತ್ರೇ ವಿದ್ಯಮಾನಾನಾಂ ಪದಾನಾಂ ವಿಚ್ಛೇದಃ ಕರ್ತವ್ಯಃ ಅನಂತರಂ ಸಮಸ್ತಂ ಪದಂ ಇತ್ಕಿಮಪ್ಯಸ್ತಿ ಚೇತ್ ಸಚ ಕಃ ಸಮಾಸಃ ತಸ್ಯ ವಿಗ್ರಹವಾಕ್ಯಂ ಕಿಮಿತಿ ಜ್ಞಾತವ್ಯಂ ಅನಂತರಂ ಸೂತ್ರಸ್ಯ ಅರ್ಥಃ ವರ್ಣನೀಯಶ್ಚೇತ್ ಕದಾಚಿತ್ ಅಪೇಕ್ಷಿತಃ ಅರ್ಥಃ ವಿದ್ಯಮಾನೈಃ ಪದೈಃ ನ ಸಿದ್ಧ್ಯತ್ ತದಾ ಸೂತ್ರಾಂತರೇಭ್ಯಃ ಪದಾನಾಂ ಅನುವೃತ್ತಿಃ ಅಪಕರ್ಷಃ ವಿದ್ಯಮಾನಾನಾಂ ಪದಾನಾಮೇವ ಆವೃತ್ತಿಃ ಇತ್ಯಾದಿ ಬಹುವಿಧ ಪ್ರಕ್ರಿಯೆಯ ಸೂತ್ರಾರ್ಥಃ ನಿರ್ಣೇತವ್ಯೋ ಭವತಿ ತದಾ ಕಸ್ಮಾತ್ ಪದಾತ್ ಕಸ್ಯ ಕಸ್ಮಾತ್ ಸೂತ್ರಾತ್ ಕಸ್ಯ ಪದಸ್ಯ ಅನುವೃತ್ತಿಃ ಕೃತ ಅಥವಾ ಅಪಕರ್ಷಃ ಕೃತ ಅಥವಾ ಆವೃತ್ತಿಃ ಕೃತ ಇತ್ಯಾದಿಕಂ ಸರ್ವಂ ನಿರ್ಣೀಯ ಅನಂತರಂ ಸೂತ್ರಾರ್ಥಃ ನಿರ್ಣೇತವ್ಯೋ ಭವತಿ ತದ್ವತ್ ಯದಿ ವಯಂ ಪ್ರಕೃತಂ ಸೂತ್ರಂ ಪಶ್ಯಾಮಶ್ಚೇತ್ ಸ್ವರಾದಿ ನಿಪಾತಂ ಇತಿ ಏಕಂ ಪದಂ ಅವ್ಯಯಮಿತಿ ಅಪರಂ ಪದಂ ಅವ್ಯಯಮಿತಿ ಸಂಜ್ಞಾ ವಿಧಾಯಕಮಿದಂ ಸೂತ್ರಂ ಅವ್ಯಯಮಿತಿ ಸಂಜ್ಞಾಂ ವಿದಧಾತಿ ಇದಂ ಸೂತ್ರಂ ತರ್ಹಿ ಕಸ್ಯ ಅವ್ಯಯಂ ಇತಿ ಸಂಜ್ಞಾಂ ವಿದಧಾತಿ ಚೇತ್ ಸ್ವರಾದಿ ನಿಪಾತಂ ತತ್ರ ಪ್ರಾಯಶಃ ಭವಂತಃ ಜಾನೀಯುಃ ಯತ್ಕಿಂಚಿತ್ ಸೂತ್ರಂ ಕಿಮಪಿ ವಿದಧಾತಿ ಚೇತ್ ತತ್ರ ಉದ್ದೇಶ್ಯಮಿತಿ ಏಕಂ ವಿಧೇಯಮಿತಿ ಏಕಂ ಉದ್ದೇಶ್ಯ ವಿಧೇಯ ಭಾವಃ ಅಪೇಕ್ಷಿತೋ ಭವತಿ ಉದ್ದೇಶ್ಯಮಿತಿ ಕಿಂಚಿತ್ ವಿಧೇಯಮಿತಿ ಕಿಂಚಿತ್ ಉದ್ದೇಶ್ಯ ವಿಧೇಯ ಭಾವಃ ಕಿಂ ಉದ್ದಿಶ್ಯ ಕಿಂ ವಿಧೀಯತೆ ಯದಿ ವಯಂ ಕಥಯಾಮಃ ಓ ಅಯಂ ಪುರುಷಃ
ಅತ್ಯಂತಂ ಸುಂದರ ಇತಿ ವಯಂ ಕಥಯಾಮಃ ತರ್ಹಿ ತತ್ರ ಉದ್ದೇಶ್ಯ ವಿಧೇಯ ಭಾವಃ ಇತ್ಥಮಸ್ತಿ ಇತಿ ಭಾತಿ ಅಯಂ ಇತಿ ಅಮುಂ ಪುರುಷಮುದ್ದಿಶ್ಯ ಸೌಂದರ್ಯಂ ವಿಧೀಯತೆ ಇತಿ ಉದ್ದೇಶ್ಯ ವಿಧೇಯ ಭಾವಃ ವರ್ಣ್ಯತೆ ತದ್ವತ್ ಪ್ರಕೃತೆ ಸ್ವರಾದಿ ನಿಪಾತಮುದ್ದಿಶ್ಯ ಅವ್ಯಯಮಿತಿ ಸಂಜ್ಞಾಕಾಚನ ವಿಧೀಯತೆ ಸಂಜ್ಞಾ ವಿಧಾಯಕಮಿದಂ ಸೂತ್ರಂ ಏವಂಚ ಅವ್ಯಯಂ ಇತಿ ಸಂಜ್ಞಾ ವಿಧೀಯತೆ ಕಿಮುದ್ದಿಶ್ಯ ಸ್ವರಾದಿ ನಿಪಾತಮುದ್ದಿಶ್ಯ ಕಿಮ್ಮಿದಂ ಸ್ವರಾದಿ ನಿಪಾತಂ ನಾಮ ಕಿಂ ಇತ್ಯುಕ್ತೆ ಸ್ವರಾದಯಶ್ಚ ನಿಪಾತಾಶ್ಚ ಏತೇಷಾಂ ಸಮಾಹಾರಃ ಸ್ವರಾದಿ ನಿಪಾತಂ ಇತಿ ಸ್ವರಾದಯಶ್ಚ ನಿಪಾತಾಶ್ಚ ಏತೇಷಾಂ ಸಮಾಹಾರಃ ಸ್ವರಾದಿ ನಿಪಾತಮಿತಿ ತತ್ರ ಸ್ವರಾದಯೋ ನಾಮ ಕಃ ಇತ್ಯುಕ್ತೆ ಸ್ವರ್ ಆದಿ ಏಷಾಂ ತೇ ಸ್ವರಾದಯಃ ಕಶ್ಚನ ಗಣಃ ವರ್ತತೆ ಯಸ್ಮಿನ್ ಗಣೇ ಬಹವಃ ಶಬ್ದಾಃ ಪಠಿತಾಃ ತೇಷಾಂ ಶಬ್ದಾನಾಂ ಆದಿಮಃ ಶಬ್ದಃ ಸ್ವರ್ ಇತಿ ಏಕಂ ಸ್ವರ್ ಇತಿ ಏಕಃ ಶಬ್ದಃ ಏಂಚ ಸ್ವರ್ ಇತ್ಯಾದಯಃ ಶಬ್ದಾಃ ನಾಮ ತಸ್ಮಿನ್ ಗಣೇ ಪಠಿತಾಃ ಶಬ್ದಾಃ ತೇ ಏವಂ ನಿಪಾತಾಶ್ಚ ನಿಪಾತ ಇತಿ ಏತದುಭಯಮಪಿ ಕಿಂ ಸ್ಯಾತ್ ಅವ್ಯಯಮಿತಿ ಸಂಜ್ಞಾಂ ಪ್ರಾಪ್ನೋತಿ ಇತಿ ಸೂತ್ರಸ್ಯ ಅರ್ಥಃ ವರ್ತತೆ ಸ್ವರಾದಯಃ ನಾಮ ಕಿಂ ನಿಪಾತಾಃ ನಾಮ ಕಿಂ ಇತ್ಯುಕ್ತೆ ಉಕ್ತಂ ಮಯ ಸ್ವರಾದಯಃ ಇತ್ಯುಕ್ತೆ ಸ್ವರಾದಿಃ ಇತಿ ಕಶ್ಚನ ಗಣಃ ಪಠಿತಃ ತತ್ ಗಣೇ ಸ್ವರ್ ಇತ್ಯಯಂ ಶಬ್ದಃ ಪ್ರಥಮಃ ಶಬ್ದಃ ಆದಿಮಃ ಶಬ್ದಃ ಇಂಚ ಸ್ವರ್ ಆದಿ ಯೇಷಾಂ ತೇ ಸ್ವರಿತಿ ಶಬ್ದ ಏವ ಆದಿಮಃ ಶಬ್ದ ಯೇಷಾಂ ಶಬ್ದಾನಾಂ ತೇ ಶಬ್ದಾಃ ಸ್ವರಾದಯಃ ಇತಿ ಪರಿಗಣ್ಯಂತೆ ತಸ್ಮಾತ್ ಸ್ವರಾದಯಃ ನಿಪಾತಾಶ್ಚ ನಿಪಾತೋ ನಾಮಕಃ ಇದಂ ಪೂರ್ವತನ ಕಕ್ಷಾಯಾಂ ಸಾಹಿತ್ಯ ಪ್ರಥಮ ಕಕ್ಷಾಯಾಂ ಸಂಜ್ಞಾ ಪ್ರಕರಣೇ ಅಸ್ಯ ಪರಿಚಯಃ ಪ್ರಾಯಶಃ ಜಾತ ಸ್ಯಾತ್ ನಿಪಾತೋ ನಾಮಕಃ ಇತಿ ಚಾದಯೋ ಸತ್ವೇ ಪ್ರಾದಯಃ ಇತಿ ಸೂತ್ರದ್ವಯೇನ ನಿಪಾತ ಇತಿ ಕಾಚನ ಸಂಜ್ಞಾ ವಿಹಿತಾ ವರ್ತತೆ ಚಾದಯೋ ಸತ್ವೇ ಪ್ರಾದಯಃ ಇತಿ ಸೂತ್ರದ್ವಯೇನ ಚಾದಯೋ ಸತ್ವೇ ಕಿಂ ಬೋಧಯತಿ ಚ ವೈ ತು ಹಿ ಇತ್ಯಾದೀನಾಂ ಶಬ್ದಾನಾಂ ಯೇ ಅಸ್ಮಾಭಿಃ ಲೋಕೇ ಪ್ರಯುಜ್ಯಂತೆ ತೇಷಾಂ ಶಬ್ದಾನಾಂ ಏವಮೇವ ಪ್ರ ಪರ ಅಪ ಸಂ ಅನು ಇತ್ಯಾದಿ ಪ್ರಾದೀನಾಂಚ ಶಬ್ದಾನಾಂ ಮಿಲಿತ್ವಾ ನಿಪಾತ ಇತಿ ಸಂಜ್ಞಾ ಪೂರ್ವಮೇವ ಪ್ರಥಮ ಕಕ್ಷಾಯಾಂ ತತ್ರ ಪುಸ್ತಕೆ ವ್ಯಾಕರಣ ಸೋಪಾನಿ ಪುಸ್ತಕೆ ಭವತಾಂ ಲಭ್ಯತೆ ಏವಂಚ ತತ್ರ ತಾದೃಶ ನಿಪಾತಾನಾಂ ಇದಾನಿಂ ಸ್ವರಾದಿ ಗಣೇ ವಿದ್ಯಮಾನಾನಾಂ ಶಬ್ದಾನಾಂಚ ಮಿಳಿತ್ವಾ ಅನೇನ ಸೂತ್ರೇಣ ಅವ್ಯಯಮಿತಿ ಕಾಚನ ಸಂಜ್ಞಾ ವಿಧೀಯತೆ ಅಯಂ ಪ್ರಥಮಸ್ಯ ಸೂತ್ರಸ್ಯ ಸಾರಭೂತಃ ಅರ್ಥಃ ಪಶ್ಯಂತು ಕಿಂ ಲಿಖಿತಮಿತಿ ಸ್ವರಾದಿ ನಿಪಾತಮವ್ಯಯಂ ಸ್ವರಾದಯಃ ನಿಪಾತಾಶ್ಚ ಅವ್ಯಯ ಸಂಜ್ಞಾ ಸ್ಯುಃ ಇತ್ಯವಸ್ತಿ ಸ್ವರಾದಯಃ ನಿಪಾತಾಶ್ಚ ಅವ್ಯಯ ಸಂಜ್ಞಾ ಸ್ಯುಃ ತತ್ರ ಸ್ವರಾದಿಗಣಃ ಕಃ ಇತಿ ಪ್ರಶ್ನೆ ತತ್ರೇವ ಪುಸ್ತಕೇ ದತ್ತಂ ಸ್ವರ್ ಸ್ವರ್ ಅಂತರ್ ಪ್ರಾತರ್ ಪುನರ್ ಇತ್ಯಾದಿ ಗಣಃ ಕಶ್ಚನ ನಿರ್ದಿಷ್ಟೋ ವರ್ತತೆ ಸಹ ಸ್ವರಾದಿಗಣಃ ಇತಿ ಪರಿಗಣ್ಯತೆ ನಿಪಾತೋ ನಾಮಕಃ ಇತಿ ಚೇತ್ ಮಯಾ ಉಕ್ತಂ ಚಾದಯೋ ಸತ್ವೇ ಇತಿ ಸೂತ್ರೇಣ ಪೂರ್ವಂ ಚಾದಯೋ ಸತ್ವೇ ಇತಿ ವಿಗತೇನ ಸೂತ್ರೇಣ ಚ ವೈ ತೂಹಿ ಇತ್ಯಾದೀನಾಂ ಶಬ್ದಾನಾಂ ಪ್ರಾದಯಸ್ತಥಾ ಇತಿ ಸೂತ್ರೇಣ ಪ್ರಾ ಪರ ಅಪ ಸಂ ಅನು ಅವ ನಿಸ್ ಇತ್ಯಾದಿ ಪ್ರಾದೀನಾಂಚ ಶಬ್ದಾನಾಂ ಮಿಲಿತ್ವಾ ನಿಪಾತ ಇತಿ ಸಂಜ್ಞಾ ವಿಹಿತಾ ವರ್ತತೆ ತಯೋರ್ದ್ವಯೋಃ ಅವ್ಯಯಮಿತಿ ಸಂಜ್ಞಾ ಇದಾನೀಮ್ ಅನೇನ ಸೂತ್ರೇಣ ಉಚ್ಯತೆ ಅಯಂ ಸೂತ್ರಸ್ಯ ಸಾರಃ ಈ ಅಮುಮೇವ ಸಾರಂ ಇದಿ ಸಂಕ್ಷೇಪೇಣ ಏಕವಾರಂ ಕನ್ನಡ ಭಾಷಾಯಾಂ ಯದ್ಯಹಂ ವಚ್ಮಿ ಚೇತ್ ತರ್ಹಿ ಅದರ ಸಾರ ಹೀಗಿದೆ ಸೂತ್ರದ ಸಾರಾಂಶ ಹೀಗಿದೆ ನೋಡಿ ಪ್ರತಿಯೊಂದು ಸೂತ್ರದಲ್ಲಿ ಯಾವುದೇ ಒಂದು ಸೂತ್ರ ಯಾವುದನ್ನಾದ್ರೂ ವಿಧಾನ ಮಾಡ್ತಿದೆ ಅಂತಾದರೆ ಅಲ್ಲಿ ಎರಡು ಅಂಶಗಳು ನಮಗೆ ಮುಖ್ಯವಾಗಿ ಕಂಡು ಬರುತ್ತೆ ಉದ್ದೇಶ ಒಂದು
ವಿಧೇಯ ಒಂದು ಉದ್ದೇಶ ವಿಧೇಯ ಭಾವ. ಉದಾಹರಣೆ ನಾನು ಹೇಳಿದ್ದೇನೆ, ಈ ಪುರುಷ ಅತ್ಯಂತ ಸುಂದರವಾಗಿದ್ದಾನೆ ಅಂತ ನಾವೇನಾದರೂ ವಾಕ್ಯವನ್ನು ಬಳಸಿದರೆ ಏನು ಅರ್ಥ ಅಂದ್ರೆ, ಈ ಪುರುಷನನ್ನು ಉದ್ದೇಶಿಸಿಕೊಂಡು ನಾವು ಸೌಂದರ್ಯ ಎಂಬ ಅಂಶವನ್ನು ವಿಧಾನ ಮಾಡುತ್ತಿದ್ದೀವಿ ಅಂತ ಅಲ್ಲಿ ಉದ್ದೇಶ ವಿಧೇಯ ಭಾವ ಈ ರೀತಿಯಲ್ಲಿ ಪ್ರತೀತಿ ಆಗತ್ತೆ. ಸೊ ಪ್ರಕೃತ ಸೂತ್ರದಲ್ಲಿ ಏನ್ ಹೇಳ್ತಿದ್ದಾರೆ, ಸ್ವರಾದಿ ನಿಪಾತಗಳು ಅವ್ಯಯ ಎಂಬ ಹೆಸರನ್ನು ಪಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸ್ವರಾದಿ ನಿಪಾತಗಳಿಗೆ ಅವ್ಯಯ ಎಂದು ಹೆಸರು ಅಂತ ಹೇಳ್ತಿದ್ರೆ, ಸ್ವರಾದಿ ನಿಪಾತಗಳನ್ನು ಉದ್ದೇಶಿಸಿಕೊಂಡು ಅವ್ಯಯ ಎಂಬ ಹೆಸರನ್ನು ಅವರು ಕೊಡ್ತಿದ್ದಾರೆ, ವಿಧಾನ ಮಾಡ್ತಿದ್ದಾರೆ. ಸೊ ಇಲ್ಲಿ ಉದ್ದೇಶ ವಿಧೇಯ ಭಾವ ಹೇಗೆ ಅಂದ್ರೆ, ಸ್ವರಾದಿ ನಿಪಾತಗಳು ಉದ್ದೇಶವಾಗಿದೆ, ಅದರನ್ನು ಉದ್ದೇಶಿಸಿಕೊಂಡು ಅವ್ಯಯ ಎಂಬ ಸಂಜ್ಞೆ ವಿಧೇಯವಾಗಿದೆ. ಇದು ಈ ಸೂತ್ರದಲ್ಲಿ ನಾವು ಕಂಡು ಬರುವಂತಹ ಉದ್ದೇಶ ವಿಧೇಯ ಭಾವ. ಆಯ್ತು, ಅವ್ಯಯ ಎಂಬ ಹೆಸರು ಯಾವುದಕ್ಕೆ ಸ್ವರಾದಿಕೊಳ್ಳಬೇಕಾದ್ರೆ, ಒಂದು ಸೂತ್ರದ ಅರ್ಥವನ್ನು ನಾವು ವರ್ಣಿಸಬೇಕಾದರೆ ನಮಗೆ ಆ ನಾವು ಸಾಲವಾಗಿ ತಗೊಳ್ತೀವಿ, ಇದನ್ನು ಅನುವೃತ್ತಿ ಅಂತ ಕರೆಯುತ್ತೇವೆ. ಅನುವೃತ್ತಿ ಆವೃತ್ತಿ ಇತ್ಯಾದಿ ಹಲವಾರು ಪ್ರಕ್ರಿಯೆಗಳಿವೆ. ಅದು ನಾನು ಇನ್ನೊಂದು ಸೂತ್ರ ಸಂದರ್ಭ ಬಂದಾಗ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅನುವೃತ್ತಿ ಆವೃತ್ತಿ ಅಪಕರ್ಷ ಮುಂತಾದ ವ್ಯಾಕರಣ ಸಮ್ಮತವಾದಂತಹ ಪ್ರಕ್ರಿಯೆಗಳಿಂದ ಬೇರೆ ಬೇರೆ ಪದಗಳನ್ನು ಸಹ ಈ ಸೂತ್ರದ ಜೊತೆಗೆ ಸೇರಿಸಿಕೊಂಡು ನಾವು ಸೂತ್ರಾರ್ಥವನ್ನು ವರ್ಣನೆ ಮಾಡಬೇಕಾಗಿ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ನೋಡಿದರೆ ಈ ಸ್ವರಾದಿ ನಿಪಾತಂ ಎಂಬುದೊಂದು ಸಮಸ್ತ ಪದ. ಈ ಸಮಸ್ತ ಪದದ ಅರ್ಥವೇನು, ಸ್ವರ್ ಆದಿಹಿ ಏಷಾಂ ತೇ ಸ್ವರಾದಯ. ಮೊದಲು ಸ್ವರಾದಿ ಶಬ್ದವನ್ನೇ ಬಹುವ್ರೀಹಿ ಸಮಾಸ ಮಾಡ್ತೀವಿ. ಸ್ವರ್ ಆದಿಹಿ ಏಷಾಂ ತೇ ಸ್ವರಾದಯ ಎಂದು ಬಹುವ್ರೀಹಿ ಮಾಡಿ ಸ್ವರಾದಯಶ್ಚ ನಿಪಾತಾಶ್ಚ ಸ್ವರಾದಿ ನಿಪಾತಾಹ. ಸ್ವರಾದಯಶ್ಚ ನಿಪಾತಾಶ್ಚ ಸ್ವರಾದಿ ನಿಪಾತಾಹ ತೇಷಾಂ ಸಮಾಹಾರ ದ್ವಂದ್ವ ಅಂತ ಮಾಡಿದರೆ ಸ್ವರಾದಿ ನಿಪಾತಂ ಅಂತ ಏಕವಚನದಲ್ಲಿ ನಾವು ಪ್ರಯೋಗ ಮಾಡ್ತೀವಿ. ಸೊ ಇದರ ಅರ್ಥ ಏನು, ಸ್ವರ್ ಆದಿಯಾಗಿ ಕೊಂಡಿರುವಂತ ಶಬ್ದಗಳು ಹಾಗೂ ನಿಪಾತಗಳು, ಸ್ವರ್ ಆದಿಯಾಗಿ ಕೊಂಡಿರುವಂತಹ ಶಬ್ದಗಳು ಹಾಗೂ ನಿಪಾತಗಳು ಇವು ಎರಡಕ್ಕೂ ಅವ್ಯಯಂ ಎಂದು ಒಂದು ಹೆಸರನ್ನು ನಾವು ಕೊಡುತ್ತಿದ್ದೀವಿ. ಈ ಸ್ವರಾದಿ ಶಬ್ದಕ್ಕರ್ಥವನ್ನು ಹೇಳಿದ್ದೇವೆ. ಪಾಣಿನಿ ಮಹರ್ಷಿ ಹಲವಾರು ಶಬ್ದಗಳನ್ನು ಏನಾದರೂ ಉಲ್ಲೇಖ ಮಾಡಬೇಕಾಗಿ ಬಂದರೆ ಸೂತ್ರದಲ್ಲಿ ಎಲ್ಲಾ ಶಬ್ದಗಳನ್ನು ಉಲ್ಲೇಖ ಮಾಡುವುದು ಕಷ್ಟ ಅಂತ ಅನಿಸಿಕೊಂಡು ಅದನ್ನ ಒಂದು ಗಣ ಅಂತ ಮಾಡಿಕೊಂಡ್ರು, ಅದನ್ನ ಒಂದು ಗಣ ಮಾಡಿಟ್ರು. ಆ ಗಣದ ಮೊದಲ ಶಬ್ದವನ್ನು ನಿರ್ದೇಶ ಮಾಡಿ ಓ ಈ ಗಣವನ್ನು ನೀವು ತಗೊಳ್ಳಿ. ಸೊ ಸ್ವರಾದಿಗಂತ ಒಂದು ಗಣವನ್ನು ಮಾಡಿಟ್ಟಿದ್ದಾರೆ, ಒಂದು ಗಣದಲ್ಲಿ ಗಣಪಾಠ ಅಂತ ಪ್ರತ್ಯೇಕ ಮಾಡಿದ್ದಾರೆ. ಯಾವ ಗಣಕ್ಕೆ ಸ್ವರ್ ಎಂಬ ಶಬ್ದ ಮೊದಲನೇ ಶಬ್ದವಾಗಿರುತ್ತೋ ಅದು ಸ್ವರಾದಿಗಣ ಅಂತ ಕರೀತೀವಿ. ಸೊ ಸ್ವರಾದಿ ಗಣ ಅರ್ಥಾತ್ ಸ್ವರಾದಿ ಗಣದಲ್ಲಿ ಪಠಿತವಾಗಿರುವಂತಹ ಶಬ್ದಗಳು ಏವಂ ನಿಪಾತಾಹ ನಿಪಾತಗಳು. ಈ ನಿಪಾತ ಅಂದ್ರೆ ಏನು, ಹಿಂದಿನ ಪ್ರಥಮ ತರಗತಿಯಲ್ಲಿ ಸಾಹಿತ್ಯ ಪ್ರಥಮ ತರಗತಿಯಲ್ಲಿ ಪ್ರಾಯಶಃ ನೀವೆಲ್ಲರೂ ಕೂಡ ಕೇಳಿರುತ್ತೀರಿ. ನಿಪಾತ ಅಂದ್ರೆ ಸ್ವರಾದಿ ಚಾದಯೋ ಸತ್ವೇ ಪ್ರಾದಯಸ್ತಥಾ ಎಂಬ ಒಂದೆರಡು ಸೂತ್ರಗಳಿಂದ ಚಾದಯ ಚ ಮುಂತಾದ ಶಬ್ದಗಳಿಗೆ ಚ ವೈ ತೂ ಹಿ ಇತ್ಯಾದಿ ಕೆಲವೊಂದು ಶಬ್ದಗಳಿಗೆ ನಿಪಾತ ಎಂದು ಹೆಸರನ್ನು ಕೊಟ್ಟಿದ್ದಾರೆ. ಸೊ ಆ ರೀತಿ ಇರುವಂತಹ ನಿಪಾತಗಳು ಸ್ವರಾದಿಗಣದಲ್ಲಿ ಪಠಿತವಾಗಿರುವಂತಹ ಶಬ್ದಗಳು ಇವೆರಡಕ್ಕೂ ಕೂಡ ಅವ್ಯಯಂ ಎಂದು ಹೆಸರು ಆಗುತ್ತೆ, ಅವ್ಯಯಂ ಎಂದು ಹೆಸರು ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ಅವ್ಯಯ ಅಂತ ಹೆಸರಿಟ್ಟು ತಾವು ಏನು ಸಾಧಿಸ್ತೀರಿ, ಇದು ಮುಂದೆ ಪ್ರಕರಣದಲ್ಲಿ ಸ್ಪಷ್ಟವಾಗುತ್ತೆ. ಸೊ ಇದು ಅವ್ಯಯ ಪ್ರಕರಣವಾಗಿರುವುದರಿಂದ ಈ ಪ್ರಕರಣದ ಮುಖ್ಯ ಉದ್ದೇಶ ಏನೆಂದರೆ ಯಾವ್ಯಾವ ಸೂತ್ರಗಳಿಂದ ಯಾವ ಯಾವ ಶಬ್ದ ಸ್ವರೂಪಗಳಿಗೆ ಅವ್ಯಯಂ ಎಂಬ ಹೆಸರು ಬರುತ್ತೆ ಈ ತೋರಿಸಿಕೊಡುವುದು ಮಾತ್ರ ಈ ಪ್ರಕರಣದ ಮುಖ್ಯ ಉದ್ದೇಶ. ಈ ಅವ್ಯಯ ಹೆಸರು ಬಂದ್ರೆ ಏನಾಗತ್ತೆ ಅದರನ್ನೂ ಸಹ ಕೊನೆಯಲ್ಲಿ ಪ್ರಕರಣದ ಕೊನೆಯಲ್ಲಿ ಗ್ರಂಥಕರ್ತ ತೋರಿಸ್ಕೊಡ್ತಾರೆ. ಈಗ ನಾವು ತಿಳ್ಕೊಳ್ಬೇಕಾಗಿದ್ದು ಯಾವ್ಯಾವ ಸೂತ್ರಗಳಿಂದ ಯಾವ್ಯಾವ ಶಬ್ದಗಳಿಗೆ ಅವ್ಯಯಂ ಎಂದು ಹೆಸರು ಬರುತ್ತೆ, ಇದು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಸೊ ಆ ಲಿಸ್ಟ್ ಅಲ್ಲಿ ಮೊದಲನೆಯದಾಗಿ ನಾವು ತಿಳ್ಕೊಂಡಿರುವುದು ಏನು ಅಂದ್ರೆ, ಸ್ವರಾದಿ ಶಬ್ದಗಳಿಗೆ ಸ್ವರ್ ಮೊದಲಾದ ಗಣದಲ್ಲಿ ಮೊದಲಾಗಿ ಸ್ವರ್ ಎಂಬ ಶಬ್ದವನ್ನೇ ಮೊದಲಾಗಿಕೊಂಡಿರುವಂತಹ
ಸ್ವರಾದಿ ಗಣದಲ್ಲಿ ಪಠಿತವಾಗಿರುವಂತಹ ಶಬ್ದಗಳಿಗೆ ಹಾಗೂ ಚ ವೈತು ಇತ್ಯಾದಿ ನಿಪಾತ ಸಂಜ್ಞ ಇರುವಂತಹ ಶಬ್ದಗಳಿಗೆ ಈ ಎರಡಕ್ಕೂ ಸಹ ಅವ್ಯಯಂ ಎಂದು ಹೆಸರು. ಇದು ನಾವು ಮೊದಲನೆಯದಾಗಿ ತಿಳ್ಕೊಂಡಿರುವಂಥದ್ದು. ನೆಕ್ಸ್ಟ್ ಸೂತ್ರಕ್ಕೆ ಹೋಗುವ. ಸೊ ಈ ರೀತಿ ಮೊದಲನೆಯ ಸೂತ್ರದಲ್ಲಿ ನಾವೇನು ಹೇಳ್ತಿದ್ದೀವಿ ಅಂದ್ರೆ ಈ ಶಬ್ದಗಳು ಅವ್ಯಯ ಸಂಜ್ಞವನ್ನು ಪಡೆಯುತ್ತೆ ಅಂತ ಹೇಳಿದಂತಾಯ್ತು. ಮುಂದಿನ ಸೂತ್ರ ನೋಡುವ. ತದ್ಧಿತಶ್ಚ ಸರ್ವ ವಿಭಕ್ತಿ, ತದ್ಧಿತಃ ಚ ಅಸರ್ವ ವಿಭಕ್ತಿ ಎಂಬ ಪದಚ್ಛೇದ. ತದ್ಧಿತಃ ಚ ಅಸರ್ವ ವಿಭಕ್ತಿ ಎಂದು ಪದಚ್ಛೇದ. ಕೇವಲ ನೋಡಿ, ಹಿಂದೆ ಈಗಷ್ಟೇ ನಾನು ಹೇಳಿದೆ, ಇದಾನೀಮೇವ ಮಯ ಉಕ್ತಂ ಯಸ್ಮಿನ್ ಕಸ್ಮಿಂಶ್ಚಿತ್ ಸೂತ್ರೇ ಅರ್ಥ ನಿರ್ಣಯ ಕರ್ತವ್ಯಶ್ಚೇತ್ ತತ್ಸೂತ್ರೇ ಯದಿ ವಿದ್ಯಮಾನಾನಿ ಪದಾನಿ ಅಪರ್ಯಾಪ್ತಾನಿ ಚೇತ್, ಅರ್ಥ ನಿರ್ಣಯಾಯ ಅಪರ್ಯಾಪ್ತಾನಿ ಚೇತ್, ತರಿಹಿ ಪೂರ್ವಸ್ಮಾತ್ ಸೂತ್ರಾತ್ ಪದಾನಾಂ ಅಸ್ಮಾಭಿಃ ಸ್ವೀಕಾರ ಕರ್ತವ್ಯ, ಯೇಷಾ ಪ್ರಕ್ರಿಯಾ ಅನುವೃತ್ತಿರಿತಿ ನಾಮ್ನ ಅಭಿಧೀಯತೆ. ಹಿಂದಿನ ಸೂತ್ರಗಳಿಂದ ಪದಗಳನ್ನು ನಾವು ಸ್ವೀಕಾರ ಮಾಡಬೇಕು, ಸಾಲವಾಗಿ ತಗೊಳ್ಬೇಕು. ಈ ಪ್ರಕ್ರಿಯೆಯನ್ನು ನಾವು ಶಾಸ್ತ್ರೀಯ ಪದ್ಧತಿಯಲ್ಲಿ ಅನುವೃತ್ತಿ ಎಂದು ಕರೆಯುತ್ತೇವೆ, ಅನುವೃತ್ತಿ ಅಂತ ಕರೆಯುತ್ತೇವೆ. ಸೊ ಈಗ ತದ್ಧಿತಃ ಚ ಅಸರ್ವ ವಿಭಕ್ತಿ, ಈ ಸೂತ್ರದ ಭಾಗದಲ್ಲಿ ನೀವು ನೋಡಿದರೆ ಕೇವಲ ಉದ್ದೇಶ್ಯಾಂಶ ಮಾತ್ರ ಕಂಡು ಬರುತ್ತೆ. ಅಸರ್ವ ವಿಭಕ್ತಿಯಾಗಿರುವಂಥ ತದ್ಧಿತ ಪ್ರತ್ಯಯ ಏನ್ ಕಿಂ ತತ್, ಅಸರ್ವ ವಿಭಕ್ತಿ ಯಹ ತದ್ಧಿತ ಪ್ರತ್ಯಯ ವರ್ತತೆ ತತ್ ಕಿಂ ಇತಿ ಪ್ರಶ್ನೆ ಉತ್ತರಂ ನಾಸ್ತಿ. ಅತ ಉದ್ದೇಶ್ಯ ಭಾಗ ಮಾತ್ರ ಮಾತ್ರ ಲಭ್ಯತೆ, ವಿಧೇಯ ಭಾಗ ನೈವ ಲಭ್ಯತೆ. ತಸ್ಮಾತ್ ಯಥಾ ಮಯಾ ಉಕ್ತಂ ಅನುವೃತ್ತಿ ಪ್ರಕ್ರಿಯಾ ಕರ್ತವ್ಯ ಇತಿ ಪೂರ್ವತನಾತ್ ಸೂತ್ರಾತ್ ಅವ್ಯಯಂ ಇತಿ ಪದಂ ಅತ್ರ ಅನುವರ್ತತೆ. ಪೂರ್ವತನಾತ್ ಸೂತ್ರಾತ್ ಅವ್ಯಯಂ ಇತಿ ಪದಂ ಅತ್ರ ಅನುವರ್ತತೆ. ಏವಂಚ ಅಸರ್ವ ವಿಭಕ್ತಿ ಯಹ ತದ್ಧಿತ ಪ್ರತ್ಯಯೋ ವರ್ತತೆ ಸಹ ಸರ್ವೋಪಿ ಅವ್ಯಯಮಿತಿ ಸಂಜ್ಞೆ ಸ್ಯಾತ್. ಸೊ ಸರ್ವೋಪಿ ಅವ್ಯಯಮಿತಿ ಸಂಜ್ಞೆ ಸ್ಯಾತ್. ಸೊ ಸರ್ವೋಪಿ ತದ್ಧಿತ ಪ್ರತ್ಯಯ ಯಹ ವರ್ತತೆ ಸ ಸರ್ವೋಪಿ ತದ್ಧಿತ ಪ್ರತ್ಯಯ ಅತ್ರ ಕಶ್ಚನ ವಿಶೇಷೋ ವರ್ತತೆ. ತದ್ಧಿತ ಇತಿ ಕಶ್ಚನ ಪ್ರತ್ಯಯ ಅಗ್ರೇ ಭವತಾಂ ಸ್ಪಷ್ಟೀ ಭವಿಷ್ಯತಿ. ತತ್ರ ತದ್ಧಿತ ಪ್ರತ್ಯಯ ಅವ್ಯಯ ಸಂಜ್ಞಾಂ ಲಭಂತೆ ಇತ್ಯುಕ್ತೆ ನ ಕೇವಲಂ ತದ್ಧಿತ ಪ್ರತ್ಯಯಾನಾಂ ಅವ್ಯಯ ಸಂಜ್ಞಾ ಭವತಿ ಅಪಿತು ತದ್ಧಿತ ಪ್ರತ್ಯಯಾಂತಾನಾಂ. ಕುತಃ ವ್ಯಾಕರಣ ಶಾಸ್ತ್ರೇ ಕಾಚನ ಪರಿಭಾಷಾ ಅಂಗೀಕೃತ ವರ್ತತೆ ಕಿಮಿತಿ ಇತ್ಯುಕ್ತೆ ಪ್ರತ್ಯಯ ಗ್ರಹಣೇ ತದಂತ ಗ್ರಾಹ್ಯಾಃ. ಎಲ್ಲಿಯಾದರೂ ಪ್ರತ್ಯಯವನ್ನು ನಿರ್ದೇಶ ಮಾಡಿದರೆ ಪ್ರತ್ಯಯವನ್ನು ಗ್ರಹಣ ಮಾಡುವುದಲ್ಲ, ತದಂತವನ್ನು, ಆ ತದ್ಧಿತ ಪ್ರತ್ಯಯಾಂತವನ್ನು ಗ್ರಹಣ ಮಾಡಬೇಕು ಎಂದು ಪರಿಭಾಷೆ. ಅದು ಯಾತಕ್ಕೆ ಒಪ್ಪಿದ್ದಾರೆ, ಎಲ್ಲಿ ಬಂದಿದೆ, ಅದು ಈಗ ನಮಗೆ ಬೇಡ, ಅಪ್ರಕೃತವಾದಂತಹ ವಿಚಾರ. ಮುಂದೆ ಗಚ್ಚತಾಕಾಲೀನ ಗ್ರಂಥಗಳಲ್ಲಿ ಬರಬಹುದು ಅಥವಾ ಮೇಲಿನ ಗ್ರಂಥಗಳಲ್ಲೂ ಸಿಗಬಹುದು, ನಾವು ಈಗ ಅದು ಸ್ಪರ್ಶ ಮಾಡಕ್ ಹೋಗೋದು ಬೇಡ. ಸೊ ಕಹ ನಿಯಮ ಯತ್ರ ಕುತ್ರಾಪಿ ಪ್ರತ್ಯಯ ಗೃಹೀತಶ್ಚೇತ್ ತದಂತ ಗ್ರಾಹ್ಯೋ ಭವತಿ. ತರ್ಹಿ ಪ್ರಕೃತೆ ತದ್ಧಿತ ಇತಿ ಕಶ್ಚನ ಪ್ರತ್ಯಯ ಗೃಹೀತ ತಸ್ಮಾತ್ ತದಂತಹ ಗ್ರಾಹ್ಯೋ ಭವತಿ. ತದಂತಹ ಗ್ರಾಹ್ಯಶ್ಚೇತ್ ತದ ತದ್ಧಿತಾಂತಸ್ಯ ಇದು ವಕ್ತವ್ಯ ಭವತಿ. ತದ್ಧಿತಾಂತಃ ಕಿಂ ಸ್ಯಾತ್ ಅವ್ಯಯಮಿತಿ ಸಂಜ್ಞಕಂ ಸ್ಯಾತ್. ಏವಂಚ ಅತ್ರ ಉದ್ದೇಶ್ಯ ವಿಧೇಯ ಭಾವಃ ಕಥಮಸ್ತಿ ತದ್ಧಿತಾಂತ ಪ್ರತ್ಯಯಂ ಉದ್ದಿಶ್ಯ ಅವ್ಯಯಮಿತಿ ಸಂಜ್ಞಾ ವಿಧೀಯತೆ. ತದ್ಧಿತಾಂತಮಿತಿ ಪ್ರತ್ಯಯಂ ಉದ್ದಿಶ್ಯ ಅವ್ಯಯಮಿತಿ ಸಂಜ್ಞಾ ವಿಧೀಯತೆ. ತರ್ಹಿ ತದ್ಧಿತಾಂತಸ್ಯ ಸರ್ವಸ್ಯಾಪಿ ಅವ್ಯಯಮಿತಿ ಸಂಜ್ಞಾ ಸ್ಯಾದ್ವಾ ಇತಿ ಚೇನ್ನ. ಸರ್ವಸ್ಯಾಪಿ ತದ್ಧಿತಾಂತಸ್ಯ ಅವ್ಯಯಮಿತಿ ಸಂಜ್ಞಾ ನಾಸ್ತಿ. ಕಿಂ ಅಸರ್ವ ವಿಭಕ್ತಿ, ಅದಕ್ಕೊಂದು ವಿಶೇಷ, ತಸ್ಯ ಕಿಮಪಿ ವಿಶೇಷಣಂ ದೀಯತೆ. ಸರ್ವೋಪಿ ತದ್ಧಿತಾಂತಃ ಅವ್ಯಯಮಿತಿ ಸಂಜ್ಞಾಂ ನ ಲಭತೆ ಅಪಿತು ಯಹ ತದ್ಧಿತಾಂತಃ ಅಸರ್ವ ವಿಭಕ್ತಿರಸ್ತಿ. ಅತ್ರಾಪಿ ಕಿಂಚಿತ್ ಸ್ವಾರಸ್ಯಮಸ್ತಿ ಕಿಮಿದಂ ಅಸರ್ವ ವಿಭಕ್ತಿ ಇತಿ. ಪ್ರಾಯಶಃ ಶ್ರೋತೃಣಾಂ ಅಯಂ ಭ್ರಮೋ ಭವತಿ ಅಸರ್ವ ವಿಭಕ್ತಿರಿತ್ಯಸ್ಯ
ನ ಸರ್ವ ವಿಭಕ್ತಿ ಅಸರ್ವ ವಿಭಕ್ತಿ ಇತಿ ತತ್ಪುರುಷ ಸಮಾಸವತ್ ಪ್ರಥಮ ಸ್ತರೆ ವಿದ್ಯಮಾನಾನಾಂ ಛಾತ್ರಾನಾಂ ಕದಾಚಿತ್ ಭ್ರಮೋ ಭವತಿ ನ ನ ಸರ್ವ ವಿಭಕ್ತಿ ಅಸರ್ವ ವಿಭಕ್ತಿ ಇತಿ ನ ಪ್ರಥಮಂ ಸರ್ವ ವಿಭಕ್ತಿ ಯಸ್ಯ ತತ್ ಸರ್ವ ವಿಭಕ್ತಿ ನ ಸರ್ವ ವಿಭಕ್ತಿ ಅಸರ್ವ ವಿಭಕ್ತಿ ಇತಿ ಬಹುವ್ರೀಹಿ ಗರ್ಭ ನೈ ತತ್ಪುರುಷ ಸಮಾಸಃ ಕರ್ತವ್ಯೋ ಭವತಿ ಸರ್ವ ವಿಭಕ್ತಿ ಯಸ್ಮಾತ್ ಸಹ ಸರ್ವ ವಿಭಕ್ತಿ ನ ಸರ್ವ ವಿಭಕ್ತಿ ಅಸರ್ವ ವಿಭಕ್ತಿ ಏವಂಚ ಸಹ ತಬ್ಧಿತಾಂತಃ ಕೀದೃಶಃ ಭವೇದ್ ಇತ್ಯುಕ್ತೆ ಯಹ ತಬ್ಧಿತಾಂತಃ ಅಸರ್ವ ವಿಭಕ್ತಿರ್ ವರ್ತತೆ ಅರ್ಥಾತ್ ಕಶ್ಚ ತಬ್ಧಿತಾಂತಃ ತಾದೃಶೋ ವರ್ತತೆ ಯಸ್ಮಾತ್ ಸರ್ವ ವಿಭಕ್ತಿರ್ ಉತ್ಪದ್ಯತೆ ಕಶ್ಚನ ತಬ್ಧಿತಾಂತಃ ತಾದೃಶೋ ವರ್ತತೆ ಯಸ್ಮಾತ್ ಸರ್ವ ವಿಭಕ್ತಿರ್ ನೋತ್ಪದ್ಯತೆ ತಾದೃಶಃ ತದ್ಧಿತಾಂತಃ ಅಸರ್ವ ವಿಭಕ್ತಿರಿತಿ ಕಥ್ಯತೆ ಅಂತಃ ತದ್ಧಿತಾಂತ ಅಸರ್ವ ವಿಭಕ್ತಿ ಅನಂತರಂ ಕನ್ನಡ ಭಾಷಾಯಾಂ ಕಥಯಿಷ್ಯಾಮಿ ಇದಾನಿಂ ಪುನಃ ಮಧ್ಯೆ ಮಧ್ಯೆ ವಿಚ್ಛೇದಃ ಮಾಸ್ತು ಏಕವಾರಂ ಪೂರ್ಣಂ ಸೂತ್ರಾರ್ಥಂ ಸಮಾಪ್ಯ ಪುನಃ ಕನ್ನಡ ಭಾಷಾಂ ಪ್ರತಿ ಆಗಚ್ಛಾಮಿ ಏವಂಚ ತಾದೃಶಃ ಕಶ್ಚನ ತದ್ಧಿತಾಂತಃ ಯಸ್ಮಾತ್ ಸರ್ವ ವಿಭಕ್ತಿರ್ ನೋತ್ಪದ್ಯತೆ ಸರ್ವ ವಿಭಕ್ತಿರ್ ನೋತ್ಪದ್ಯತೆ ಇತ್ಯಸ್ಯ ಸ್ವಾರಸ್ಯಮಸ್ತಿ ಕೋ ಅರ್ಥ ಇದೆ ಸರ್ವೇಪಿ ನಾಗತಃ ಸರ್ವೇ ನಾಗತಃ ಸರ್ವೇ ನಾಗತಃ ಇತ್ಯಸ್ಯ ಕೋ ಅರ್ಥ ಅತ್ರ ಕಕ್ಷಾಯಾಂ ಸರ್ವೇ ನಾಗತಃ ಇತ್ಯುಕ್ತೆ ಕೋ ಅರ್ಥ ಏಕೋಪಿ ಅಧ್ಯಾಪಕಃ ನಾಗತಃ ಇತಿ ಸರ್ವೇ ಆಗತಃ ಸರ್ವೇ ಆಗತಃ ಏಕೋಪಿ ನಾವಶಿಷ್ಟಃ ಸರ್ವೇ ಆಗತಃ ತದ್ವತ್ ಸರ್ವ ವಿಭಕ್ತಿ ಯಸ್ಮಾತ್ ನೋತ್ಪದ್ಯತೆ ಇತ್ಯುಕ್ತೆ ಸಪ್ತವಿಂಶತಿ ವಿಭಕ್ತಯಃ ವರ್ತಂತೆ ಏಕೈಕ ವಿಭಕ್ತೌ ತ್ರಯಃ ಪ್ರತ್ಯಯಃ ಇತಿ ಮತ್ವಾ ಸಪ್ತ ವಿಭಕ್ತಯಃ ನೋತ್ಪದ್ಯಂತೆ ಇತ್ಯುಕ್ತೆ ಪ್ರಥಮ ವಿಭಕ್ತಿರಪಿ ನೋತ್ಪದ್ಯತೆ ದ್ವಿತೀಯ ವಿಭಕ್ತಿರಪಿ ನೋತ್ಪದ್ಯತೆ ತೃತೀಯ ವಿಭಕ್ತಿರಪಿ ನೋತ್ಪದ್ಯತೆ ಇತಿವತ್ ಸರ್ವ ವಿಭಕ್ತಿ ಸಪ್ತಾಪಿ ವಿಭಕ್ತಯಃ ಯಸ್ಮಾತ್ ನೋತ್ಪದ್ಯಂತೆ ತಾದೃಶಃ ತದ್ಧಿತಾಂತಃ ಅಸರ್ವ ವಿಭಕ್ತಿರಿತಿ ಪರಿಗಣ್ಯತೆ ತಾದೃಶಃ ತದ್ಧಿತಾಂತಃ ಅಸರ್ವ ವಿಭಕ್ತಿರಿತಿ ಪರಿಗಣ್ಯತೆ ಇತಿ ಅರ್ಥೋ ವಾ ಇತಿ ಚೇತ್ ತಾದೃಶಂತು ಅಪ್ರಸಿದ್ಧಮೇವ ಕುತ್ರಾಪಿ ಶಾಸ್ತ್ರೇ ತಾದೃಶಃ ಶಬ್ದ ಏವ ನಾಸ್ತಿ ಯಸ್ಮಾತ್ ಸಪ್ತಾಪಿ ವಿಭಕ್ತಯಃ ಏಕವಿಂಶತಿ ಪ್ರತ್ಯಯಃ ನೋತ್ಪನ್ನಾಃ ಇತಿ ಕುತಃ ತತ್ರ ಕಶ್ಚನ ಸಿದ್ಧಾಂತಃ ಕೃತಃ ದ್ವಿವಚನ ಬಹುವಚನಾದಿಕಂ ನೋತ್ಪನ್ನಂ ಚೇದಪಿ ಅಂತತೋ ಗತ್ವಾ ಏಕವಚನಂ ತು ಕಥಂಚಿದಪಿ ಕರ್ತವ್ಯಮೇವ ಇತಿ ವ್ಯಾಕರಣ ಶಾಸ್ತ್ರ ಸಿದ್ಧಾಂತಃ ತಸ್ಮಾತ್ ಏಕವಚನಂ ಅವಶ್ಯಂ ಕರ್ತವ್ಯಂ ಇತ್ಯುಕ್ತೆ ಪ್ರಥಮ ವಿಭಕ್ತಿರೇಕವಚನಂ ಭವತು ದ್ವಿತೀಯ ವಿಭಕ್ತಿರೇಕವಚನಂ ಭವತು ತೃತೀಯ ವಿಭಕ್ತಿರೇಕವಚನಂ ಭವತು ಯತ್ಕಿಮಪಿ ಯಾಕಾಚನ ಏಕಾಪಿ ವಿಭಕ್ತಿಸು ತತ್ರ ಉತ್ಪನ್ನೈವ ಖಲು ತರ್ಹಿ ಕಥಂ ಭವತಾ ಸರ್ವಾಪಿ ವಿಭಕ್ತಿರ್ ನೋತ್ಪದ್ಯತೆ ಇತಿ ಕಥಂ ವಕ್ತುಂ ಶಕ್ಯತೆ ತಸ್ಮಾತ್ ಅತ್ರ ಸರ್ವ ಇತಿ ಶಬ್ದಃ ಅವಯವ ಕಾರ್ಸ್ನ್ಯೇ ವರ್ತತೆ ಅವಯವ ಕಾರ್ಸ್ನ್ಯಂ ನಾಮ ಕಿಂ ಇತಿ ಚೇತ್ ಮಯಾ ಏಕಃ ಪ್ರಯೋಗಃ ಕ್ರಿಯತೆ ಸರ್ವಃ ಪಟೋ ದಗ್ಧಃ ಇತಿ ಪ್ರಯೋಗಃ ಕ್ರಿಯತೆ ಸರ್ವಃ ಪಟೋ ದಗ್ಧಃ ಇತ್ಯುಕ್ತೆ ಪ್ರಪಂಚೇ ಯಾವಾನ್ ಪಟಃ ವರ್ತತೆ ತಾವಾನ್ ಸರ್ವೋಪಿ ದಗ್ಧ ಇತ್ಯರ್ಥೋ ವಾ ನ ಏಕೇವ ಪಟಃ ದಗ್ಧೋಸ್ತಿ ತಥಾಪಿ ಅಸ್ಮಾಭಿ ಕಥಂ ವ್ಯವಹಾರ ಕ್ರಿಯತೆ ಸರ್ವಃ ಪಟೋ ದಗ್ಧ ಇತಿ ವ್ಯವಹಾರ ಕ್ರಿಯತೆ ಎಲ್ಲ ಬಟ್ಟೆ ಸುಟ್ಟೋಯ್ತು ಎಲ್ಲ ಬಟ್ಟೆ ಇತ್ಯಸ್ಯ ಕೋರ್ಥಃ ಏಕಃ ಪಟಃ ವರ್ತತೆ ತದೀಯ ಅವಯವಾಹ ಅದು ಪೂರ್ಣ ಅವಯವ ಸಮೇತತಯ ಅಯಂ ಪಟಃ ದಗ್ಧಃ ಇತಿ ಅವಯವ ಕೃತ್ಸ್ನಾರ್ಥೇ ವರ್ತತೆ ಅಯಂ ಸರ್ವಶಬ್ದಃ ತಸ್ಮಾತ್ ಅಸರ್ವ ವಿಭಕ್ತಿರಿತ್ಯಸ್ಯ ಅರ್ಥವರ್ಣನ ಕಥಂ ಕರ್ತವ್ಯಂ ಇತ್ಯುಕ್ತೆ ಯಸ್ಮಾತ್ ಯಾಕಾಪಿ ವಿಭಕ್ತಿರ್ನೋತ್ಪನ್ನ ಇತಿನ ಸರ್ವ ಅವಯವಕ ವಿಭಕ್ತಿರ್ನೋತ್ಪದ್ಯತೆ ಏಕೈಕ ವಿಭಕ್ತೇ ಅವಯವತ್ರಯಮಸ್ತಿ ಏಕವಚನ ದ್ವಿವಚನ ಬಹುವಚನ ಇತಿ ತಸ್ಮಾತ್ ಯಸ್ಮಾತ್ ತದ್ಧಿತಾಂತಾತ್ ಸರ್ವಾವಯವಾತ್ಮಕ ವಿಭಕ್ತಿರ್ನೋತ್ಪದ್ಯತೆ
ತಾದೃಶ ತದ್ಧಿತಾಂತಾತ್ ತಾದೃಶ ತದ್ಧಿತಾಂತಾತ್ ತಾದೃಶ ತದ್ಧಿತಾಂತಸ್ಯ ಅವ್ಯಯಮಿತಿ ಸಂಜ್ಞಾ ಕರ್ತವ್ಯಾ ಇತಿ ಸೂತ್ರಸ್ಯ ಅರ್ಥಃ ದಾಶರಥಿ ಇತ್ಯಯಮೇಕಸ್ತದ್ಧಿತಾಂತಃ ಔಪಗವಃ ಅಯಮೇಕಸ್ತದ್ಧಿತಾಂತಃ ಕಿಂತು ಏತೇಷಾಂ ತದ್ಧಿತಾಂತಾನಾಂ ಅವ್ಯಯಮಿತಿ ಸಂಜ್ಞಾ ನಾಸ್ತಿ ಕುತಃ ಪಶ್ಯಂತು ತತ್ರ ಕಿಮುಚ್ಯತೆ यस्मात् सर्वावयवात्मिका विभक्तिर् नोत्पद्यते किन्तु दाशरथिरित्यत्र दाशरथिः दाशरथी दाशरथयः वचनत्रयमप्युत्पद्यते सप्तापि विभक्तयः उत्पद्यन्ते तस्मात् दाशरथि इति यः तद्धितान्तः वर्तते सः असर्वावयवात्मक विभक्तिर्न किन्तु सर्वविभक्तिकमेव तत्पदम् एवमेव औपगवः इत्येकं तद्धितान्तं प्रयुक्तम् अथवा औपगव इति उदाहरणं त्यज्यतां वयं सर्वेऽपि दाक्षिणाप्त्याः दक्षिणदेशसम्बद्धाः दाक्षिणाप्त्य अयमपि एकस्तद्धितान्तः दाक्षिणाप्त्यः दाक्षिणात्यौ दाक्षिणाप्त्याः इति बहुवचने वर्तते सर्वात्मकविभक्तिरत्र अस्ति तस्मात् एतादृशानां तद्धितान्तानां तत्र अव्ययसंज्ञा नास्ति अपितु केचन तद्धितान्ताः तादृशाः वर्तन्ते यथा कुतस्त्वमागतः त्वमागतः कुतः कस्मात् प्रदेशादागतः इति प्रष्टव्ये अस्माभिः किमिति व्यवहारः क्रियते कुतः त्वमागतः कुतः इति तद्धितान्तशब्दः अद्यतनकाले संस्कृतं सर्वत्र व्याप्तमस्ति सर्वत्र सर्वस्मिन् प्रदेशे इति वक्तव्ये सर्वत्र इत्युच्यते सर्वत्र इति एकं तद्धितान्तम् एवञ्च एतादृशानां तद्धितान्तानाम् अन्यानि वचनानि न वर्तन्ते केवलम् एकवचनमात्रमुत्पद्यते द्विवचन बहुवचन इत्यादि अन्यानि वचनानि अत्र न वर्तन्ते तादृशानां तद्धितान्तानाम् अव्ययमिति संज्ञा इष्यते अयि भो यदि यस्मात् तद्धितान्तात् सर्वावयवात्मकविभक्तिर्नोत्पद्यते इत्युच्यते चेत् तत्र पचति रूपं पचति कल्पम् इत्यपि केचन तद्धितान्ताः वर्तन्ते यस्मात् सर्वावयवात्मकविभक्तिर्नोत्पद्यते तर्हि किं तादृशानामपि अव्ययसंज्ञा इष्यते वा न तस्मात् किं कर्तव्यं परिगणनं कर्तव्यं पाणिन्युत्तरम् आगताः कात्यायन पतञ्जलिमहर्षयः किं कथयिष्यन्ति सूत्रेण अनिष्टं किञ्चित् प्राप्नोति तस्मात् सर्वत्रेदं सूत्रं न प्रवर्तते किन्तु तेषां किञ्चित् परिगणनं कर्तव्यं सीमिता एव प्रत्ययाः अव्ययसंज्ञां प्राप्स्यन्ति तसिलादिष्वा कृत्वसृजः क्रियाभ्यावृत्तिगणने कृत्वसृज ते प्रत्ययाः पुस्तके तट्टिप्पण्याम् अधः दत्ताः परिगणनं कर्तव्यं सर्वेषां प्रत्ययानां एषा संज्ञा नास्ति केवलं केषामेव प्रत्ययानाम् एषा संज्ञा वर्तते केषां प्रत्ययानामिति परिगणना कृत्वा तद्भवता द्रष्टुं शक्यते तस्मात् तेषु परिगणितेषु प्रत्ययेषु पचति कल्पेत्यत्र विद्यमानः कल्पप्रत्ययः पचति रूपम् इत्यत्र विद्यमानरूपप्रत्ययो वा नान्तर्भूतोऽस्ति तस्मात् तयोः अव्ययमिति संज्ञा न भवति इति सूत्रस्य सारः एतावत्पर्यन्तम् उक्तं पुनरेकवारं संक्षेपेण कन्नडभाषायामहम् अनुवदिष्ये तत्र किमुच्यते पश्यन्तु एरडनेय सूत्रं मोदलनेय सूत्रदल्लि स्वर निपा स्वरादिगळु हागू निपातगळु अव्यय एंदु हेसरन्नु पडियत्ते अंत हेळिद अनंतर ಎರಡನೇ ಸೂತ್ರಕ್ಕೆ ಬರ್ತಿದ್ದಾರೆ ಸೊ ಈ ಪ್ರಕರಣದ ಮುಖ್ಯ ಉದ್ದೇಶ ನಾನು ಹೇಳ್ತೇನೆ ಅವ್ಯಯ ಸಂಜ್ಞಾ ಪ್ರಕರಣವಾಗಿರುವ ಕಾರಣವಾಗಿ ಈ ಪ್ರಕರಣದಲ್ಲಿ ಉಲ್ಲಿಖಿತವಾದಂತಹ ಸೂತ್ರಗಳು ಯಾವುದು ಅಂದ್ರೆ ಯಾವ ಯಾವ ಶಬ್ದ ಸ್ವರೂಪಗಳಿಗೆ ಅವ್ಯಯ ಎಂದು ಹೆಸರು ಬರುತ್ತೆ ಇಂಥ ಶಬ್ದ ಇಂಥ ಸೂತ್ರಗಳನ್ನು ಮಾತ್ರ ಈ ಪ್ರಕರಣದಲ್ಲಿ ಸಂಗ್ರಹ ಮಾಡಿದ್ದಾರೆ ಸೊ ಮೊದಲನೆಯ ಸೂತ್ರದಲ್ಲಿ
ಸ್ವರಾದಿ ಶಬ್ದಗಳು ಹಾಗೂ ನಿಪಾತಗಳು ಅವ್ಯಯ ಎಂದು ಹೆಸರನ್ನು ಹೊಂದತ್ತೆ ಅಂತ ಹೇಳಿದ್ದಾಯಿತು. ಈ ಎರಡನೇ ಸೂತ್ರದಲ್ಲಿ ತಬ್ಧಿತಃ ತದ್ಧಿತಶ್ಚ ಸರ್ವ ವಿಭಕ್ತಿ ತಬ್ಧಿತಃ ಚ ಅಸರ್ವ ವಿಭಕ್ತಿ ಎಂದು ಪದಚ್ಛೇದ. ತದ್ಧಿತಃ ಚ ಅಸರ್ವವಿಭಕ್ತಿ. ಈ ಸೂತ್ರದಿಂದ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮಗೆ ಮೇಲ್ನೋಟಕ್ಕೆ ನೋಡಿದಾಗ ತದ್ಧಿತ ಎಂಬ ಪ್ರತ್ಯಯಕ್ಕೆ ಅವ್ಯಯ ಎಂದು ಸಂಜ್ಞಾವನ್ನು ಹೇಳುತ್ತಿದ್ದಾರೆ ಅಂತ ಅನ್ಸುತ್ತೆ. ಆದರೆ ನಮ್ಮ ಶಾಸ್ತ್ರದಲ್ಲಿ ಒಂದು ಪರಿಭಾಷೆಯನ್ನು ಒಪ್ಪಿದ್ದೇವೆ, ಎಲ್ಲಿ ಎಲ್ಲಿ ಪ್ರತ್ಯಯ ನಿರ್ದೇಶ ಆಗತ್ತೋ ಅಲ್ಲಿ ಪ್ರತ್ಯಯವನ್ನು ಮಾತ್ರ ಗ್ರಹಣ ಮಾಡದೆ ಪ್ರತ್ಯಯಾಂತವನ್ನು ಗ್ರಹಣ ಮಾಡಬೇಕು ಅಂತ ಒಂದು ನಿರ್ದೇಶ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ನಾವು ಅದರ ಬಗ್ಗೆ ಈಗ ಚರ್ಚೆ ಮಾಡುವುದು ಬೇಡ, ಯಾತಕ್ಕೆ ಒಪ್ಪಿದ್ದಾರೆ ಎಂತಕ್ಕೆ ಒಪ್ಪಿದ್ದಾರೆ ಎಂಬ ಚರ್ಚೆ ಬೇಡ. ಆಹತ್ತಿ ಇದು ಒಂದು ಪರಿಭಾಷ ಶಾಸ್ತ್ರ, ವ್ಯಾಕರಣ ಶಾಸ್ತ್ರದಲ್ಲಿ ಎಲ್ಲಿ ಎಲ್ಲಿ ಪ್ರತ್ಯಯಗಳನ್ನು ಹೇಳಿದ್ದಾರೋ ಅಲ್ಲೆಲ್ಲವೂ ಕೂಡ ಪ್ರತ್ಯಯಾಂತವನ್ನು ಗ್ರಹಣ ಮಾಡಿ. ಸೊ ಇಲ್ಲಿ ತದ್ಧಿತಃ ಎಂದು ತದ್ಧಿತ ಪ್ರತ್ಯಯವನ್ನು ನಿರ್ದೇಶ ಮಾಡಿದ್ದಾರೆ. ಸೊ ಆ ಪರಿಭಾಷಾ ಬಲದಿಂದ ತದ್ಧಿತಾಂತ ಪ್ರತ್ಯಯಾಂತಕ್ಕೆ ನಾವು ಗ್ರಹಣ ಮಾಡಬೇಕು, ಪ್ರತ್ಯಯಾಂತವನ್ನು ಗ್ರಹಣ ಮಾಡಬೇಕು. ಸೊ ತದ್ಧಿತಾಂತ ಯಾವ ವಿಧವಾದಂತಹ ತದ್ಧಿತಾಂತ ಅಥವಾ ಏನು ಮಾಡಬೇಕು ಆ ತದ್ಧಿತಾಂತಕ್ಕೆ ಮುಂದಿನ ಭಾಗ ಇಲ್ಲ. ಸೊ ನಾನು ಹೇಳಿದೆ ವಿಧಾನ ಸೂತ್ರಗಳಲ್ಲಿ ಉದ್ದೇಶ ವಿಧೇಯ ಭಾವ ಖಂಡಿತವಾಗಲು ತೋರಬೇಕು. ಒಂದು ಉದ್ದೇಶವಾಗಿರುತ್ತೆ, ಇನ್ನೊಂದು ವಿಧೇಯವಾಗಿರುತ್ತೆ. ಇಲ್ಲಿ ತದ್ಧಿತಾಂತವನ್ನು ಉದ್ದೇಶಿಸಿಕೊಂಡು ಏನೋ ಹೇಳಕ್ ಹೊರಟಿದ್ದಾರೆ, ಬಟ್ ಅದು ಏನು ಅಂತ ಸೂತ್ರಕಾರರು ಹೇಳಲಿಲ್ಲ. ಸೊ ಈ ರೀತಿ ಇದ್ದಾಗ ಏನು ಮಾಡಬೇಕು ಅಂದ್ರೆ, ನಮ್ಮ ಒಂದು ಪ್ರಕ್ರಿಯೆ ಇದೆ ಶಾಸ್ತ್ರದಲ್ಲಿ. ಸೂತ್ರದಲ್ಲಿ ಇರುವಂತಹ ಪದಗಳು ಅಭಿಪ್ರೇತವಾಗಿರುವಂತಹ ಅರ್ಥವನ್ನು ಕೊಡಲು ಅಸಮರ್ಥವಾದರೆ ಅವಾಗ ಮೇಲಿನ ಸೂತ್ರಗಳಿಂದ ನಾವು ಆ ಶಬ್ದಗಳನ್ನು ಸಾಲ ತಗೊಂಡು ಬರ್ತೇವೆ. ನಾವೆಲ್ಲ ಮಾಡುವ ಕೆಲಸವೇ ತಾನೆ, ನಮ್ಮ ಸಂಬಳ ಮನೆ ಕಟ್ಟಕ್ಕೆ ಸಾಲ ಇಲ್ಲ ಅಂದ್ರೆ ಬ್ಯಾಂಕ್ಗೆ ಹೋಗಿ ಹೌಸಿಂಗ್ ಲೋನ್ ತಗೊಂಡು ಬರ್ತೀವಿ. ಆ ರೀತಿ ಸೂತ್ರದಲ್ಲಿರುವಂತಹ ಶಬ್ದಗಳು ತನ್ನ ಅರ್ಥವನ್ನು ಕೊಡಲು ಸಮರ್ಥವಾಗದೇ ಹೋದರೆ ಮೇಲಿನ ಶಬ್ದಗಳಿಂದ ನಾವು ಸಾಲವನ್ನು ತಗೊಂಡು ಬರ್ತೇವೆ. ಈ ಸಾಲಕ್ಕೆ ಹಣವನ್ನು ನಾವು ಸಾಲ ಪಡ್ಕೊಂಡ್ರೆ ಅದನ್ನ ಲೋನ್ ಅಂತ ಕರೆಯುತ್ತೇವೆ. ಬಟ್ ವ್ಯಾಕರಣದಲ್ಲಿ ಮೇಲಿನ ಸೂತ್ರಗಳಿಂದ ಪದಗಳನ್ನು ನಾವು ಸಾಲವಾಗಿ ತಗೊಂಡ್ರೆ ಅದರನ್ನ ಅನುವೃತ್ತಿ ಅಂತ ಕರೆಯುತ್ತೇವೆ. ಈ ಪ್ರಕ್ರಿಯೆಗೆ ಅನುವೃತ್ತಿ ಅಂತ ಹೆಸರು. ಸೊ ಇಲ್ಲಿ ಏನಾಗಿದೆ, ನಮಗೆ ತದ್ಧಿತಾಂತ ಅಂತ ಹೇಳಿದ್ದಾರೆ. ತದ್ಧಿತಾಂತಕ್ಕೆ ಅಥವಾ ತದ್ಧಿತಾಂತವಾದದ್ದು ವಾಟ್ ನೆಕ್ಸ್ಟ್ ಏನು ಎಂಬುದು ಹೇಳಿಲ್ಲ. ಸೊ ಮೇಲಿನ ಸೂತ್ರದಿಂದ ಅವ್ಯಯಂ ಎಂಬ ಪದದ ಅನುವೃತ್ತಿ ಮಾಡಿಕೊಂಡು ತದ್ಧಿತಾಂತವಾಗಿರುವಂಥದ್ದು ಅವ್ಯಯ ಎಂಬ ಸಂಜ್ಞವನ್ನು ಪಡೆಯುತ್ತೆ ಅಂತ ಹೇಳಿದ್ರು. ತದ್ಧಿತಾಂತವೆಂಬುದು ಅವ್ಯಯ ಎಂಬ ಸಂಜ್ಞವನ್ನು ಪಡೆಯುತ್ತೆ ಅಂತ ಹೇಳಿದ್ರು. ಇದು ಸೂತ್ರದ ಅರ್ಥ. ಸೊ ತದ್ಧಿತಾಂತವನ್ನು ಉದ್ದೇಶಿಸಿಕೊಂಡು ಅವ್ಯಯಂ ಎಂಬ ಸಂಜ್ಞಾ ವಿಶೇಷವನ್ನು ವಿಧಾನ ಮಾಡ್ತಿದ್ದಾರೆ. ಸೊ ಈ ರೀತಿಯಲ್ಲಿ ಈ ಸೂತ್ರದಲ್ಲಿರುವಂತಹ ಉದ್ದೇಶ ವಿಧೇಯ ಭಾವವನ್ನು ನಾವು ಅನ್ವಯ ಮಾಡಿಕೊಳ್ಳಬೇಕು. ಸರಿಯಾಯ್ತು, ಶಿಕ್ಷಕರೆಲ್ಲರಿಗೂ ಕೂಡ ಸಾಹಿತ್ಯ ಗ್ರಂಥಗಳಲ್ಲಿ ತರಬೇತಿ ನೀಡಲಾಗಿದೆ ಅಂತ ಹೇಳಿದ್ರು. ಶಿಕ್ಷಕರೆಲ್ಲರಂದ್ರೆ ಯಾರು ಸರ್, ಏನ್ ಪ್ರಥಮ ಕಾವ್ಯ ಎಲ್ಲರೂ ಬರ್ಬೇಕಾ? ಹಾ, ಎಲ್ಲರೂ ಅಲ್ಲಪ್ಪ, ಎಲ್ಲ ಮಾಡಲಿ, ಜೂಮ್ ಮ್ಯಾಪ್ ಅಲ್ಲಿ ಜಾಗ ಸಾಕಾಗಲ್ಲ ನಮಗೆ, ಎಲ್ಲರಿಗೂ ನಾವು ಹೇಳ್ತಾ ಇಲ್ಲ. ಯಾರಿಗೆ ಹೇಳ್ತಿದ್ವಿ? ಸಾಹಿತ್ಯ ಉದ್ಬೋಧನೆ ಮಾಡುವಂತಹ ಶಿಕ್ಷಕರಿಗೆ. ಸೊ ಈ ಸಾಹಿತ್ಯ ಉದ್ಬೋಧನೆ ಮಾಡುವಂತಹ ಶಿಕ್ಷಕರಿಗೆ ಅಂತ ಒಂದು ವಿಶೇಷಣ ಹಾಕಿದ ಕೂಡಲೇ ನಮಗೇನಾಯ್ತು, ಬೇರೆಯವರು ಎಲ್ಲರೂ ಅಲ್ಲ ಅಂತ ವ್ಯಾವೃತ್ತವಾಯ್ತು. ಸೊ ಅದರಂತೆ ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಅವ್ರು ಏನ್ ಹೇಳಿದ್ದಾರೆ, ತಬ್ಧಿತಾಂತ ಅವ್ಯಯಮಿತಿ ಸಂಜ್ಞಾಂ ಲಭತೆ, ತಬ್ಧಿತಾಂತವಾದದ್ದು ಅವ್ಯಯ ಹೆಸರನ್ನು ಪಡೆಯತ್ತೆ ಅಂತ ಹೇಳಿದ್ರೆ ಅನೇಕ ತದ್ಧಿತ ಪ್ರತ್ಯಯಗಳಿವೆ. ಸೊ ಅನೇಕ ತದ್ಧಿತಾಂತಗಳಿವೆ, ಎಲ್ಲವಕ್ಕೂ ಕೂಡ ಅವ್ಯಯಂ ಎಂಬ ಹೆಸರು ಬರಬೇಕಾಗಿತ್ತು. ಯಥಾ ಉದಾಹರಣೆ ನಾನು ಹೇಳಿದ್ದೀನಿ, ದಾಶರಥಿ, ನಾವು ಲೋಕದಲ್ಲಿ ಪ್ರಯೋಗ ಮಾಡುವಂತಹ ಶಬ್ದ ದಾಶರಥಿ, ಅಥವಾ ನಾವೆಲ್ಲರೂ ದಾಕ್ಷಿಣಾಪ್ತಿರು, ದಾಕ್ಷಿಣಾಪ್ತ್ಯ ಎಂಬ ಶಬ್ದ ತದ್ಧಿತಾಂತ, ಇಂತಿಂಥ ಶಬ್ದಗಳಿಗೂ ಕೂಡ ಅವ್ಯಯ ಎಂಬ ಸಂಜ್ಞೆ ನಮಗೆ ಇಷ್ಟವೇ ಇಲ್ಲ, ಖಂಡಿತ ಅಲ್ಲ. ಎಲ್ಲಾ ತದ್ಧಿತಾಂತಗಳಿಗೆ ನಮಗೆ ಅವ್ಯಯ ಎಂಬ ಹೆಸರು ಬರುವುದು ಇಷ್ಟ ಅಲ್ಲ. ಮತ್ತೆ ಹೇಗೆ ಮಾಡಬೇಕು? ಈಗ ಶಿಕ್ಷಕರು ಅಂದ ಕೂಡಲೇ ಹೆಂಗೆ ಪ್ರಥಮ ಕಾವ್ಯ ಎಲ್ಲ ಶಿಕ್ಷಕರು ಸಂಗ್ರಹ ಆಯಿತು, ಅವ್ರನ್ನ ವ್ಯಾವೃತ್ತಿ ಮಾಡಕ್ಕೆ ಒಂದು ವಿಶೇಷಣವನ್ನು ಕೊಟ್ಟೇವೆ. ಹಾಗಲ್ಲಪ್ಪ, ಸಾಹಿತ್ಯ ಅಧ್ಯಾಪನ ಮಾಡುವಂತ ಶಿಕ್ಷಕರು ಈ ತರಬೇತಿ ನೀಡಲಾಗಿದೆ ಅಂತ. ಸೊ ಆ ರೀತಿ ಎಲ್ಲಾ ತದ್ಧಿತಾಂತಗಳನ್ನು ಸಂಗ್ರಹ ಆಗ್ತಿರುವಾಗ ಕೆಲವೊಂದು ತದ್ಧಿತಾಂತಗಳನ್ನು ವ್ಯಾವೃತ್ತಿ ಮಾಡಿ ಕೆಲವೊಂದುಗಳನ್ನು ಮಾತ್ರ ಸಂಗ್ರಹ ಮಾಡಕ್ಕೆ
ಒಂದು ವಿಶೇಷಣ ಅಪೇಕ್ಷಿತವಾಗಿದೆ. ಏನ ವಿಶೇಷಣ? ಅದು ಸೂತ್ರದ ಅಸರ್ವ ವಿಭಕ್ತಿ. ಎಲ್ಲಾ ತದ್ಧಿತಾಂತಗಳಿಗೆ ಅವ್ಯಯ ಎಂಬ ಸಂಜ್ಞೆ ಬರುವುದಿಲ್ಲ. ಆದರೆ ಇರುವಂತಹ ತದ್ಧಿತಾಂತಗಳಲ್ಲಿ ಯಾವ ತದ್ಧಿತಾಂತ ಅಸರ್ವ ವಿಭಕ್ತಿಯಾಗಿರುತ್ತೋ ಅದಕ್ಕೆ ಮಾತ್ರ ನಾವು ಅವ್ಯಯ ಎಂಬ ಹೆಸರನ್ನು ಕೊಡ್ತೇವೆ ಅಂತ ಆ ವಿಶೇಷಣದಿಂದ ಹಲವಾರು ತದ್ಧಿತಾಂತಗಳನ್ನು ಅವರು ವ್ಯಾವೃತ್ತಿ ಮಾಡಿದ್ದಾರೆ. ಸರಿ, ಈ ವಿಶೇಷಣ ಅರ್ಥ ಏನು? ಈ ಅಸರ್ವ ವಿಭಕ್ತಿ ಅಂದ್ರೆ ಅರ್ಥ ಏನು ಅಂದ್ರೆ, ಸಾಮಾನ್ಯವಾಗಿ ಈ ಶಬ್ದ ಕೇಳಿದ ಕೂಡಲೇ ನಮಗೊಂದು ಭ್ರಮೆ ಬರುತ್ತೆ. ಏನಂದ್ರೆ, ಸರ್ವ ವಿಭಕ್ತಿ ಯಸ್ಮಾತ್ ಸಾ ಸರ್ವ ವಿಭಕ್ತಿ ನ ಸರ್ವ ವಿಭಕ್ತಿ ಅಸರ್ವ ವಿಭಕ್ತಿ. ಯಾವ ಒಂದು ಶಬ್ದದ ಮೇಲೆ ಸರ್ವ ವಿಭಕ್ತಿ, ಎಲ್ಲಾ ವಿಧವಾದ ವಿಭಕ್ತಿಗಳು ಉತ್ಪನ್ನವಾಗತ್ತೋ ಅಂಥ ಶಬ್ದವನ್ನು ಸರ್ವ ವಿಭಕ್ತಿ ಅಂತ ಕರೀತೇವೆ. ಆತರ ಶಬ್ದ ಆಗದೇ ಇರುವುದನ್ನು ಅಸರ್ವ ವಿಭಕ್ತಿ ಅಂತ ಕರೆಯುತ್ತೇವೆ, ನ ಸರ್ವ ವಿಭಕ್ತಿ ಅಂತ ಕರೆಯುತ್ತೇವೆ. ಸೊ ಎಲ್ಲಾ ವಿಭಕ್ತಿಗಳು ಅಂದ್ರೆ, ಆಹತ್ಯ ಒಂದೊಂದು ವಿಭಕ್ತಿಗೆ ಮೂರು ಮೂರು ಪ್ರತ್ಯಯದ ಲೆಕ್ಕದಲ್ಲಿ 21 ಪ್ರತ್ಯಯಗಳಿವೆ. ಈ 21 ಪ್ರತ್ಯಯಗಳು ಉತ್ಪನ್ನವಾಗುವಂತಹ ಶಬ್ದ ದಾಶರಥಿ, ದಾಕ್ಷಿಣಾತ್ಯ, ಔಪಗವ, ರಾಮ, ಕೃಷ್ಣ, ಧನವಾನ್, ಎಲ್ಲ ಶಬ್ದಗಳನ್ನು ತಗೊಳ್ಳಿ. ಎಲ್ಲದಕ್ಕೂ ಸಪ್ತ ವಿಭಕ್ತಿಗಳಲ್ಲಿ ಮೂರು ಮೂರು ಪ್ರತ್ಯಯಗಳಂತೆ 21 ಪ್ರತ್ಯಯಗಳು ಉತ್ಪನ್ನವಾಗುತ್ತೆ. ಈ ರೀತಿ ಆಗದೇ ಇರುವಂತಹ ಶಬ್ದ ಅಂದ್ರೆ, ಯಾವ ಶಬ್ದದ ಮೇಲೆ ಈ 21 ಪ್ರತ್ಯಯಗಳು ಉತ್ಪನ್ನ ಆಗುವುದಿಲ್ಲವೋ ಅಂಥ ತದ್ಧಿತಾಂತಕ್ಕೆ ನಾವು ಅವ್ಯಯ ಸಂಜ್ಞೆ ಅಂತ ಹೇಳ್ತೇವೆ ಅಂತ ಹೇಳಿದಂತೆ ಅರ್ಥ ಆಗತ್ತೆ. ಆದರೆ ಈ ರೀತಿ ವ್ಯಾಖ್ಯಾನ ಮಾಡಿದರೆ ಅದು ತಪ್ಪಾದ ವ್ಯಾಖ್ಯಾನ ಆಗುತ್ತೆ. ಯಾಕಂದ್ರೆ ಸಂಸ್ಕೃತ ವ್ಯಾಕರಣದಲ್ಲಿ ಯಾವ ಶಬ್ದಕ್ಕೂ ಕೂಡ ಯಾವುದೇ ಪ್ರತ್ಯಯ ಬರದೇ ಇರುವುದು ಅಂಥದ್ದಿಲ್ಲ. ಕೊನೆ ಪಕ್ಷ ದ್ವಿವಚನ ಬಹುವಚನಾದಿಗಳು ಬರದೇ ಹೋದರೂ ಕೂಡ ಸಾಮಾನ್ಯವಾಗಿ ಏಕವಚನವನ್ನಾದರೂ ಮಾಡಲೇಬೇಕು. ಏಕವಚನ ಎಂಬ ಅರ್ಥ ನಮಗೆ ಅಲ್ಲಿ ಪ್ರತೀತವಾಗಲಿ ಆಗದೇ ಇರಲಿ, ಆಹತ್ಯ ಏಕವಚನ ಎಂಬ ಪ್ರತ್ಯಯಂತೂ ಮಾಡಲೇಬೇಕು ಅಂತ ವ್ಯಾಕರಣ ಸಿದ್ಧಾಂತ ಆಗಿದೆ. ಸೊ ಅಸರ್ವ ವಿಭಕ್ತಿ ಎಂಬ ಶಬ್ದಕ್ಕೆ 21 ಪ್ರತ್ಯಯಗಳು ಕೂಡ ಉತ್ಪನ್ನವಾಗದೇ ಇರುವಂತಹ ಶಬ್ದಗಳು ಅಂತ ನೀವೇನಾದರೂ ವ್ಯಾಖ್ಯಾನ ಮಾಡುವುದಾದರೆ, ಮತ್ತೆ ಪ್ರಕೃತದಲ್ಲಿ ಆ ರೀತಿಯಾದ ಶಬ್ದನೇ ಸಿಗುವುದಿಲ್ಲ. ಯಾಕಂದ್ರೆ ಏಕವಚನ ಅಂತೂ ಬಂದೇ ಬರುತ್ತಲ್ಲವಾ. ತಸ್ಮಾದ್ ಅವ್ರು ಏನ್ ಹೇಳ್ತಿದ್ದಾರೆ, ಈ ಸರ್ವ ಎಂಬ ಶಬ್ದ ಅವಯವ ಕಾರ್ತ್ನ್ಯಾರ್ಥದಲ್ಲಿರುವಂತಹ ಶಬ್ದ. ಅದಕ್ಕೊಂದು ಸಮೀಚೀನವಾದಂತ ಉದಾಹರಣೆ ಕೊಡ್ತಾರೆ ನೋಡಿ. ನನ್ನ ಸರ್ವ ಪಟೋದಗ್ಧ, ಎಲ್ಲಾ ಬಟ್ಟೆ ನಷ್ಟವಾಯಿತು ಅಂತ ಹೇಳ್ತೇವೆ. ಬಟ್ಟೆ ಎಲ್ಲ ನಷ್ಟ ಆಯಿತು. ಎಲ್ಲ ನಷ್ಟವಾಯಿತು ಅಂದ್ರೆ ಅರ್ಥ ಪ್ರಪಂಚದಲ್ಲಿರುವಂತ ಎಲ್ಲಾ ಬಟ್ಟೆಗಳು ನಷ್ಟವಾಯಿತು ಅಂತ ಅರ್ಥ ಅಲ್ಲ. ನನ್ನ ಹತ್ರ ಇರುವಂತ ಎಲ್ಲಾ ಬಟ್ಟೆವು ನಷ್ಟ ಆಯಿತು ಅಂತಲ್ಲ, ಸುಟ್ಟೋಯ್ತು ಅಂತಲ್ಲ. ಯಾವುದೋ ಒಂದು ಬಟ್ಟೆ ಕೈಯಲ್ಲಿ ಇಟ್ಕೊಂಡು ಎಲ್ಲ ಪೂರ್ಣ ಬಟ್ಟ ದಗ್ಧವಾಯಿತು, ಪೂರ್ಣ ಬಟ್ಟ ಸುಟ್ಟೋಯ್ತು ಅಂತ ಹೇಳಿದ್ವಿ. ಪೂರ್ಣ ಎಂಬ ಅರ್ಥಕ್ಕೇನಂದ್ರೆ, ಒಂದು ಬಟ್ಟೆಯಲ್ಲಿ ಎಷ್ಟು ಒಂದು ಅವಯವಗಳಿದೆಯೋ ಆ ಅವಯವಗಳು ಒಂದನ್ನು ಬಿಡದೆ ಪೂರ್ಣವಾಗಿ ಆ ಒಂದು ಬಟ್ಟೆನೆ ಪೂರ್ಣವಾಗಿ ಸುಟ್ಟೋಗಿದೆ ಅಂತ ಅರ್ಥ ಅಷ್ಟೇ ಹೊರತು, ನನ್ನ ಹತ್ರ ಇರುವಂತಹ ಎಲ್ಲಾ ಬಟ್ಟೆಗಳು ಸುಟ್ಟೋಯ್ತು ಅನ್ನೋ ಅರ್ಥ ಅಲ್ಲ. ಅಥವಾ ಪೂರ್ಣ ಬಟ್ಟೆ ಸುಟ್ಟೋಯ್ತು ಅಂತ ಹೇಳುವ ಅರ್ಥ ಅಂದ್ರೆ ಪ್ರಪಂಚದಲ್ಲಿ ಎಷ್ಟು ಬಟ್ಟೆಗಳಿದೆಯೋ ಎಲ್ಲವೂ ಸುಟ್ಟೋಯ್ತು ಅಂತ ಅರ್ಥನೂ ಅಲ್ಲ. ಸೊ ತಸ್ಮಾದ್ ಏನಂದ್ರೆ, ಇದು ಅವಯವ ಕಾರ್ತ್ನ್ಯ ಅಂತ ಹೇಳ್ತೀವಿ. ತನ್ನ ಅವಯವಗಳೆಷ್ಟಿದೆಯೋ ಆ ಅವಯವಗಳೆಲ್ಲ ಪೂರ್ಣವಾಗೊಂಡಂತೂ ಸುಟ್ಟೋಗಿಲ್ಲ, ಸುಟ್ಟೋಗಿದೆ ಅಂತ. ತದ್ವತ್ ಪ್ರಕೃತದಲ್ಲಿ ಸರ್ವ ವಿಭಕ್ತಿ ಎಂಬ ಶಬ್ದಕ್ಕೆ ಯಾವ ರೀತಿ ವ್ಯಾಖ್ಯಾನ ಮಾಡಬೇಕು ಅಂದ್ರೆ, ಸರ್ವ ವಿಭಕ್ತಿ ಯಸ್ಮಾತ್ ಅಂದ್ರೆ ಸರ್ವಾವಯವಾತ್ಮಕ ವಿಭಕ್ತಿ ಯಸ್ಮಾತ್, ತನ್ನ ಪೂರ್ಣ ಅವಯವಗಳು, ಒಂದು ವಿಭಕ್ತಿಯ ಅವಯವಗಳು ಅಂದ್ರೆ ಮೂರು ವಿಭಕ್ತಿಗಳು, ಮೂರು ವಚನಗಳು, ಪ್ರಥಮ ಏಕವಚನ, ದ್ವಿವಚನ, ಬಹುವಚನ. ಈ ರೀತಿ ಮೂರು ವಚನಗಳು ಒಳಗೊಂಡಿರುವಂತ ವಿಭಕ್ತಿ ಯಾವುದರ ಮೇಲೆ ಉತ್ಪನ್ನವಾಗತ್ತೋ ಅಂಥ ತದ್ಧಿತಾಂತವನ್ನು ನಾವು ಸರ್ವ ವಿಭಕ್ತಿ ಅಂತ ಕರೆಯುವುದು. ಅದಲ್ಲದೇ ಇರುವಂತ ತದ್ಧಿತಾಂತ ಅಂದ್ರೆ ಪೂರ್ಣವಾಗಿ ಪ್ರತ್ಯಯನೇ ಉತ್ಪನ್ನವಾಗಬಾರದು ಅಂತ ಏನು ಅರ್ಥ ಅಲ್ಲ. ಆಹತ್ಯ ಮೂರು ವಚನಾತ್ಮಕವಾಗಿರುವಂತ ವಿಭಕ್ತಿ ಇರಬಾರದು. ಸೊ ತದ್ಧಿತಾಂತಗಳಿಗೆ ಕೆಲವೊಂದು ತದ್ಧಿತಗಳು ಆ ರೀತಿಯಾಗಿದೆ, ಮೂರು ವಚನಗಳು ಅದರ ಮೇಲೆ ಉತ್ಪನ್ನ ಆಗುವುದಿಲ್ಲ. ಹೀಗೆ ನಾವು ವಿಶೇಷಣ ಕೊಟ್ಟಾಗ ಏನಾಗತ್ತೆ ನೋಡಿ. ದಾಶರಥಿ, ಇದು ದಾಶರಥಿ, ದಾಶರಥಿ, ದಾಶರಥಯ, ದಾಕ್ಷಿಣಾತ್ಯ,
ದಾಕ್ಷಿಣಾತ್ಯೌ ದಾಕ್ಷಿಣಾತ್ಯಾಹ ಮೂರು ವಚನಗಳು ಇರುವಂತ ತದ್ಧಿತಾಂತವೇ ಹೊರತು ಮೂರು ವಚನಗಳು ಇಲ್ಲದೇ ಇರುವಂತ ತದ್ಧಿತಾಂತ ಇದಲ್ಲ. ಅದರಿಂದ ಇಂಥಿಂಥ ತದ್ಧಿತಾಂತಗಳಿಗೆ ನಾವು ಅವ್ಯಯಸಂಜ್ಞ ಮಾಡುವುದಿಲ್ಲ. ಯಾವ ತದ್ಧಿತಾಂತದ ಮೇಲೆ ಕೇವಲ ಏಕವಚನ ಮಾತ್ರ ಉತ್ಪನ್ನವಾಗುತ್ತೋ, ವಚನ ತ್ರಯಗಳು ಉತ್ಪನ್ನವಾಗುವುದಿಲ್ಲವೋ ಅಂಥ ತದ್ಧಿತಾಂತಗಳಿಗೆ ಮಾತ್ರ. ಯಾವುದದು? ಉದಾಹರಣೆ ನಾನು ಕೊಟ್ಟೆ ಸಂಸ್ಕೃತದಲ್ಲಿ ಹೇಳುವಾಗ, ಕುತಃತ್ವಮಾಗತಃ, ನೀನು ಎಲ್ಲಿಂದ ಬಂದಿದ್ಯಪ್ಪ ಅಂತ ಕೇಳುವಾಗ ಕುತಃ ಎಂದು ಶಬ್ದ ಪ್ರಯೋಗ ಮಾಡ್ತೇವೆ. ಇದು ಒಂದು ತದ್ಧಿತಾಂತ, ಇದು ತದ್ಧಿತಾಂತ ಪ್ರಯೋಗ. ಇದು ಕುತಃ ಎಂದು ತದ್ಧಿತಾಂತ ಪ್ರಯೋಗ. ಸೊ ಕುತಃ ಅಂದ್ರೆ ರಾಮ ಶಬ್ದವತ್ ನಮಗೆ ಕೇಳುತ್ತಿದೆ ಅಂತ, ರಾಮ ರಾಮೋ ರಾಮ ಅಂತ ಕುತಃ ಕುತಃ ಕುತೆ ಎಂಬ ಕುತಃ ಅಂತ ನಾವು ಹೇಳುವುದಿಲ್ಲ. ಕುತಃ ಕುತಃನೆ ಯಾವಾಗಲೂ ಕುತಃ. ಯಾಕೆ? ಅದು ಕೇವಲ ಏಕವಚನ ಮಾತ್ರ ಇರುವುದು. ಅದೇ ರೀತಿಯಲ್ಲಿ ಸರ್ವತ್ರ ವ್ಯಾಪ್ತಂ ಸಂಸ್ಕೃತಂ, ಸರ್ವತ್ರ ಸರ್ವತ್ರ ಅಂತ ಪ್ರಯೋಗ ಮಾಡಿದೀವಿ. ಅದಕ್ಕೆ ದ್ವಿವಚನ ಏನಿರುತ್ತೆ, ಬಹುವಚನ ಏನಿರುತ್ತೆ? ಎಲ್ಲಾದರೂ ಊಹಿಸಿದ್ದೀರಾ, ಎಲ್ಲಾದರೂ ಕಂಡಿದ್ದೀರಾ? ಎಲ್ಲೂ ಬರಲ್ಲ. ಸರ್ವತ್ರ ಎಂಬುದು ಕೇವಲ ಸರ್ವತ್ರ ಅಷ್ಟೇ, ಅದು ಏಕವಚನ ಅಂತ ಮಾತ್ರ. ಸೊ ಈ ಕುತಃ ಸರ್ವತ್ರ ಇತ್ಯಾದಿ ಶಬ್ದಗಳು ಏನಿವೆಯೋ ಅದು ವಚನತ್ರಯಾತ್ಮಕವಾಗಿರುವಂತಹ ವಿಭಕ್ತಿಯನ್ನು ಹೊಂದಿರುವುದಿಲ್ಲ. ಕೇವಲ ಏಕವಚನಾತ್ಮವಾದ ವಿಭಕ್ತಿಯನ್ನು ಮಾತ್ರ ಹೊಂದಿರುತ್ತದೆ. ಅಂಥ ಶಬ್ದಗಳನ್ನು ನಾವು ಅಸರ್ವ ವಿಭಕ್ತಿ ಎಂದು ಕರೆಯುವುದು, ಅಸರ್ವ ವಿಭಕ್ತಿ ಅಂತ ಕರೆಯುವುದು. ಸೊ ಆ ರೀತಿಯಾದ ತದ್ಧಿತಾಂತಗಳಿಗೆ ಅವ್ಯಯ ಎಂದು ಸಂಜ್ಞೆ ಬರುತ್ತೆ. ಕುತಃ ಸರ್ವತ್ರ, ಕುತ್ರ ತತ್ರ, ಈ ರೀತಿ ಹಲವಾರು ಶಬ್ದಗಳು. ಸರಿ, ಹೀಗೆ ಹೇಳಿದ ಕೂಡಲೇ ಏನಾಯಿತು, ಕೆಲವೊಂದು ಶಬ್ದಗಳಿದೆ, ಪಚತಿ ಕಲ್ಪಂ, ಪಚತಿ ರೂಪಂ, ಇವೆರಡೂ ಕೂಡ ತದ್ಧಿತಾಂತಗಳೇ. ಇದರ ಮೇಲೆಯೂ ಸಹ ಸರ್ವ ವಚನಾತ್ಮಕ ವಿಭಕ್ತಿ ಹುಟ್ಟುವುದಿಲ್ಲ. ಇದಕ್ಕೂ ಏಕವಚನ, ದ್ವಿವಚನ, ಬಹುವಚನಗಳಿಲ್ಲ. ಅಂದ್ರೆ ಇಲ್ಲಿ ಸ್ವಲ್ಪ ನೀವು ಜಾಗೃತಿಯಿಂದ ಗಮನಿಸಬೇಕು. ಏಕವಚನ, ದ್ವಿವಚನ, ಬಹುವಚನ ಹುಟ್ಟುವುದಿಲ್ಲ ಅಂದ್ರೆ ಪಚತಿ ಕಲ್ಪ ಎಂಬ ತದ್ಧಿತಾಂತದ ಮೇಲೆ ಹುಟ್ಟುವುದಿಲ್ಲ. ಆದ್ರೆ ಪಚತಿ ಕಲ್ಪಂ, ಪಚತಃ ಕಲ್ಪಂ, ಪಚಂತಿ ಕಲ್ಪಂ, ಈ ಮಧ್ಯಲಿ ತಿಂಗಂತ ಇರುತ್ತಲ್ಲ, ಅದರ ಮೇಲೆ ವಚನ ವಿಪರಿಣಾಮ ಇದೆ. ಬಟ್ ತದ್ಧಿತಾಂತದ ಮೇಲೆ ಯಾವುದೇ ವಿಧವಾದಂತಹ ವಚನಗಳು ಬರುವುದಿಲ್ಲ. ಸೊ ನೀವು ಈಗ ಏನಂತ ನಿಯಮ ಮಾಡಿದ್ದೀರಿ, ಯಾವ ತದ್ಧಿತಾಂತದ ಮೇಲೆ ವಚನತ್ರಯಾತ್ಮಕವಾಗಿರುವಂತಹ ವಿಭಕ್ತಿ ಹುಟ್ಟುವುದಿಲ್ಲವೋ ಅದಕ್ಕೆ ಅವ್ಯಯ ಎಂದು ಹೆಸರು ಅಂತಾದ್ರೆ ಈ ಪಚತಿ ಕಲ್ಪಂ, ಪಚತಿ ರೂಪಂ ಇತ್ಯಾದಿ ತದ್ಧಿತಾಂತಗಳ ಮೇಲೆಯೂ ಸಹ ಸರ್ವಾವಯವಾತ್ಮಕ ವಿಭಕ್ತಿ ಹುಟ್ಟುವುದಿಲ್ಲ. ಆವಾಗ ಇದಕ್ಕೂ ಕೂಡ ಅವ್ಯಯ ಅಂತ ಹೆಸರು ಬರಬೇಕಿತ್ತೇ, ಆದ್ರೆ ನಮಗೆ ಇಷ್ಟ ಇಲ್ಲ. ಮತ್ತೆ ಹೇಗೆ? ಸೂತ್ರಕಾರರು ಹೇಳಿರುವ ನಿಯಮದ ಪ್ರಕಾರ ದಾಶರಥಿ, ಔಪಗವ, ದಾಕ್ಷಿಣಾತ್ಯ ಇತ್ಯಾದಿ ತದ್ಧಿತಗಳನ್ನು ನಾವು ವ್ಯಾವೃತ್ತಿ ಮಾಡಿದರೂ ಸಹ ಆ ಕುತಃ ಸರ್ವತ್ರ ಇತ್ಯಾದಿ ತದ್ಧಿತಾಂತಗಳನ್ನು ಸಂಗ್ರಹ ಮಾಡಿದರೂ ಸಹ ಒಂದು ಅನಿಷ್ಟ ಏನು ಉಳುಕೊಂಡ್ಬಿಡ್ತು, ಈ ಪಚತಿ ಕಲ್ಪ, ಪಚತಿ ರೂಪ ಇತ್ಯಾದಿ ಶಬ್ದಗಳಲ್ಲಿ ಉಳುಕೊಂಡ್ಬಿಡ್ತು ಅನಿಷ್ಟ. ಇದಕ್ಕೆ ನಮಗೆ ಇಷ್ಟ ಇಲ್ಲ, ಅವ್ಯಯಸಂಜ್ಞೆ ಬರುವುದು ಇಷ್ಟ ಇಲ್ಲ, ಆದ್ರೆ ಅಲ್ಲಿಗೂ ಬರಬೇಕಾಗಿದೆ. ತಸ್ಮಾತ್ ಕಿಂ ಕರ್ತವ್ಯಂ ಇತಿ ಪ್ರಶ್ನೆ. ಅದಕ್ಕೆ ವಾರ್ತಿಕ ಭಾಷ್ಯಕಾರಾದಿಗಳು ಬಂದು ಏನಂತ ಹೇಳಿದ್ರೆ, ಸರಿ, ಪರಿಗಣನ ಕರ್ತವ್ಯಂ, ಇನ್ನು ಬೇರೆ ಉಪಾಯವಿಲ್ಲದೆ ಪರಿಗಣನೆ ಮಾಡಿಬಿಡಿ. ಏನು ಪರಿಗಣನೆ? ಎಲ್ಲಾ ತದ್ಧಿತಾಂತಗಳು ಅಲ್ಲ, ಕೆಲವೊಂದು ಲಿಸ್ಟ್ ನಾನು ಹೇಳ್ತೀವಿ, ಅಂಥಂತ ತದ್ಧಿತಗಳಿಗೆ ಮಾತ್ರ ಬರುತ್ತೆ ಅಂತ ಹೇಳಿಬಿಡಿ ಅಂತ ಒಂದು ಲಿಸ್ಟ್ ಅನ್ನು ಅವ್ರು ಮಾಡಿಕೊಂಡ್ರು. ಆ ಲಿಸ್ಟ್ ನಿಮಗೆ ಪುಸ್ತಕದಲ್ಲಿ ಸಿಗುತ್ತೆ, ನಾನು ಅದನ್ನು ಮತ್ತೆ ಹೇಳಕ್ ಹೋಗಲ್ಲ. ತಸಿಲಾದಿಶ್ವಾಕೃತ್ವ ಸುಚಃ ಅಂತ ಒಂದು ತಸಿಲಾದಿ, ತಸ್, ತಸಿಲ್, ತ್ರಲ್, ಆಮೇಲೆ ಕೃತ್ವ ಸುಚ್ ಇತ್ಯಾದಿ ತದ್ಧಿತ ಪ್ರತ್ಯಯಗಳು ಅಂತ ಲಿಸ್ಟ್ ಮಾಡಿಕೊಂಡು ಕೆಲವೊಂದು ಲಿಸ್ಟ್ ಅನ್ನು ಹೇಳಿದ್ದಾರೆ. ಆಯಾ ತದ್ಧಿತ ಪ್ರತ್ಯಯ ಅಂತಗಳಿಗೆ ಮಾತ್ರ ಅವ್ಯಯ ಎಂದು ಹೆಸರನ್ನು ಮಾಡಿ ಅಂತ ಈ ಎರಡನೇ ಸೂತ್ರದ ಸಾರಾಂಶ ಅದು. ತದ್ಧಿತಶ್ಚ ಸರ್ವ ವಿಭಕ್ತಿ ಅಂತ. ಸೊ ಇದರ ಮುಖ್ಯಾಂಶಗಳು ಏನು ಅಂದ್ರೆ, ತದ್ಧಿತ ಎಂಬ ಶಬ್ದಕ್ಕೆ ಪ್ರತ್ಯಯ ಗ್ರಹಣೆ ತದಂತಾಗ್ರಾಹ್ಯ ಎಂಬ ಒಂದು ಪರಿಭಾಷಾ ಬಲದಿಂದ ತದ್ಧಿತಾಂತ ಎಂದು ಹೆಸರನ್ನು ಇಟ್ಕೊಳ್ಬೇಕು. ತದ್ಧಿತನ್ನ ಮಾತ್ರ ಗ್ರಹಣ ಮಾಡುವುದಲ್ಲ, ತದ್ಧಿತಾಂತಕ್ಕೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ತದ್ಧಿತಾಂತವನ್ನು ಉದ್ದೇಶಿಸಿಕೊಂಡು ಏನಪ್ಪ ಹೇಳಿದ್ದಾರೆ ಅಂದ್ರೆ, ಸೂತ್ರದಲ್ಲಿ ನಮಗೆ ಪದ ಮೃಗ್ಯ, ತಸ್ಮಾತ್ ಈ ಸಾಲದ ಪ್ರಕ್ರಿಯೆ ಅರ್ಥಾತ್ ಅನುವೃತ್ತಿ ಪ್ರಕ್ರಿಯೆ, ಅನುವೃತ್ತಿ ಪ್ರಕ್ರಿಯೆಯನ್ನು ಅನುಸರಿಸಿಕೊಂಡು ಮೇಲಿನ ಸೂತ್ರದಿಂದ
ಅವ್ಯಯಂ ಎಂಬ ಶಬ್ದವನ್ನು ನಾವು ಅನುವೃತ್ತಿ ಮಾಡಿಕೊಂಡು ತದ್ಧಿತಾಂತವು ಅವ್ಯಯ ಎಂದು ಹೆಸರನ್ನು ಹೊಂದತ್ತೆ ಅಂತ ನಾವು ಸೂತ್ರಾರ್ಥವನ್ನು ವರ್ಣನೆ ಮಾಡಬೇಕು. ಆಗ ಮಾಡಿದ ಕೂಡಲೇ ಏನಾಗತ್ತೆ, ಎಲ್ಲಾ ತದ್ಧಿತಾಂತಗಳಿಗೂ ಅವ್ಯಯ ಎಂದು ಹೆಸರು ಬರಕ್ಕೆ ಶುರುವಾಯಿತು. ಅದಕ್ಕೋಸ್ಕರವಾಗಿ ಅಸರ್ವ ವಿಭಕ್ತಿ ಎಂಬ ಒಂದು ವಿಶೇಷಣವನ್ನು ಸೇರಿಸಿ ಎಲ್ಲಾ ತದ್ಧಿತಾಂತಗಳಿಗೆ ನಾವು ಅವ್ಯಯ ಅಂತ ಹೆಸರನ್ನು ಹೇಳುತ್ತಿಲ್ಲ, ಆದರೆ ಯಾವ ತದ್ಧಿತಾಂತವು ಅಸರ್ವ ವಿಭಕ್ತಿಕವಾಗಿರುತ್ತದೋ ಅದರ ಅರ್ಥ ಏನಂದ್ರೆ ಯಾವ ತದ್ಧಿತಾಂತದ ಮೇಲೆ ಸರ್ವಾವಯವಾತ್ಮಕವಾಗಿರುವಂತಹ ವಿಭಕ್ತಿ ಅಂದ್ರೆ ವಚನತ್ರಯಾತ್ಮಕವಾಗುವಂತಹ ವಿಭಕ್ತಿ ಉತ್ಪನ್ನ ಆಗುವುದಿಲ್ಲವೋ, ಕೇವಲ ಏಕವಚನಾತ್ಮಕವಾದ ವಿಭಕ್ತಿ ಮಾತ್ರ ಉತ್ಪನ್ನವಾಗುತ್ತೋ ಅಂಥ ತದ್ಧಿತಾಂತಕ್ಕೆ ಅವ್ಯಯಂ ಎಂದು ಹೆಸರಾಗುತ್ತೆ ಅಂತ ಹೇಳಿ ಏತದುತ್ತರವೂ ಸಹ ಮತ್ತೆ ಆ ರೀತಿಯಾದಂಥ ತದ್ಧಿತಾಂತಗಳು ಕೆಲವೊಂದಿವೆ, ಪಚತಿ ಕಲ್ಪಂ ಪಚತಿ ರೂಪಂ ಇತ್ಯಾದಿಗಳು, ಅಲ್ಲಿಯೂ ಮತ್ತೆ ಅವ್ಯಯ ಸಂಜ್ಞೆ ಬರಬೇಕಿತ್ತೆ ಅದು ಅನಿಷ್ಟ ಅಲ್ಲವಾ ಎಂಬ ಆಕ್ಷೇಪ ಮಾಡಿಕೊಂಡ್ರೆ ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡುವ, ಪರಿಗಣನೆ ಮಾಡಿಬಿಡುವ, ಲಿಸ್ಟ್ ಔಟ್ ಲಿಸ್ಟ್ ಮಾಡಿಬಿಡೋಣ, ಎಲ್ಲ ನಾವು ಕಾಮನ್ ಆಗಿ ಒಂದು ರೂಲ್ ಹೇಳುವುದು ಬೇಡ, ಇಂತಿಂತ ತದ್ಧಿತಾಂತಗಳಿಗೆ ಮಾತ್ರ ಅವ್ಯಯ ಎಂಬ ಸಂಜ್ಞೆ ಅಂತ ಹೇಳಿ ಲಿಸ್ಟ್ ಔಟ್ ಮಾಡಿಬಿಡುವ ಅಂತ ಒಂದು ಲಿಸ್ಟ್ ಅನ್ನು ಪಟ್ಟಿ ಮಾಡಿ ನಿಮಗೆ ಪುಸ್ತಕದಲ್ಲಿ, ಅಂದ್ರೆ ಪಟ್ಟಿ ಪುಸ್ತಕ ಈ ಗ್ರಂಥ ಮುದ್ರಣ ಮಾಡಿದ್ದವ್ರು ಪಟ್ಟಿ ಮಾಡಿದ್ದಲ್ಲ, ಮಹರ್ಷಿಗಳು ಪಟ್ಟಿ ಮಾಡಿದ್ದನ್ನು ಇವರು ಇಲ್ಲಿ ಪುಸ್ತಕದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಸೊ ತಸಿಲಾದಿಷ್ವಾಕೃತ್ಪಸುಚಃ ಮುಂತಾದ ಒಂದು ಗಣವಾರ್ತಿಕಗಳಿಂದ ಇಂತಿಂತ ಪ್ರತ್ಯಗಳಿಗೆ ಮಾತ್ರ ನಾವು ಅವ್ಯಯ ಎಂದು ಸಂಜ್ಞೆಯನ್ನು ಹೇಳುತ್ತೇವೆ ಅಂತ ಹೇಳಿ ಮುಗಿಸಿದ್ದಾರೆ. ಇದು ಈ ಮೊದಲನೇ ಸೂತ್ರ, ಎರಡನೇ ಸೂತ್ರದ ಅರ್ಥ. ಈಗ ಒಂದು 10 ನಿಮಿಷ ಉಳ್ಕೊಂಡಿದೆ. ಸೊ ನಾನು ಮುಂದಿನ ಸೂತ್ರಕ್ಕೆ ಹೋಗುವುದಕ್ಕೂ ಮುಂಚೆ ಅಕಸ್ಮಾತ್ ಈ ಸೂತ್ರಗಳಲ್ಲೇ ಏನಾದರೂ ನಾವು ಚರ್ಚೆ ಮಾಡುವಂತಹ ವಿಚಾರ ಏನಾದರೂ ಇದ್ದರೆ, ಐ ಮೀನ್ ಚರ್ಚೆ ನಿಮಗೆ ಏನಾದರೂ ಕೇಳುವಂತಹ ಪ್ರಶ್ನೆಗಳು ಏನಾದರೂ ಇದ್ದರೆ ಕೇಳಬಹುದು. ನಾನು ಸೆಟ್ಟಿಂಗ್ಸ್ ನೋಡ್ತೀನಿ, ನಿಮ್ಗೆ ಅನ್ಮ್ಯೂಟ್ ಮಾಡು, ತಮ್ಮಷ್ಟ ಅನ್ಮ್ಯೂಟ್ ಮಾಡಿಕೊಳ್ಳಬಹುದಾ ಏನಂತ ನೋಡ್ತೀನಿ, ಇಲ್ಲಾಂದ್ರೆ ಅವ್ರನ್ನ ಕರೀತೀನಿ ಒಂದು ನಿಮಿಷ. ಓಕೆ, ಈಗ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಬಹುದು ಅಂತ ಅನ್ಸುತ್ತೆ. ಯಾರಾದ್ರೂ ಪ್ರಶ್ನೆ ಕೇಳಬಹುದಿದ್ರೆ ಒಬ್ಬರೊಬ್ಬರ ಕೇಳಬಹುದು. ಅನಂತ ಕೃಷ್ಣ, ನಮೋ ನಮಃ. ತತ್ರ ಇದಾನಿಂ ಅಪಶಬ್ದಸ್ಯ ಸರ್ವವಚನ ವಿಭಕ್ತಿ ನ ಭವತಿ ಕಿಲ, ತತ್ರ ಕಿಂ ಸಮಾಧಾನಂ? ಅಪಶಬ್ದಸ್ಯ ವಾ ಅಪ ಅಪ ಪಶ್ಯಂತಿ ಸುಲಭಂ ಕಿಂ ಅಸರ್ವ ವಿಭಕ್ತಿಕಸ್ಯ ಸರ್ವಸ್ಯ ಅವ್ಯಯಮಿತಿ ಸಂಜ್ಞಾ ಉಕ್ತಾವ ನೋಚೇ ಅಸರ್ವ ವಿಭಕ್ತಿಕ ತದ್ಧಿತಾಂತಸ್ಯ ಉಕ್ತಾವ. ಓ ತದ್ಧಿತಾಂತಸ್ಯ ಇತಿ ಅಪಶಬ್ದಸ್ಯ ತದ್ಧಿತಾಂತೋ ನಾಸ್ತಿ ತಸ್ಮಾತ್ ನಾಸ್ತಿ ಹಾ ತಸ್ಮಾತ್ ಅಸ್ಯ ಅವ್ಯಯಮಿತಿ ಬೇರೆಯವರು ಯಾರಾದ್ರೂ ಕೇಳುವರಿದ್ದಾರ? ಕೇಳಬಹುದು. ನಮಸ್ತೆ. ನಮಸ್ತೆ ಹೇಳಿ. ಒಂದ್ ನಿಮಿಷ, ತಮ್ಮ ಪರಿಚಯ ಕೊಟ್ಟು ಬಿಟ್ಟು ಕೇಳಿ. ನನಗೆ ಪರಿಚಯ ಇಲ್ಲದೆ ಇರೋದ್ರಿಂದ ನಮಗೆ ಗೊತ್ತಾಗಲ್ಲ, ತಮ್ಮ ಪರಿಚಯ ಹೇಳಿ ಹೇಳಿ. ಯಾರೋ ಕೇಳಕ್ ಬಂದಿದ್ರಲ್ಲ. ಅಷ್ಟೇ ಪ್ರಶ್ನೆಗಳು ಏನು ಇಲ್ಲ ಅಂದ್ರೆ ನಾವು ಮುಂದೆ ಹೋಗಬಹುದು. ನಮಸ್ಕಾರ ಮಹೋದಯ. ನಮಸ್ತೆ. ಮಮ ನಾಮ ಶ್ರೀಕೃಷ್ಣ ಭಟ್ಟ ಐತಿ, ಮೈಸೂರುತಃ. ನಿಪಾತಾಹ ಇತಿ ಉಚ್ಯಂತೆ ಕಿಲ. ಇದಾನಿಂ ನಿಪಾತಾಹ ಇತ್ಯತ್ರ ಸಾಕ್ಷಾತ್ ಅರ್ಥಃ ಕಃ ಇತಿ? ನಿಪಾತ ಇತಿ ಕಶ್ಚನ ಸಂಜ್ಞಾ ವಿಶೇಷ. ನಿಪಾತ ಇತ್ಯೇವ ಕಿಮರ್ಥಂ ತತ್ರ ಸಂಜ್ಞಾ ಪ್ರದತ್ತ ಇತಿ?
न तथा पश्यतु संज्ञानां विषये प्रश्नः कर्तुं न शक्यते यतो हि इदं नास्ति किं नियमः कोऽपि नास्ति न तत्र काचित् व्युत्पत्तिः वर्तते वा इति किं किं कापि व्युत्पत्तिः तत्र प्रदर्श्यते वा इति पश्यतु तत्र काश्चन संज्ञाः काश्चन संज्ञाः तथा व्युत्पत्तिम् अर्हन्ति यथा उदाहरणाय सर्वाणि सर्वनामानि सर्वनाम इति शब्दस्य कश्चन अर्थविशेषः वर्तते प्रयोजनमुद्देशेन तत्र तत्र प्रयुक्तः किन्तु एषा व्यवस्था सर्वत्र वर्तते इति वक्तुं न शक्यते काश्चन संज्ञास्तावत् व्याकरणतन्त्रे प्रसिद्धाः तासां तथैव अनुवृत्तिः कृता स्यात् कासाञ्चन तावत् श्रुतौ सिद्धिरस्ति इति कारणतः तथैव अनुवृत्तिः अनुकरणं कृतं स्यात् रीत्या तत्र विशिष्यकारणानि न वर्तन्ते यदि पाणिनिः पाणिनेः शैली अस्माभिर्द्रष्टव्या चेत् प्रायशः अल्पान्तरसंज्ञा करोति एवं रीत्या ये प्रश्नं कुर्वन्ति तेषाम् अन्म्यूट् भवतु स्वयं विशेषस्य कारणम् अस्माभिः अत्र किमपि धन्यवादः महोदय भवतां परिचयः मम नाम श्रीकृष्णभट्टः इति मैसूरुतः नमस्ते नमस्कारः कोऽपि प्रश्नः अस्ति चेत् समापयामः अद्य तर्हि अस्तु अद्यतनकक्षां वयम् अत्रैव समापयामः श्वस्तनकक्षायाम् अग्रिमग्रन्थभागं वयं द्रक्ष्यामः धन्यवादः बस्ने